ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮದ ಅಕ್ಕಿ ಕನೆಕ್ಷನ್ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಈ ಒಂದು ಅಕ್ಕಿ ಕನೆಕ್ಷನಲ್ಲಿ ಭಾಳ ವಿಶೇಷವಾದ ವ್ಯಕ್ತಿಗಳ ಜೊತೆ ನಾವು ಮಾತಾಡ್ತೀವಿ, ನೀವು ನೋಡಿದರೆ ಅದನ್ನು. ಇವತ್ತು ನಮ್ಮ ಜೊತೆಗೆ ಬಹುಶಃ ನಾನು ನನ್ನ ಲೈಫಲ್ಲಿ ಈ ಥರದ ವ್ಯಕ್ತಿನ ಇಷ್ಟು ಹತ್ತಿರದಿಂದ ನೋಡಿ ಅರ್ಥ ಮಾಡ್ಕೊಂಡದ್ದು ಇಲ್ಲ ಅನಿಸುತ್ತೆ. ಬಹುಶಃ ನೀವು ನಿಮ್ಮ ಲೈಫಲ್ಲಿ ಈ ಥರದ ವ್ಯಕ್ತಿನ ಮಾತುಗಳನ್ನ ಬಹುಶಃ ಕೇಳಿಲ್ಲ ಅಂತ ಅನಿಸುತ್ತೆ. ಆ ಥರದ ತುಂಬ ವಿಶೇಷವಾದ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅವರು ಅವ್ನು ಹೇಗೆ ಪರಿಚಯ ಮಾಡಬೇಕನ್ನೋದು ಕೂಡ ಒಂದು ಸ್ವಲ್ಪ ದಿಗ್ಭ್ರಮೆ ಹುಟ್ಟಿಸುತ್ತೆ, ಆದರೂ ನಾನು ಪ್ರಯತ್ನ ಪಡ್ತೀನಿ. ಒಂದು ಕಾಲಕ್ಕೆ ಅವರು ಶ್ರೀನಿವಾಸ್ ಪ್ರಸಾದ್ ಆಗಿದ್ದರು, ಮೆರಿಟೋರಿಯಸ್ ಸ್ಟೂಡೆಂಟ್ ಆಗಿದ್ದರು, ಬೆಂಗಳೂರಿನವರಾಗಿದ್ದರು. ಜರ್ಮನಿಯಲ್ಲಿ 28 ವರ್ಷಗಳ ಕಾಲ ಅವರು ಅಲ್ಲಿ ಇದ್ದರು ಮತ್ತು ಅಲ್ಲಿ ಟೆಕ್ನಾಲಜಿಕಲ್ ಫೀಲ್ಡಲ್ಲಿ, ಆಂಟರ್ಪ್ರಿನರ್ಶಿಪ್ಪಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿ ಅತ್ಯುಚ್ಚ ವರ್ಗ, ತುಂಬ ಎಲೀಟ್ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದರು. ಅದಾದ ಮೇಲೆ ಅವ್ರ ಲೈಫಲ್ಲಿ ಒಂದು ಬಿರುಗಾಳಿ ಬೀಸುತ್ತೆ. ಆ ಬಿರುಗಾಳಿ ಅಂತನ್ಬೇಕಾ ಅಥವಾ ತಂಗಾಳಿ ಅನ್ಬೇಕಾ ನನಗೆ ಗೊತ್ತಿಲ್ಲ, ಬಟ್ ಅದು ಒಂದು ಬದಲಾವಣೆ ಆಗುತ್ತೆ. ಆ ಬದಲಾವಣೆಯಿಂದಾಗಿ ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಅನಿತಾ ಪ್ರಸಾದ್ ಆಗ್ತಾರೆ. ಅನಿತಾ ಪ್ರಸಾದ್ ಅವರಾದ ಮೇಲೆ ಅವ್ರ ಲೈಫ್ ಭಾಳಷ್ಟು ಬದಲಾವಣೆ ಆಗುತ್ತೆ, ಅವರ ಲೈಫಿನ ಧ್ಯೇಯ ಕೂಡ ಬದಲಾಗುತ್ತೆ. ಕೇವಲ ನಾನು ಒಂದು ಆಂಟರ್ಪ್ರಿನರ್ ಆಗಿರೋದು ಅಥವಾ ಒಂದು ಬಿಸ್ನೆಸ್ಮನ್ ಆಗಿರೋದು ಮಾತ್ರವಲ್ಲ, ಸೊಸೈಟಿಗೆ ವಾಪಸ್ ಏನಾದರೂ ಕೊಡಬೇಕು, ನಂತರದ ವ್ಯಕ್ತಿಗಳಿಗೆ ಏನಾದರೂ ಮಾಡಬೇಕು ಅನ್ನೋ ಮನಸ್ಸು ಅವ್ರಿಗೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರೀಗ ಸಮಯಕ್ಕೆ ಯಾತ್ರ ಅನ್ನೋ ಒಂದು ಯಾತ್ರಾನ ಕೂಡ ಶುರು ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಬನ್ನಿ, ನಾವು ವೆಲ್ಕಮ್ ಮಾಡೋಣ ಅನಿತಾ ಪ್ರಸಾದ್ ಅವ್ರನ್ನ. ನಮಸ್ಕಾರ ಅನಿತಾ ಅವರೇ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಅನಿತಾ ಅವರೇ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ನಿಮ್ಮ ಸಾಧನೆ ತುಂಬ ದೊಡ್ಡದು, ನಾನು ನನ್ನ ಮುಷ್ಟಿಯಲ್ಲಿ ಹಿಡಿಯುವ ಪ್ರಯತ್ನ ಮಾಡಿದೆ, ಅದು ಖಂಡಿತ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ. ಪ್ರಯತ್ನ ಪಡೋಣ ಸರ್. ಓಕೆ. ಸೊ ನಾನು ಇನ್ನೊಂದಷ್ಟು ಡೀಟೇಲ್ಸ್, ಚಿಕ್ಕದಾಗಿ ಡೀಟೇಲ್ಸ್ನ ಕೊಡ್ತೀನಿ, ಸೊ ದಟ್ ನಿಮಗೆ ನಾನು ಯಾರ ಜೊತೆ ಮಾಡಿದೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋ ಥರ. 2023ರವರೆಗೆ ಜರ್ಮನ್ ರೆಸಿಡೆಂಟ್ ಆಗಿದ್ದರು, 23 ವರ್ಷಗಳ ಕಾಲ ಇದ್ದರು ಮತ್ತು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿ ತೆಗೆದುಕೊಂಡಿದ್ದಾರೆ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯ ವಿದ್ಯಾರ್ಥಿಯಾಗಿದ್ದರು ಮತ್ತು ಎಂಜಿನಿಯರಿಂಗ್ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕಂಪ್ನಿಗಳನ್ನ ಸ್ಥಾಪನೆ ಮಾಡಿದ್ದಾರೆ ಮತ್ತು ಅವರು ಇಂಡಸ್ಟ್ರಿಯಲ್ ಆಟೋಮೇಷನ್ ಮತ್ತು ರೋಬೋಟಿಕ್ಸ್ ಆ ಒಂದು ಇಂಡಸ್ಟ್ರಿಗೆ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಹೀಗೆ 28 ವರ್ಷಗಳ ಕಾಲ ಕೆಲಸ ಮಾಡಿ ಅವರ ಹೆಸರಿನಲ್ಲಿ, ಅಂದರೆ ನಿತಾ ಪ್ರಸಾದ್ ಹೆಸರಿನಲ್ಲಿ 8 ಪೇಟೆಂಟ್ಗಳಿವೆ ಮತ್ತು ಅವರು 6 ಪುಸ್ತಕಗಳು, ಅವರು ಬರೆದಿರುವಂಥ 6 ಪುಸ್ತಕಗಳು ಸದ್ಯದಲ್ಲೇ ಹೊರಬರಲಿವೆ. ಸೊ ಅವರೊಬ್ಬ ಆಂಟರ್ಪ್ರಿನರ್ ಮಾತ್ರವಲ್ಲ, ಅವರೊಬ್ಬ ಇನ್ನೋವೇಟರ್ ಕೂಡ ಹೌದು. ಅವರು ಲಾಂಗ್ ರೇಂಜ್ ಹೈಬ್ರಿಡ್ ಏರ್ಕ್ರಾಫ್ಟ್ನಲ್ಲಿ ಅವರ ಒಂದು ಇನ್ನೋವೇಷನ್ ಮಾಡಿದ್ದಾರೆ. ಆ ಜೊತೆಗೆ ಅವರ ಫಸ್ಟ್ ಪ್ರಾಜೆಕ್ಟ್ ಏರ್ಬಸ್ 380 ವಿಂಗ್ಸ್ನಲ್ಲಿ ಮಾಡಿದ್ದಾರೆ, ಅದರದೊಂದು ಡಿಟೇಲ್ಡ್ ಡಿಸೈನ್ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಎಲೆಕ್ಟ್ರಿಕಲ್ ವೈರ್ ಹಾರ್ನೆಸ್, ಆಮೇಲೆ ಏರ್ಬಸ್ 350, ಏರ್ಬಸ್ 400 ಮಿಲಿಟ್ರಿ, ಬೋಯಿಂಗ್ 787 ಡ್ರೀಮ್ ಲೈನರ್, ಬೊಂಬಾರ್ಡಿಯರ್, ಬೆಲ್ ಹೆಲಿಕಾಪ್ಟರ್, ಈ ಎಲ್ಲದರಲ್ಲೂ ಕೂಡ ಅವರ ಇನ್ನೋವೇಷನ್ಗಳನ್ನ ಯೂಸ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಅವರು ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವುಮನ್ ಕೂಡ ಆಗಿದ್ದಾರೆ. ಭಾರತದ ಮೊದಲ, ಅಂದರೆ ಭಾರತ ಮೂಲದ ಮೊದಲ ಟ್ರಾನ್ಸ್ಜೆಂಡರ್ ವುಮನ್ ಆಗಿದ್ದಾರೆ. ಈಗ ಅವರು ಕಳೆದ 4.5 ವರ್ಷಗಳಿಂದ LGBTQ ಕಮ್ಯುನಿಟಿ, ಲೈಂಗಿಕ ಅಲ್ಪಸಂಖ್ಯಾತರು ಅಂತ ನಾವು ಬ್ರಾಡಾಗಿ ಕರಿತೀವಿ, ಆ ಕಮ್ಯುನಿಟಿಗೆ ಅವರು ತಮ್ಮ ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅವರು ಬಿಸ್ನೆಸ್ ಮತ್ತು ಟೆಕ್ನಾಲಜಿ ನ್ಯೂಸನ್ನು ಕವರ್ ಮಾಡ್ತಿರುವಂಥ ಮೊದಲ ಪತ್ರಕರ್ತೆ ಕೂಡ ಹೌದು. ಸೊ ಹಾಗಾದರೆ ಅವರ ಇನ್ನಷ್ಟು ಸಾಧನೆಗಳು, ಅವರ ಕೆಲವೇ ದಿನಗಳಲ್ಲಿ, ಕೆಲವು ತಿಂಗಳುಗಳಲ್ಲಿ ಅವರು ಒಂದಷ್ಟು ಇನ್ನೋವೇಷನ್ಸು, ಕೆಲವೊಂದು ವೆಂಚರ್ಗಳನ್ನ ಅವರು ಶುರು ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಬನ್ನಿ ಅವ್ರ ಜೊತೆಗೆ ನಾವು ಮಾತಾಡೋಣ. ಸೊ ಅನಿತಾ ಅವರೇ, ಮೊದಲನೇದಾಗಿ ಗೌರೀಶ್ ಅಕ್ಕಿ ಸ್ಟುಡಿಯೋಗೆ ಬಂದದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಓಕೆ. ಸೊ ನಾನು ಮೊದಲನೇ ಪ್ರಶ್ನೆ ನಿಮಗೆ ಕೇಳಬೇಕು ಅಂತ ಅಂದ್ಕೊಂಡಿರೋದು ಏನಂದರೆ, ಬಹುಶಃ ಭಾಳಷ್ಟು ಜನರ ಮನಸ್ಸಲ್ಲಿ, ನೋಡೋವಂಥ ಮನಸ್ಸಲ್ಲಿರುತ್ತೆ, ಓಕೆ ನಿಮ್ಮ ಫೋಟೋಗಳು ನಾವು ಆಲ್ರೆಡಿ ತೋರಿಸಿದ್ದೀವಿ, ನೀವು ಮುಂಚೆ ಹೇಗಿದ್ರಿ, ಈಗ ಹೇಗಾದರೆ ಅಂತ. ಶ್ರೀನಿವಾಸ್ ಪ್ರಸಾದ್ ಆಗಿದ್ದುಕೊಂಡು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದವರು ಅನಿತಾ ಪ್ರಸಾದ್ ಆದ್ರಿ, ಯಾಕೆ ಹೇಗೆ? ಸರ್, ಇದಕ್ಕೆ ಒಂದು ನೀವು ಭಾಳ ಸಾಕಷ್ಟು ಒಳ್ಳೆ ಡೀಟೇಲ್ಡಾಗಿ ಇಂಟ್ರೊಡಕ್ಷನ್ ಕೊಟ್ಬಿಟ್ರಿ, ಥ್ಯಾಂಕ್ ಯು ಸೋ ಮಚ್. ಬಟ್ ಅದಕ್ಕೆ ಅನಿತಾ ಪ್ರಸಾದ್ ಆಗಿ ಯಾತಕ್ಕೆ ಬದಲಾವಣೆ ಆಯಿತು ಅಂತನ್ನೋದು ಇದೊಂದು ಯಕ್ಷ ಪ್ರಶ್ನೆನೇ ಇರ್ಬೋದು. ಅದು ಯಾಕೆಂತಂದರೆ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಇದು ನಿಮಗೆ ಜಿನಾಮಿಕ್ಸಲ್ಲಿ ಇಶ್ಯೂಸ್ ಆಗಿರ್ಬೋದು ಅಂತ. ಇದಕ್ಕೆ ಎಕ್ಸಾಕ್ಟ್ ಕಾಸ್ ಗೊತ್ತಿಲ್ಲ. ಈಗ ಈ ಥರ ಒಂದು ಗಂಡು ಹೆಣ್ಣಾಗಿ ಪರಿವರ್ತನೆ ಆಗೋದು ಅಥವಾ ಹೆಣ್ಣು ಗಂಡಾಗಿ ಪರಿವರ್ತನೆ ಆಗೋದು ಇದು ಭಾಳಷ್ಟು ನಡೀತಾ ಇದೆ ಈ ನಡುವೆ. ಯಾಕೆ ಅಂತ ಒಂದು ರಿಸರ್ಚನ್ನ ಹೊರಗೆ ದೇಶದಲ್ಲಿ ನಡೀತಾ ಇದೆ ಇದು ಹೆಚ್ಚಾಗಿ, ಯಾಕೆಂದರೆ ನಮ್ಮ ಈಗ ಕೊರೋನಾ ವೈರಸ್ ಎಲ್ರಿಗೂ ಗೊತ್ತು, ಇದು ಮ್ಯೂಟೇಟ್ ಆಯಿತು.
ಅದೇ ಥರ ನಮ್ಮ ಜೀನ್ಸ್ಗಳು ಮ್ಯೂಟೇಟ್ ಆಗ್ತಾ ಇದ್ದಾವೆ. ಸೊ ಈ ಮ್ಯೂಟೇಷನ್ನಿಂದ ಹೆಚ್ಚಾಗಿ ಇದೇನಾಗಿದೆ ಅಂತಂದರೆ ಈ ಥರ ಒಂದು ಸಂದರ್ಭಗಳು ಕ್ರಿಯೇಟ್ ಆಗ್ತಾ ಇದೆ ಈಗ ನಮ್ಮ ಭಾರತದಲ್ಲಿರ್ಬೋದು ಎಲ್ಲ ಕಡೆಗೂ ಇರ್ಬೋದು. ಇದು ಯಾವ ರೀಸನಿಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರು ಹೇಳ್ತಾರೆ ತಾಯಿ ಗರ್ಭದಲ್ಲಿದ್ದಾಗ ಯಾವುದನ್ನು ಮಾತ್ರ ತಿಂದಿದ್ರೆ ಹಿಂಗಾಗ್ಬೋದು, ಅಥವಾ ನಿಮ್ಮ ಸಿಗ್ನಲ್ ಈಗ ಮಗು ಗರ್ಭಕೋಶದಲ್ಲಿರುತ್ತೆ ಆವಾಗ ಬಾಯ್ ಅಂತ ಡೆಫಿನೇಷನ್ ಅಂದರೆ ಎಕ್ಸ್ ವೈ ಕ್ರೋಮೋಸಮ್ ಎಲ್ಲ ಓದಿರ್ತೀವಿ ಮಿಡ್ಲ್ ಕ್ಲಾಸ್ನಲ್ಲಿ. ಸೊ ಮಿಡ್ಲ್ ಸ್ಕೂಲ್ನಲ್ಲಿ ಓದಿರೋ ಅಂದರೆ ಎಕ್ಸ್ ವೈ ಎಕ್ಸ್ ವೈ ಎಕ್ಸ್ ವೈ ಅಂತ ಕಮಾಂಡ್ ಹೋಗುತ್ತೆ. ಆ ಎಕ್ಸ್ ವೈ ಎಲ್ಲ ಒಂದು ಕಡೆಗೆ ಎಕ್ಸ್ 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 ಅಂತ ಹೋಗ್ಬಿಟ್ರೆ ಎರಡು ಮೂರು ಸಲ ಅದಾದಮೇಲೆ ಎಕ್ಸ್ ವೈ ಅಂತ ಹೋದ್ರೂ ಈ ಸಂದರ್ಭಗಳು ಕ್ರಿಯೇಟ್ ಆಗುತ್ತವೆ. ಇದೆಲ್ಲ ರಿಸರ್ಚ್ ಈಗ ಹೊಸದಾಗಿ ಬರೆದಿರ್ತಕ್ಕಂಥ ರಿಸರ್ಚ್ ಟಾಪಿಕ್ಸು. ಆಮೇಲೆ ಕೆಲವೇನಾಗುತ್ತೆ ಅಂತಂದರೆ ಇದಕ್ಕೆ ಇನ್ನು ಸೋಷಲ್ ಕಲ್ಚರಲ್ ಅವೇರ್ನೆಸ್ಸು ಇವೆಲ್ಲನೂ ಹೊಸದಾಗಿ ಬಂದಾಗ ಕೆಲವರು ಇದನ್ನು ಹೊರಗೆ ಬರೋದಕ್ಕೂ ಸಾಧ್ಯತೆ ಇದೆ. ನನ್ನ ಕಂಡೀಷನಲ್ಲಿ ಅದಾಗಲಿಲ್ಲ, ನನ್ನ ಕಂಡೀಷನಲ್ಲಿ ಜಿನೋಮಿಕ್ಸ್ ತುಂಬ ಪ್ಲೇ ಮಾಡಿದೆ ಅಂದರೆ ಅದೇನು ಮಾಡ್ತು ಅಂತಂದರೆ ಜೆಂಡರ್ ಡಿಸ್ಫೋರಿಯಾ ಅಂತ ಕರೀತಾರೆ, ಕನ್ನಡದಲ್ಲಿ ಪದ ಇಲ್ಲ ಇದಕ್ಕೆ, ಜೆಂಡರ್ ಡಿಸ್ಫೋರಿಯಾ ಅಂತ ಕರೀತಾರೆ. ಈ ಜೆಂಡರ್ ಡಿಸ್ಫೋರಿಯಾ ಅಂತಂದರೆ ಏನಾಗುತ್ತೆ, ಇದು ಒಳಗೆ ಕೂತ್ಕೊಂಡಿದೆ, ಕೋಡಿಂಗ್ ಆಗಿಬಿಟ್ಟಿದೆ ಯಾವುದೋ ಒಂದು ಜಾಗದಲ್ಲಿ. ಅದೇನು ಮಾಡ್ತು ಅದು ಒಂದು ಟೈಮ್ನಲ್ಲಿ ಎದ್ದು ಅದೇನು ಮಾಡ್ತು, ಆ ಜೆಂಡರ್ ಡಿಸ್ಫೋರಿಯಾ ನಾವು ಕೇರ್ ಮಾಡದೇ ಇದ್ದರೆ ಇದು ನಿಮ್ಮ ಆರ್ಗನ್ಸಿಗೆ ಡೈರೆಕ್ಟಾಗಿ ಅಫೆಕ್ಟ್ ಮಾಡುತ್ತೆ. ಓಕೆ, ಅದು ಹಾರ್ಟ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ನಿಮ್ಮ ಇಂಟೆಸ್ಟೈನ್ಸ್ ಆಗಿರ್ಬೋದು, ಇಟ್ ಮೇ ಗೋ ಅಂಡ್ ಅಫೆಕ್ಟ್ ಎನಿ ಆರ್ಗನ್ ಇನ್ ಯುವರ್ ಬಾಡಿ. ಓಕೆ, ಸೊ ಏನು ಮಾಡದೇ ಇದ್ರಂಗಾಗುತ್ತೆ, ನೀವು ಅದನ್ನು ಅಡ್ರೆಸ್ ಮಾಡದೇ ಇದ್ರೆ, ಅಡ್ರೆಸ್ ಮಾಡದೇ ಇದ್ರೆ ಅಥವಾ ಅದು ನಮಗೆ ಗೊತ್ತಿಲ್ಲದೇನೂ ಅದು ಮಾಡಿರುತ್ತೆ ಈ ಕೆಲಸನ. ಸೊ ಇದು ನಮ್ಮಲ್ಲಿ ತುಂಬ ಕಷ್ಟ ಇದು ಕಂಡುಹಿಡಿಯೋದಕ್ಕೆ, ಅಂದರೆ ಭಾರತದಲ್ಲಿ ಕಷ್ಟ. ಹೊರದೇಶದಲ್ಲಿ ಒಂದಷ್ಟಿದೆ, ಪಾಸಿಬಿಲಿಟೀಸ್ ಇದೆ, ಟೆಕ್ನಿಕ್ಸ್ ಇದೆ, ಒಂದಷ್ಟು ಮೆಕ್ಯಾನಿಸಮ್ಸ್ ಇದೆ. ಸೊ ಈಗ ನನ್ನ ಸ್ಟೋರಿನ ನಿಮಗೆ ಅದೊಂದು ಸಣ್ಣದಾಗಿ ತುಣುಕಲ್ಲಿ ಹೇಳ್ತೀನಿ. ಸೊ ಇದೇನಾಗುತ್ತೆ ಅಂತಂದರೆ ಈ ಥರ ಒಂದು ಟ್ರಾನ್ಸಿಷನಲ್ ಇಶ್ಯೂಸ್ ಬಂದಾಗ ನನಗೂ ಅಷ್ಟೇ, ಎರಡು ವರ್ಷ ಸತತವಾಗಿ ಆ್ಯಂಬುಲೆನ್ಸ್ ನನ್ನ ಮನೆಯಿಂದ ತೊಗೊಂಡು ಹೋಯಿತು ಆಸ್ಪತ್ರೆಗೆ. ಓಕೆ, ಕಂಟಿನ್ಯೂಸ್ಲಿ ಹೈ ಬಿ ಪಿ, ಆಂಗ್ಸೈಟಿ, ಸ್ಟಮಕ್ ಬ್ಲಾಟಿಂಗ್ ಏನಾಗಿದೆ ಅಂತ ಸ್ಕ್ಯಾನಿಂಗಲ್ಲಿ ನೋಡಿದ್ರೆ ಎಲ್ಲ ಸರಿ ನಾರ್ಮಲ್, ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಎಲ್ಲ ನಾರ್ಮಲ್. ಸೊ ಏನಾಗಿದೆ ಅಂತ ಕಂಡುಹಿಡಲಿಕ್ಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ, ಜರ್ಮನಿನಲ್ಲೇ ಕಂಡುಹಿಡಕ್ಕಾಗಲಿಲ್ಲ. ಸೊ ಅದಾಗಿದ್ಮೇಲೆ ಎಷ್ಟೋ ದಿನ ಆದಮೇಲೆ ಅವರು ಯುನೋ ವಿ ಹ್ಯಾಡ್ ಟು ಡಯಾಗ್ನೈಸ್, ನಾನು ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ಒಂದು ಲೋಕಲ್ ಅನಸ್ಥೆಷಿಯಾ ತಗೊಂಡು ಐ ಹ್ಯಾಡ್ ಟು ಡೂ ದಟ್ ಡಯಾಗ್ನೋಸಿಸ್, ಎಂಡೋಸ್ಕೋಪಿ ಅಂತ ನಾವು ಕರಿತೀವಿ. ಆ ಎಂಡೋಸ್ಕೋಪಿ ಮಾಡಿದಾಗ ಈ ಇಂಟೆಸ್ಟೈನಲ್ ವ್ಯಾಲ್ವಿಂದ ಶುರುವಾಗಿದೆ ಅಂತ ಗೊತ್ತಾಯ್ತು ಅದು. ಸೊ ಇದು ಏನಕ್ಕೆ ಮಾಡಬೇಕು, ಲಿವರಲ್ಲಿ ಇಟ್ ಹಸ್ ಸ್ಟಾರ್ಟೆಡ್ ದಿ ಆಕ್ಟಿವಿಟೀಸ್. ಸೊ ಇದೆರಡೂ ಇಶ್ಯೂಸ್ ಆಗಿರೋದ್ರಿಂದ ಈ ಏನಕ್ಕೆ ಸೈಕ್ಯಾಟ್ರಿ ರಿಲೇಟೆಡ್ ಟಾಪಿಕ್ ಇದು. ಸೊ ಇಮಿಡಿಯೇಟ್ಲಿ ನನ್ನ ಸೈಕ್ಯಾಟ್ರಿಸ್ಟ್ಗೆ ರೆಫರ್ ಮಾಡಿದ್ರು, ದಯವಿಟ್ಟು ಅಲ್ಲಿಗೆ ಹೋಗಿ ಸ್ವಲ್ಪ ಅದನ್ನು ರೆಫರ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿಂದ ಏನಕ್ಕಿದು ಕಾರಣ, ಯಾವುದಕ್ಕೆ ಅದು ಬಂದಿದೆ ಅನ್ನೋದು ಇಂಪಾರ್ಟೆಂಟ್. ಏನು ಆ್ಯಕ್ಚುಲಿ ಬಂದಿರೋದು, ಜೆಂಡರ್ ಡಿಸ್ಫೋರಿಯಾ? ಓಕೆ, ಜೆಂಡರ್ ಡಿಸ್ಫೋರಿಯಾ ಬಂದಿರೋದು ನನಗೆ ಗೊತ್ತಿಲ್ಲ, ಆರಾಮಕ್ಕಿದ್ವಿ. ಬಟ್ ಇದೇನಾಗುತ್ತೆ ಅಂತಂದರೆ ಕೆಲವೊಮ್ಮೆ ನನಗೂ ಒಂದು ವೇವ್ಸ್ ಬರ್ತಾ ಇತ್ತು, ಅಂದರೆ ನಾನು ಹೆಣ್ಣು ಹೆಣ್ಣು ಅಂತ ಬರ್ತಾ ಇತ್ತು. ಆವಾಗ ಅದು ಅದಕ್ಕೇನು ಹೇಳ್ತಾರೆ, ಜೆಂಡರ್ ಕ್ರೈಸಿಸ್ ಅಂತ ಕರೀತಾರೆ, ಇಟ್ಸ್ ನಾಟ್ ಜೆಂಡರ್ ಡಿಸ್ಫೋರಿಯಾ. ಅದು ಬಂದಾಗ ಜೆಂಡರ್ ಕ್ರೈಸಿಸ್ ಎದ್ದಾಗ ನೈ ಅಲ್ಲ ನಾನು ಬಾಯ್ ನೀನು ಏನು ಹೇಳಬೇಡ ಸುಮ್ಮನೆ ಬಾಯಿಸ್ಕೊಂಡು ಕೂತ್ಕೊ ಅಂತ ತಬ್ಬಿಡೋದು. ಸೊ ಅದು ಯುನೋ ಇಟ್ ಗೋಸ್ ಅವೇ. ಅದೇನಾಗುತ್ತೆ ಅಂತಂದರೆ ಒನ್ ಫೈನ್ ಡೇ ಇಟ್ ವೇಕ್ಸ್ ಅಪ್, ಇಟ್ ಹ್ಯಾಸ್ ಟು ಹ್ಯಾವ್ ಇಟ್ಸ್ ಲೈಫ್ ಸ್ಪ್ಯಾನ್ ಅಲ್ವಾ, ಅದಕ್ಕೊಂದು ಥ್ರೆಶ್ಹೋಲ್ಡ್ ಇರುತ್ತೆ, ಅದು ನೀವು ಮಾಡದೇ ಇದ್ದರೆ ಇದು ಈ ಥರ ಮಾಡಿದವ್ರು 85ನೇ ವರ್ಷದಲ್ಲೂ ಟ್ರಾನ್ಸಿಷನ್ ಆಗಿದ್ದಾರೆ, ಕೇಸ್ ಸ್ಟಡೀಸ್ ಇದೆ, ಮೊಮ್ಮಕ್ಕಳ ಜೊತೆಗೆ ಟ್ರಾನ್ಸಿಷನ್ ಆಗಿದ್ದಾರೆ. ಸೊ ಈ ಥರ ಒಂದು ಕಂಡೀಷನಲ್ಲಿ ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ ಈ ಸೈಕ್ಯಾಟ್ರಿ ರಿಲೇಟೆಡ್ ಟಾಪಿಕ್ಸು ಕೌನ್ಸಿಲಿಂಗು ಇಂಡಿಯಾದಲ್ಲಿ ಬೇಕಾಗತ್ತೆ. ಇದಿಲ್ಲ, ಜರ್ಮನಿನಲ್ಲಿ ನನಗೆ ಅಲ್ಲಿ ಕಳಿಸಿದ್ರು, ಅವರು ಫಿಗರ್ ಔಟ್ ಮಾಡಲಿಕ್ಕೆ 46 ಗಂಟೆ 47 ಗಂಟೆ ತೊಗೊಂಡ್ರು ಟೋಟಲ್ ಟೈಮ್. ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಹನ್ಸ್ ವರ್ನರ್ ಗೆಸ್ಮಾನ್ ಅಂತ, ಅವರು ಈಸ್ ಒನ್ ಆಫ್ ದ ಟಾಪ್ ಡಾಕ್ಟರ್ಸ್ ಇನ್ ಸೈಕೋಡ್ರಾಮಾ, ವರ್ಲ್ಡ್ನಲ್ಲೇ 2-3 ರ್ಯಾಂಕಲ್ಲಿ ಬರ್ತಾರವರು. ಅವರು ನಂದನ್ನು ಕಂಡಿಡಿದು 72-73 ವರ್ಷನ ಅವ್ರಿಗೆ ಇವಾಗ. ಸೊ ಅವರು ಇದನ್ನು ಕಂಡಿಡಿದು ಆಮೇಲೆ ಈ ಸಜೆಸ್ಟೆಡ್ ದಟ್ ಇಲ್ಲ ಇದು ನಿಮಗೆ ಜೆಂಡರ್ ಡಿಸ್ಫೋರಿಯಾ ಇದೆ, ದಯವಿಟ್ಟು ಎಂಡೋಕ್ರಿನಾಲಜಿಸ್ಟ್ ಹತ್ರ ಹೋಗಿ, ನೀವು ಹೋಗಿಬಿಟ್ಟು ನೀವು ಡಿ ಎನ್ ಎ ಅನಾಲಿಸಿಸ್ ಮಾಡಿಸಿ ಆ್ಯಂಡ್ ದೆನ್ ಗೆಟ್ ಯುವರ್ ಎಮ್ ಆರ್ ಐ ಡನ್, ಬ್ರೈನ್ ಎಮ್ ಆರ್ ಐ ಡನ್. ಅಲ್ಲಿವರೆಗೂ ನಮ್ಮ ಹಾಸ್ಪಿಟಲ್ಸ್ ಯಾರೂ ಮಾಡಿರಲಿಲ್ಲ. ವೆನ್ ಐ ವೆಂಟ್ ಟು ದಿ ಬ್ರೈನ್ ಎಮ್ ಆರ್ ಐ, ಇಟ್ ಇಸ್ ಅ ಮಿಸ್ ಮ್ಯಾಚ್. ಅದಕ್ಕೇನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ, ಅದೇನು ಕನ್ನಡದಲ್ಲಿ ವರ್ಡ್ ಇಲ್ಲ, ನಾನ್ ಕೊಹೆರೆನ್ಸ್ ಅಂತ ಕರೀತಾರೆ. ಮೈಂಡ್ ಈಸ್ ಅ ಫಿಮೇಲ್ ಬ್ರೈನ್, ಫಿಮೇಲ್ ಬ್ರೈನ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್, ಮೇಲ್ ಪ್ಯಾಟರ್ನ್ ಇಸ್ ಡಿಫ್ರೆಂಟ್. ಸೊ ಫಿಮೇಲ್ ಪ್ಯಾಟರ್ನಲ್ಲಿ ಬ್ರೈನ್ ಆಲ್ರೆಡಿ ಕೂತ್ಬಿಟ್ಟಿದೆ,
ಇಟ್ ಆಸ್ ಆಲ್ರೆಡಿ ಚೇಂಜ್ ಎವ್ರಿಥಿಂಗ್ ಮಾಡಿಫೈಡ್ ನನಗೆ ಗೊತ್ತಿಲ್ಲ ಏನೇನು ಆಗೋಗಿದೆ ಅಂತ ಸೊ ದೆನ್ ಸಡನ್ಲಿ ಇಟ್ ಸೇಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು ಅಂತ ದೆನ್ ದಟ್ ಎಂಡೋಕ್ರೈನ್ ಸೇಸ್ ಪ್ಲೀಸ್ ಟೇಕ್ ದಿಸ್ ಕೈಂಡ್ ಆಫ್ ಅ ಟ್ಯಾಬ್ಲೆಟ್ ಇದು ನಿಮ್ದು ಪ್ರಿಸ್ಕ್ರಿಪ್ಷನ್ನು ಪ್ಲೀಸ್ ಗೋ ಹೆಡ್ ಅಂಡ್ ಗೆಟ್ ಯುವರ್ ಹಾರ್ಮೋನ್ ಥೆರಪಿ ಸ್ಟಾರ್ಟೆಡ್ ಸೊ ಇದು ನಮಗೆ ಇಟ್ಸ್ ಎ ಶಾಕರ್ ಇದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗದೆ ಇರೋವಂಥ ಶಾಕ್ ಇದು ಸಡನ್ ಆಗಿ ಬಂದ್ಬಿಟ್ಟು ನೀನು ಗಂಡಲ್ಲ ಇಲ್ಲ ನಿನ್ನ ಹೆಣ್ಣಲ್ಲ ನೀನು ಸಡನ್ ಆಗಿ ಯು ಹ್ಯಾವ್ ಟು ಚೇಂಜ್ ಇಟ್ ಟು ಸಮಥಿಂಗ್ ಎಲ್ಸ್ ಅಂತಂದರೆ ಹೌ ವಿಲ್ ಯು ಚೇಂಜ್ ಇಟ್ ಇವಾಗ ನೀವು ಬದುಕಬೇಕಾ ಇಲ್ಲ ಅಂತಂದರೆ ಯು ಕೆ ಯು ವಾಂಟ್ ಟು ಲೀವ್ ಎವ್ರಿಥಿಂಗ್ ಸೊ ಇದು ಒಂದು ಪ್ರಶ್ನೆ ಬರುತ್ತೆ ಈಗ ಇಷ್ಟು ವರ್ಷ ನೀವು ಒಂದು ಬದುಕಿದ್ರಿ ಇದಕ್ಕೆ ನಾವು ಟಿಪಿಕಲಿ ಇಂಗ್ಲೀಷ್ನಲ್ಲಿ ಫಿಶ್ ಬಬಲ್ ಅಂತ ಕರಿತೀವಿ ಸರಿ ಫಿಶ್ ಬಬಲ್ ಈಗ ಫಿಶ್ ಏರ್ ಇಟ್ಕೊಂಡಿರುತ್ತೆ ಅಂತ ಬಿಡುತ್ತೆ ಸೊ ಆ ಥರ ವಾಟ್ ವಿ ಕನ್ಸ್ಟ್ರಕ್ಟೆಡ್ ಇಸ್ ಅ ಫಿಶ್ ಬಬಲ್ ವಿ ಲೆಫ್ಟ್ ಇಟ್ ಅಂಡ್ ದಟ್ಸ್ ಇಟ್ ಸೊ ಈಗ ಹೊಸ ಲೈಫ್ ಶುರು ಆಗಬೇಕು ಇದು ಹೆಂಗೆ ಓಕೆ ಓಕೆ ಸೊ ಇದು ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಸೊ ಇದು ಇದು ಅನಿತಾ ಪ್ರಸಾದಿನ ಒಂದು ಬರ್ತ್ ಸ್ಟೋರಿ ಇದು ಯಾವಾಗ ಆಗಿದ್ದು ಇದು 2018 ನನಗೆ ಬಿ ಪಿ ಶುರುವಾಗಿತ್ತು 2019 ಆಂಗ್ಸೈಟಿ ಇಶ್ಯೂಸ್ ಶುರುವಾಯಿತು ಪ್ಯಾನಿಕ್ ಅಟ್ಯಾಕ್ಸು ಆಮೇಲೆ ರ್ಯಾಪಿಡ್ ಐ ಮೂಮೆಂಟು ಇದೆಲ್ಲ ಬಂದಿದ್ದೆಲ್ಲ ಆ್ಯಂಬ್ಯುಲೆನ್ಸು ಎಲ್ಲ ಶುರುವಾಗಿದ್ದೆಲ್ಲ ಆವಾಗ ಸೊ ಡಯಾಗ್ನೋಸಿಸ್ ಬಂದು 2020 ಡ್ಯೂರಿಂಗ್ ಕೊರೋನಾ ಎಲ್ಲರೂ ಕೊರೋನಾಗೆ ಆಸ್ಪತ್ರೆಗೆ ಹೋಗ್ತಾಯಿದ್ರು ಸೇವ್ ಮಾಡ್ಕೊಳಕ್ಕೆ ನಾನು ನೋಡಿ ನನ್ನನ್ನು ಈ ಥರ ಸೇವ್ ಮಾಡ್ಕೊಳಕ್ಕೆ ಡಾಕ್ಟರ್ ಹತ್ರ ಕರೆಕ್ಟ್ ಸೊ ದಿಸ್ ಇಸ್ ಮೈ ಸ್ಟೋರಿ ಸರ್ ಓಕೆ ಸೊ ಇದು ನನಗನ್ಸುತ್ತೆ ನಿಮಗೆ ಮೆಡಿಕಲ್ ಇನ್ನು ಮೆಡಿಸಿನ್ ಪಾರ್ಟ್ ಅಂದರೆ ಮೆಡಿಕಲ್ ಪರ್ಸ್ಪೆಕ್ಟಿವಲ್ಲಿ ಹೇಳಿದಿರಿ ಮತ್ತು ಫಿಸಿಯೋಲಜಿಕಲ್ ಆಸ್ಪೆಕ್ಟ್ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಹೇಳಿದಿರಿ ಅಂತ ನನಗನ್ಸುತ್ತೆ ಅದನ್ನು ಕೂಡ ತುಂಬ ಸಂಕ್ಷಿಪ್ತವಾಗಿ ಹೇಳಿದಿರಿ ನೀವು ಇದರಲ್ಲೂ ತುಂಬ ವಿಚಾರಗಳಿದೆ ಅಂತ ನನಗನ್ಸುತ್ತೆ ಬಟ್ ಅದ್ರ ಬಗ್ಗೆ ನಾನು ಖಂಡಿತ ಮಾತಾಡ್ತೀನಿ ಬಟ್ ಅದ್ರ ಜೊತೆಗೆ ನನಗೆ ಇನ್ನೊಂದು ಅನಿಸೋದು ಈಗ 28 ನೀವು ಜರ್ಮನಿಲಿದ್ದಿರಿ ಸುಮಾರು 40 ನಿಮ್ಗೆ ಆಗಿರುತ್ತೆ ಆ ಟೈಮಲ್ಲಿ ನನಗನ್ಸುತ್ತೆ ಅಥವಾ 38-39 ಆಗಿರ್ಬೋದು ಅಲ್ವಾ 45 ಆಗಿತ್ತು ಅಲ್ವಾ ಟ್ರಾನ್ಸಿಷನ್ಗೆ ನಾನು ಬಂದಾಗ 45 ವರ್ಷ ಆಗಿತ್ತು ನಿಮಗೆ ಸೊ ಮದುವೆ ಆಗಿರುತ್ತೆ ಮಕ್ಕಳಿರ್ತಾರೆ ಓಕೆ ನಿಮ್ಮದೇ ಕಂಪನಿ ಇದೆ ನಿಮಗೆ ಎಂಪ್ಲಾಯೀಸ್ ಇದ್ದಾರೆ ಸ್ಟಾಫ್ ಇದ್ದಾರೆ ತಂದೆ ತಾಯಿಗಳಿದ್ದಾರೆ ಅಂದರೆ ನಿಮ್ಮನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ತಿದ್ದೀಯಲ್ಲ ನಿಮ್ಮ ಅಂದರೆ ನಾನು ಗಂಡಲ್ಲ ಹೆಣ್ಣು ಅಂತ ನೀವು ಒಪ್ಕೊಳ್ಳೋದು ಒಂದು ಸವಾಲಾದರೆ ಅದನ್ನು ಹೊರಗಡೆ ಜಗತ್ತಿಗೆ ಒಪ್ಪಿಸೋದಿದೆಯಲ್ಲ ಅದು ಇನ್ನೊಂದು ಸವಾಲು ಅಂತ ನನಗನ್ಸುತ್ತೆ ಅದನ್ನು ಹೆಂಗೆ ನೀವು ಮಾಡಿದ್ರಿ ಅನಿತಾ ಯಾಕಂದರೆ ಇದು ಭಾಳ ಜನರಿಗೆ ಪಾಠ ಆಗ್ಬೋದು ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ತುಂಬ ಒಳ್ಳೆ ಕ್ವೆಶನ್ ಸರ್ ಇದು ಆ್ಯಕ್ಚುಲಾಗಿ ಇದಕ್ಕೆ ನಾವು ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಂತ ಕರಿತೀವಿ ತನ್ನನ್ನು ತಾನು ಒಪ್ಕೊಳ್ಳೋದು ನೀವು ಹೇಳ್ದಂಗೆನೇ ಫಸ್ಟು ಈ ತನ್ನನ್ನು ತಾನು ಒಪ್ಕೊಳ್ಳೋದಿದೆಯಲ್ಲ ಇದು ಟ್ರಿವಿಯಲ್ ಸಿಚುವೇಶನ್ ಇವಾಗ ನಾನು ಮುಂಚೆನೆ ಹೇಳ್ದಂಗೆ ನೀವು ಬದುಕಬೇಕಾ ಸಾಯ್ಬೇಕಾ ಎರಡೇ ದಾರಿ ಇದರಲ್ಲಿ ಈಗ ನೆಕ್ಸ್ಟು ಇದು ಇಂಥ ಒಂದು ಕಂಡೀಷನ್ ಬಂದಾಗ ಇದು ನಾನು ಮಾತ್ರೆ ತೊಗೊಳ್ದ್ರೆ ಬಿಟ್ಬಿಟ್ರೆ ಆಲ್ರೆಡಿ ಅದು ನನ್ನನ್ನು ಸಾಯಿಸ್ತಾ ಇದೆ ಆಲ್ ದಟ್ ಐ ನೀಡ್ ಟು ಡೂ ಇಸ್ ಸ್ಟಾಪ್ ದ ಟ್ಯಾಬ್ಲೆಟ್ಸ್ ಸೊ ಇಟ್ ವಿಲ್ ಸ್ಟಾರ್ಟ್ ಟು ಆ್ಯಕ್ಟ್ ವೆರಿ ಕ್ರೇಜಿ ಆನ್ ಮೀ ಅದು ನನಗೆ ಗೊತ್ತು ಅದು ನನ್ನನ್ನು ಮುಗಿಸ್ಬಿಡುತ್ತೆ ಅಟ್ಲೀಸ್ಟ್ ಇನ್ನೊಂದು ತಿಂಗಳ ವ್ಯಾಲಿಡಿಟಿ ಟೈಮ್ ಅದು ಹಂಗೆ ಬಿಟ್ಬಿಟ್ರೆ ಇಲ್ಲ ನಾನು ಕಂಟಿನ್ಯೂಟಿ ಮಾಡಿದ್ರೆ ಇಟ್ ವಿಲ್ ಆ್ಯಡ್ ಮೈ ಲೈಫ್ ಸೊ ಐ ಹ್ಯಾಡ್ ದಿಸ್ ಕೈಂಡ್ ಆಫ್ ಎನ್ ಇಶ್ಯೂ ಐ ವಾಸ್ ಲಿಟರಲಿ ಕ್ರಾಲಿಂಗ್ ಅಂದರೆ ತೆಳ್ಕೊಂಡು ಹೋಗೋದು ತೆಳ್ಕೊಂಡು ಬರೋ ಆ ಥರ ಆಗಿಬಿಟ್ಟಿದ್ದೆ ನಾನು ಸೊ ಆ ಥರ ಒಂದು ಕಂಡೀಷನ್ಗೆ ರೀಚ್ ಆಗಿಬಿಟ್ಟಿತ್ತು ಯಾಕಂದರೆ ಎನರ್ಜಿ ಬರೋ ಎನರ್ಜಿ ಎಲ್ಲ ಇಟ್ ಯೂಸ್ ಟು ಡ್ರೈನ್ ಡೌನ್ ಸೊ ಈಗೇನಾಗುತ್ತೆ ಅಂತಂದರೆ ಈ ಒಂದು ಕಂಡೀಷನ್ನಲ್ಲಿ ಯು ಕ್ಯಾನ್ ಇಮ್ಯಾಜಿನ್ ದ ವರ್ಸ್ಟ್ ಕಂಡೀಷನ್ ಇದರಲ್ಲಿ ನನ್ನನ್ನು ನಾನು ಒಪ್ಕೊಳ್ಳೋದಿದೆಯಲ್ಲ ಇದು ಇಟ್ ಈಸ್ ಬಿಯಾಂಡ್ ಇದು ಮೊದಲು ಆ ಕೆಲಸ ನಾನು ಮಾಡಬೇಕಾಯಿತು ಯಾಕಂದರೆ ನಾನು ಮೊದಲು ಹೋಗಿ ಎಲ್ಲರ ಹತ್ರ ಹೇಳಿದಾಗ ನೋ ಏ ನಿನ್ಗೇನಾಗಿದೆ ಯು ಆರ್ ಫೈನ್ ಯು ಆರ್ ಅ ಬಾಯ್ ವಾಟ್ ಈಸ್ ಇಟ್ ಯು ಆರ್ ಫ್ಯಾಂಟಾಸ್ಟಿಕ್ ಪರ್ಸನ್ ಯು ಡೋಂಟ್ ನೋ ನಿಮ್ಮ ಓನ್ ಸೆಲ್ಫನ್ನ ನೀವು ಮಿರರಲ್ಲೋ ಕೂತ್ಕೊಂಡು ನೋಡಿ ನೀವು ಹೆಂಗಿದ್ದೀರಾ ಅಂತ ಎಷ್ಟು ಒಳ್ಳೆ ಒಂದು ಮೇಲ್ ಪರ್ಸನಾಲಿಟಿ ನೀವು ಏನೋ ಲುಕ್ ಅಟ್ ಯುವರ್ ಶೋಲ್ಡರ್ಸ್ ಲುಕ್ ಅಟ್ ಯುವರ್ ಅದು ಇದು ನಂಬೆ ನನಗೆ ಅದೆಲ್ಲ ಸಿ ಐ ಕುಡ್ ನಾಟ್ ರಿಯಲೈಸ್ ದಟ್ ದೆನ್ ಯುನೋ ಐ ಡಿಸೈಡೆಡ್ ದಟ್ ಓಕೆ ಇಲ್ಲ ನಾನು ಐ ಹ್ಯಾವ್ ಟು ಲಿವ್ ಆ್ಯಂಡ್ ಐ ಹ್ಯಾವ್ ಟು ಟೇಕ್ ದಿ ಆ್ಯಕ್ಷನ್ ಫರ್ದರ್ ಇದರಲ್ಲಿ ಫ್ಯಾಮಿಲಿ ಹೋಗ್ಬಿಡ್ಬೋದು ಎನಿಥಿಂಗ್ ಎವ್ರಿಥಿಂಗ್ ಸೊ ಇದೆಲ್ಲದಕ್ಕೂ ಇವಾಗ ನಾನು ನನಗೋಸ್ಕರ ಬದುಕಬೇಕು ಅಂತಂದರೆ ನನಗಾಗಿ ಅಥವಾ ನಾನು ಬೇರೆಯವ್ರಿಗೋಸ್ಕರ ಬದುಕಿದ್ದೀನಿ ಇಷ್ಟು ವರ್ಷ ಅವ್ರು ನನ್ನ ಜೊತೆ ಇರ್ತಾರ ಇದು ಇಂಪಾರ್ಟೆಂಟ್ ಸವಾಲಾಯಿತು ನನಗೆ ಸೊ ಈ ವಿಚಾರದಲ್ಲಿ ನನಗೆ ಭಯ ಪಡೋವಂಥ ವಿಚಾರ ಇರಲಿಲ್ಲ ನಾನು ಇಷ್ಟು ವರ್ಷ ಬದುಕಿದ್ದೀನಿ ರೀ ಬೇರೆಯವ್ರಿಗೋಸ್ಕರ ಅವ್ರಿಗೆಲ್ಲನೂ ಮಾಡಿದ್ದೀನಿ ಎಲ್ಲ ಕಡೆ ಕರೆದೋಗಿದ್ದೀನಿ ಎಲ್ಲ ಥರದ್ದು ಮಾಡಿದ್ದೀನಿ ನಾನು ಒಳ್ಳೆ ಒಂದು ಲೈಫು ಕೊಟ್ಟಿದ್ದೀನಿ ಮನೇಲಿ ಏನು ಕೇಕು ಎಲ್ಲ ಯು ಆರ್ ದ ವರ್ಲ್ಡ್ಸ್ ಫ್ಯಾಂಟಾಸ್ಟಿಕ್ ಕಿಚನ್ ಅಟ್ ಹೋಮ್ ವರ್ಲ್ಡಲ್ಲಿ ಯಾರಿಗೂ ಇಲ್ಲದೇ ಇರೋ ಹೆಣ್ಮಕ್ಳಿಗೆ ಇಲ್ಲದೆ ಇರೋ ಬಟ್ಟೆಗಳೆಲ್ಲ ಮನೇಲಿದ್ದಾವೆ ನಾನು ಹೇಳ್ತಿದ್ದು ಸೊ ಎಲ್ಲವೂ ಇದೆ ಅಲ್ಲಿ ನನ್ನ ಮಗಳಿಗಂತೂ ಒಂದು ಕೇಳಿದ್ರೆ ಒಂದು 10 ಬರುತ್ತೆ ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಇನಿಷಿಯೇಟಿವ್ ಯು ಹ್ಯಾವ್ ಒನ್ ಸಿಂಗಲ್ ಡಾಟರ್
ಒನ್ ಸಿಂಗಲ್ ಡಾಟರ್, ಶಿ ಇಸ್ ನೌ 18 ಇಯರ್ಸ್ ಓಲ್ಡ್. ಸೊ ಇಷ್ಟೆಲ್ಲ ಇದ್ದಾಗ ವೈಫ್ ವಾಟ್ ಶಿ ವಾಸ್, ಶಿ ವಾಸ್ ಎ ಹೌಸ್ ವೈಫ್. ಓಕೆ, ಅಂದ್ರೆ ನಂಗೆ ಸಪೋರ್ಟ್ ಮಾಡ್ತಿದ್ಲು. ಶಿ ಇಸ್ ಫ್ರಮ್ ಇಂಡಿಯಾ, ಶಿ ಇಸ್ ಫ್ರಮ್ ಬ್ಯಾಂಗ್ಳೂರ್. ಎಸ್, ಮ್ಯಾರಿಡ್ ಟು ಎ ಬ್ಯಾಂಗ್ಳೂರಿಯನ್. ಇಲ್ಲೇ ಮದುವೆ ಆಗಿ ವಿ ರಿಲೊಕೇಟೆಡ್ ಟು ಜರ್ಮನಿ. ಅಂದರೆ ಒಟ್ಟಿಗೆ ಡ್ರೀಮ್ ಮಾಡಿದ್ದು ಕಳ್ತಿದ್ದು ಒಂದು ಒಂದು ಅನ್ಯೋನ್ಯತೆ ಚೆನ್ನಾಗಿತ್ತು. ಏನಾದರೂ ನಾವು ಜೊತೆಗೆ ಬಿಡಲ್ಲ, ಕೈ ಬಿಡಲ್ಲ ಅನ್ನೋದೊಂದು ನಂಬಿಕೆ ಇತ್ತು. ಸೊ ಈ ಒಂದು ಕಂಡೀಷನಲ್ಲಿ ನಾನು ಇಲ್ಲಪ್ಪ, ನಾನು ನನಗೆ ಬಂದು ಬದುಕಬೇಕು ಈ ಟೈಮಲ್ಲಿ. ಸೊ ಇನ್ನು ಮುಂದೆ ಏನು, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮಗಳದು ಎಜುಕೇಷನ್ ಏನು, ಈಗ ಇಷ್ಟು ವರ್ಷ ನಾನೇನು ಮಾಡಿಲ್ಲ. ಇವಾಗ ಇದೊಂಥರ ನಮ್ಮಲ್ಲಿ ಹೇಳ್ತಾರಲ್ಲ, ಸತ್ತಂತೆ ಬದುಕೋದು, ಬದುಕದಂಗೆ ಏನೋ ಸತ್ತ ಮೇಲೂ ಬದುಕೋದು, ಅದು ಎರಡು ಡಿಫರೆನ್ಸ್ ಇದೆ. ಸೊ ಇದೇನಾಗಿದೆ ಅಂತಂದರೆ ನಾನು ಐ ಸಾ ಮೈಸೆಲ್ಫ್, ನಾನು ಏನಪ್ಪ ಅಚೀವ್ ಮಾಡಿದ್ದೀನಿ, ಓಕೆ ಇನೋವೇಷನ್ ಮಾಡಿದ್ದೀನಿ, ಕಂಪ್ನಿ ಮಾಡಿದ್ದೀನಿ, ಈ ಬರೀ ಫೈನಾನ್ಸಸ್ಸು. ಡಿಡ್ ಇಟ್ ಡು ಎನಿಥಿಂಗ್ ಗುಡ್ ಫಾರ್ ಎನಿ ಒನ್? ನಾನು ಏನು ಮಾಡಿಲ್ಲ ಇಲ್ಲಿ, ಲಿಟ್ರಲಿ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್. ಸರಿ, ಇದಕ್ಕೋಸ್ಕರ ನಾನು ಒಂದಷ್ಟು ಐಡಿಯಾಸ್ ಮಾಡಿದೆ, ಇದು ಈ ಚಿತ್ರ ಇದ್ದರೆ. ಆಮೇಲೆ ಎಲ್ ಜಿ ಬಿ ಟಿನಲ್ಲಿ ಕಮ್ಯುನಿಟಿನಲ್ಲಿ ನಾನು ಇಟ್ಟು ವಾಂಟೆಡ್ ಟು ಫೈಂಡ್ ಔಟ್ ಮೋರ್ ಇಶ್ಯೂಸ್. ಯಾ ಯಾ, ಅದ್ರ ಬಗ್ಗೆ ನಾನು ಬರೋಕ್ಕಿಂತ ಮುಂಚೆ ನೀವು ಅದನ್ನು ಒಂದು ಹೇಳ್ತಾ ಇದ್ರಿ, ನಿಮ್ಮ ಫ್ಯಾಮಿಲಿನ ಕನ್ವಿನ್ಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ, ವೆದರ್ ದಿ ಗಾಟ್ ಕನ್ವಿನ್ಸ್ಡ್ ಆ್ಯಂಡ್ ಇಟ್ ಸಾರ್ಟೆಡ್ ಇಲ್ಲ, ಅದನ್ನು ನಿಮ್ಗೆ ಹೇಳ್ತೀನಿ ಆಮೇಲೆ ಮತ್ತೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಅಬೌಟ್ ದಟ್. ಬಟ್ ಎಸ್, ಅದು ಕನ್ವಿನ್ಸ್ ಆಗಲಿಲ್ಲ. ಅದು ಬೆಂಗಳೂರಿನಲ್ಲೂ ಯಾರಿಗೂ ಕನ್ವಿನ್ಸ್ ಆಗಿಲ್ಲ, ಇವತ್ತಿಗೂ ಕನ್ವಿನ್ಸ್ ಆಗಿಲ್ಲ. ಅಂದರೆ ಯಾರಿಗೂ ಅಂತಂದರೆ ನನ್ನ ಮನೇಲೂ ಕನ್ವಿನ್ಸ್ ಆಗಲಿಲ್ಲ, ಅವ್ರ ಮನೆಯಲ್ಲಿ ಖಂಡಿತ ಆಗಲೇ ಇಲ್ಲ. ಸೊ ನಾನು ಎಲ್ಲ ಕಡೆಗೂ ನಾನು ಅವೇರ್ನೆಸ್ ಬಿಲ್ಡಿಂಗ್ ಅಂತ ಹೇಳ್ತೀನಿ. ಇದಕ್ಕೆ ಬಂಡಾಯ ಹೇಳೋದಕ್ಕೆ ಮೊದಲನೇ ಕಾರಣ ಇವರು ಅಂತ ಇಟ್ಕೋಬೋದು. ಅಂದರೆ ಪರ್ಸ್ನಲ್ ರೀಸನಿಂದ ನಾನು ಬಂದಿದ್ದೀನಿ ಅಂತಲ್ಲ, ಸೊಸೈಟಿನಲ್ಲೂ ಇಂಥವ್ರು ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಇಂಥವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಇಂಥವರೇ ಇದಾಕೈತೆ ಪೂರ್ತಿ ಅಂಥದ್ದೇ ಒಂದು ಸೊಸೈಟಿ ತುಂಬ್ಕೊಂಡಿರೋದ್ರಿಂದ. ಸೊ ವಿ ಹ್ಯಾವ್ ಟು ಗಿವ್ ದಮ್ ದ ಅವೇರ್ನೆಸ್. ಯಾರು ಅರ್ಥ ಮಾಡ್ಕೋತಾರೆ ಮಾಡ್ಕೊಳ್ತಾರೆ, ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ವಿ ನೀಡ್ ಟು ಗಿವ್ ದಮ್ ಟೈಮ್. ಕರೆಕ್ಟ್, ಅಷ್ಟೇ. ಇವಾಗ ಯಾಕಂತಂದರೆ ಈಗ ಟೆಕ್ನಾಲಜಿ ಇಸ್ ಚೇಂಜಿಂಗ್, ಎವ್ರಿಬಡಿ ಆರ್ ಚೇಂಜಿಂಗ್, ಸೊ ಜನನೂ ಚೇಂಜ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಟೈಮ್ ಇಸ್ ದ ಹೀಲರ್. ಎಸ್ ಎಸ್ ಎಸ್. ಸೊ ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರು ಅನಿತಾ ಪ್ರಸಾದ್ ಆಗಿ ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ನನಗೆ ಒಂದು ನಿಮ್ಮ ಬಗ್ಗೆ ಏನು ಇಷ್ಟ ಆಯ್ತು ಹೇಳ ನಾನು, ನಿಮ್ಮ ನಗು. ಥ್ಯಾಂಕ್ ಯು. ನಿಮ್ಮ ಸ್ಮೈಲು, ನಿಮ್ಮ ನಗು. ಓಕೆ, ನನಗೆ ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅದನ್ನು ರೀಟೈನ್ ಮಾಡ್ಕೊಂಡಿದ್ದೀರಲ್ಲ ನೀವು, ಅದು ಭಾಳ ಇಂಪಾರ್ಟೆಂಟ್ ಅಲ್ವಾ? ಅಂದರೆ ಜೀವನದ ಬಗ್ಗೆ ಪ್ರೀತಿ, ಜೀವನದ ಬಗ್ಗೆ ಉತ್ಸಾಹ ಇದೆಯಲ್ಲ, ಅದನ್ನು ಕಳ್ಕೊಳ್ಳೋ ಸಾಧ್ಯತೆ ಎಲ್ಲ ಇತ್ತು ನಿಮಗೆ ಅಲ್ವಾ? ಬಟ್ ಯು ರಿಟೈನ್ ದಟ್ ಆ್ಯಂಡ್ ಯು ಆರ್ ಫೈಟಿಂಗ್ ಫಾರ್ ಇಟ್. ದಟ್ಸ್ ರಿಯಲಿ ವಂಡರ್ಫುಲ್. ಸೊ ಯಾ, ಸೊ ಅನಿತಾ ಅವರೇ, ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಮತ್ತು ನಿಮ್ಮ ಲೈಫ್ ಬಗ್ಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ನಾನು. ಏನಂದರೆ ನಾವು ಯೂಶ್ವಲಿ ನಮ್ಮ ಲೈಫ್ಗೆ ಸೆಟ್ಲ್ ಆಗ್ಬಿಟ್ಟಿರ್ತೀವಿ, ಸೆಟ್ ಆಗ್ಬಿಟ್ಟಿರ್ತೀವಿ, ಅದು ಫಿನಾನ್ಷಿಯಲ್ ಲೈಫ್ ಕೂಡ ಸೆಟ್ ಆಗಿರ್ತೀವಿ. ಮೇಲೆ ಹೋದಂಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಈಸಿ ಲಕ್ಸುರಿಗಳಿಗೆ, ಬಟ್ ಕೆಳಗಡೆ ಬಂದಾಗ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ನನಗೆ ಗೊತ್ತಿಲ್ಲ ನಿಮ್ಗೆ ಹೇಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಥವಾ ಹೇಗೆ ನಿಮ್ಮದು ಕ್ರಂಬಲ್ ಆಯಿತು ನನಗೆ ಗೊತ್ತಿಲ್ಲ. ಅದು ಒಂದು ಪಾರ್ಟ್ ಇಂಪಾರ್ಟೆಂಟ್. ಆದರೆ ಎರಡನೇದು ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಇನ್ನೂ ಒಂದು ಸಲ ಕೇಳಬೇಕನ್ಸುತ್ತೆ. ನಿಮ್ಮ ವೈಫ್ ಮತ್ತು ನಿಮ್ಮ ಮಗಳು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅನ್ನೋದು ಒಂದಾದರೆ, ನಿಮ್ಮ ತಂದೆ ತಾಯಿ, ಏಕೆಂತಂದರೆ ಬೇರೆ ಬೇರೆ ಜನ್ರೇಷನ್ಗಳು, ನಿಮ್ಮ ಮಗಳು ಬೇರೆ ಜನ್ರೇಷನ್, ನಿಮ್ಮ ವೈಫ್ ಬೇರೆ ಜನ್ರೇಷನ್, ನಿಮ್ಮ ತಂದೆ ತಾಯಿ ಬೇರೆ ಜನ್ರೇಷನ್. ಸೊ ಮೂರು ಜನ್ರೇಷನ್ ನಿಮ್ಮನ್ನು ಒಪ್ಕೊಳ್ಳೋದಿದೆಯಲ್ಲ, ಅದು ಖಂಡಿತ ಟೈಮ್ ತೊಗೊಂಡಿರುತ್ತೆ ಅಂತ ನನಗನ್ಸುತ್ತೆ. ಏನು ಹೇಳ್ತೀವಿ ಸರ್? ಅದು ನೀವು ಹೇಳ್ದಂಗೆ ತುಂಬ ಡಿಫಿಕಲ್ಟ್ ಒಂದು. ಎರಡನೇದು ನನ್ನಲ್ಲಿ ಹ್ಯಾಪಿ ಎಂಡಿಂಗ್ ಇಲ್ಲ. ಓಕೆ, ಇಟ್ಸ್ ಓನ್ಲಿ ಅ ಸ್ಯಾಡ್ ಎಂಡಿಂಗ್. ಓಕೆ, ಸೊ ಫಸ್ಟು ಇವಾಗ ನನ್ನ ವೈಫು ನನ್ನ ಮಗಳು ತಗೊಳ್ಳೋಣ. ನನ್ನ ಮಗಳು ಶಿ ಈಸ್ ಅವೇರ್ ಆಫ್ ಆಲ್ ದೀಸ್ ಥಿಂಗ್ಸ್, ಎಲ್ ಜಿ ಬಿ ಟಿ ಕ್ಯೂ ಕಮ್ಯುನಿಟಿ ಆ್ಯಂಡ್ ಆಲ್ ದಿಸ್. ಇದೀಗ ಏನಾಗಿದೆ ಅಲ್ಲಿ ಜರ್ಮನಿಯಲ್ಲೆಲ್ಲ ಶಿ ಈಸ್ ಫುಲ್ಲಿ ಟ್ರೈನ್ಡ್. ಅಂದರೆ ಇದಕ್ಕೆ ಅವೇರ್ನೆಸ್ ಇದೆ ಮಕ್ಕಳಿಗೆ, ಇದು ಏನಕ್ಕಾಗುತ್ತೆ, ಯಾವ್ದಕ್ಕೆ ಬರುತ್ತೆ, ಏನಕ್ಕೆ ಹೋಗುತ್ತೆ, ಇದು ಇಷ್ಟನ್ನು ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಅವಳಿಗೇನು ಇದು ಸರ್ಪ್ರೈಸ್ ಫ್ಯಾಕ್ಟರ್ ಅಂತ ಅಲ್ಲ, ಇದು ಓಕೆ. ಆ್ಯಂಡ್ ಸಡನ್ಲಿ ಕಮಿಂಗ್ ಟು ಹರ್ ಫಾದರ್, ಯುನೋ ಶೀ ವಾಸ್ ಲಿಟಲ್ ಬಿಟ್ ಯುನೋ ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್, ಬಟ್ ಶಿ ವಾಸ್ ಫ್ಯಾಂಟಾಸ್ಟಿಕ್ ವಿತ್ ಮೀ ಆಲ್ ಥ್ರೂ. ಶಿ ವಾಸ್ ನೈಸ್. ಅದು ಯಾವ ಕಾರಣಕ್ಕೂ ಯುನೋ ವಿ ವರ್ ಲೈಕ್ ಏನು ಹೇಳ್ತೀರಾ, ವಿ ಆರ್ ಪ್ಲೇಮೇಟ್ಸ್. ವಿ ವರ್ ಲೈಕ್ ನಾಟ್ ಲೈಕ್ ಫಾದರು ಡಾಟರು ಈ ಥರ ಒಂದು ರಿಲೇಷನ್ಶಿಪ್ಪು ಬೈಯೋದಾಗಲಿ ಹೊಡೆಯೋದಾಗಲಿ ಯಾವತ್ತೂ ಮಾಡಿಲ್ಲ ಅವಳಿಗೆ. ಐ ಗೇವ್ ಅರ್ ದ ಬೆಸ್ಟ್ ಆಫ್ ದ ಎಜುಕೇಷನ್ ಆಲ್ ಥ್ರೂ ಆ್ಯಂಡ್ ಐ ಸ್ಟುಡ್ ವಿತ್ ಇಟ್. ಒನ್ ಆಫ್ ದ ಬೆಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಿ ಗೋಸ್, ಈವನ್ ಟುಡೇ ಶಿ ಈಸ್ ಅಟೆಂಡಿಂಗ್ ದಟ್. ಸೊ ಅದಕ್ಕೆ ನಾನು ಐ ಆಮ್ ಕಮಿಟೆಡ್ ಆಲ್ಸೋ. ಸೊ ಆ ಲೆವೆಲ್ಗೆ ವಿ ಹ್ಯಾವ್ ಡನ್ ದಟ್. ಎಜುಕೇಷನ್ ಅನ್ನೋದು ವಿ ಹ್ಯಾವ್ ಗಿವನ್ ದಟ್ ಪ್ಯಾರಮೌಂಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪರ್ಟೀಸ್ ಅವಳಿಗೆ.
ಈ ಥರ ಒಂದು ಕಂಡೀಷನ್ನೆಲ್ಲ ಬೆಳೆಸಿರೋದ್ರಿಂದ ನನ್ನ ಪ್ರಕಾರ ಏನೋ ಶೀ ಈಸ್ ನಾಟ್ ದಟ್ ಡಿಗ್ರೇಡೆಡ್ ಕ್ಯಾರೆಕ್ಟರ್ ದಟ್ ಯುನೋ ಶೀ ಕ್ಯಾನ್ ಥಿಂಕ್ ವೆರಿ ಮೀನ್ ಟು ಥ್ರೋ ಅವೇ ಪೀಪಲ್ ಲೈಕ್ ದಿಸ್ ಅವ್ರ ಇನ್ಹ್ಯೂಮನ್ ಅಂತ. ಬಿಕಾಸ್ ಶೀ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಎಮ್ಯುಎನ್ ಅಂತ ಕರೀತಾರೆ, ಆ್ಯಕ್ಟಿವ್ ಯುನೋ ಈ ಯುನೈಟೆಡ್ ನೇಷನ್ಸ್ ರಿಲೇಟೆಡ್ ಟಾಪಿಕ್ಸ್ನೆಲ್ಲ ತೊಗೊಂಡು ಹ್ಯುಮ್ಯಾನಿಟೇರಿಯನ್ ಟಾಪಿಕ್ಸ್ ಬಗ್ಗೆ ಅವರೆಲ್ಲ ಡಿಸ್ಕಸ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಸ್ಕೂಲ್. ಶೀ ಈಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಒರೇಟರ್ ಆಲ್ಸೋ. ಅವಳು ನನ್ನ ಪ್ರಕಾರ ಶೀ ಈಸ್ ನಾಟ್ ಗೋಂಡ್ ಬಿ ಇನ್ ದಟ್ ಡೈರೆಕ್ಷನ್. ಬಟ್ ಅವರ ಮದರ್ ಇನ್ಫ್ಲುಯೆನ್ಸ್ ತುಂಬ ಜಾಸ್ತಿ ಇದೆ, ಬಿಕಾಸ್ ಹರ್ ಮದರ್ ಈಸ್ ಲೈಕ್ ಹೋಮೋಫೋಬಿಕ್ ಆರ್ ಟ್ರಾನ್ಸ್ಫೋಬಿಕ್. ಸೊ ಶೀ ಇಸ್ ಶೀ ಮೇಡ್ ಅ ಸ್ಟೇಟ್ಮೆಂಟ್ ಸೇಯಿಂಗ್ ದಟ್ ನನಗೆ ಟ್ರಾನ್ಸ್ ಜೆಂಡರ್ ಅಂತಂದರೆ ನನ್ನ ಮನೆಯಲ್ಲಿ ಜಾಗ ಇಲ್ಲ. ಸೊ ಅದು ಅವ್ರ ಮನೆ ಆಗೋಯ್ತು ಸಡನ್ ಆಗಿ, ಎಲ್ಲವೂ ಅವ್ರ ಮನೇದು ಆಗೋಯ್ತು. ಸೊ ಹಂಗಾಗಿ ಅವ್ರೇನು ಹೇಳಿದ್ರು ಅವ್ರ ಮನೆಯವರು ಅದೇ ನಿಲುವಿಗೆ ನಿಂತ್ಕೊಂಡಿದ್ದಾರೆ. ಸೊ ಹಂಗಾಗಿ ಅವರ ಮನೆಯವರು ಅವ್ರ ಮನೆ ತಂದವರು ಅನ್ಬಾರದ ಮಾತೆಲ್ಲ ಅಂದು ಒಂದಷ್ಟೆಲ್ಲ ದೆಡಿಡಿಟ್ ಇವತ್ತಿನವರೆಗೂ ನಡೆಸ್ತಾ ಇದ್ದಾರೆ. ಆ ಮ್ಯಾರೇಜ್ ಏನಾಯಿತು ಮುರಿದು ಬಿಡೋ ಒಂದು ಪರಿಸ್ಥಿತಿಗೆ ಹೊಟ್ಟೋಗ್ಬಿಡ್ತು. ಅವರು ಆ ಕಾಂಟ್ರಾಕ್ಟ್ ಈಗ ಮ್ಯಾರೇಜ್ ಅಂತಕ್ಕಂಥದ್ದು ಇವಾಗ ನಾನು ಯಾವತ್ತೂ ಅಂಥ ಒಂದು ಪರಿಸ್ಥಿತಿ ನೋಡಿಲ್ಲ. ಯಾಕಂತಂದರೆ ನಾನು ಎಲ್ಲದನ್ನು ಅವ್ರಿಗೋಸ್ಕರ ದುಡಿದೆ, ಅವ್ರಿಗೋಸ್ಕರ ಮಾಡಿದೆ. ಆದರೆ ಅವರೇನು ಮಾಡಿದ್ರು ಸಡನ್ನಾಗಿ ಈ ಒಂದು ಪರಿಸ್ಥಿತಿ ಬಂದಾಗ ತಮ್ಮನ್ನು ತಾವು ಸೇಫ್ ಮಾಡ್ಕೊಳಕ್ಕೆ ಹೊರಟೋಗ್ಬಿಟ್ರು. ಕರೆಕ್ಟ್. ಸೊ ಇಂಥ ಒಂದು ಕಂಡೀಷನಲ್ಲಿ ಮತ್ತೆ ಅವರು ಅವ್ರಿಗೇನಿತ್ತು ಅಂತಂದರೆ ಇವತ್ತಿಗೂ ಅಷ್ಟೇ ನಾನು ಬಂದು ಹೇಳೋದು ಓಡೋ ಕುದುರೆ ಬೇಕು ನಮಗೆ, ಹಿಂಗೆ ಬಿದ್ದೋಗಿರೋ ಕುದುರೆ ಬೇಡ. ಸೊ ಈ ಕಷ್ಟ ನಮಗೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಹೇಳೋದು ಅವ್ರನ್ನ ಒಂದು ತಿದ್ದಿ ಒಂದು ಲೆವೆಲಿಗೆ ತೊಗೊಂಬರೋದು ಅದಾಗಲ್ಲ. ಯಾಕಂತಂದರೆ ಅವ್ರಿಗೂ ಒಂದು ಲೈಫ್ ಇದೆ, ಆಯಿತು ಇದು ನಿಮ್ಮ ಇಷ್ಟ. ಯಾಕಂದರೆ ಸಿ ಇಫ್ ಐ ಟೇಕ್ ಹ್ಯೂಮನ್ ರೈಟ್ಸ್ ಆಸ್ ಎ ವ್ಯಾಲ್ಯೂಯೇಷನ್ ನಿಮ್ಮ ಲೈಫ್ ನಿಮಗೆ, ಇವಾಗ ನಿಮಗೆ ಬೇಡವಾ ನಾನು, ಓಕೆ ನಾನೇನು ಮಾಡೋಕ್ಕಾಗಲ್ಲ. ಬಿಕಾಸ್ ನಿಮಗೆ ನಾನು ಹೇಳ್ಬೋದು ನನ್ನ ಅಸ್ತಿತ್ವ ಈ ಥರ ಇದೆ, ನೀವು ಅಕ್ಸೆಪ್ಟ್ ಮಾಡ್ತೀರಾ ಮಾಡಿ, ಮಾಡಲಿಲ್ವಾ ಇಟ್ಸ್ ಫೈನ್. ಬಟ್ ಅದನ್ನ ಇಟ್ಕೊಂಡು ಯುನೋ ಹೀಯಾಳಿಸೋದು, ಬಟ್ಟೆ ಹರಿದಾಕೋದು, ಹೊಡೆಯೋದು, 50 ರೂಪಾಯಿಗೆ ಬಟ್ಟೆ ಬಿಚ್ಚಿದ್ರು 50 ರೂಪಾಯಿ ನಿಮ್ಗೆ ಜನ ಕೊಡಲ್ಲ ಅನ್ನೋದು, ಅಂತ ಒಂದು ಕೆಟ್ಟ ಸಂದರ್ಭಗಳು ಮಾತುಗಳೆಲ್ಲ ಒಂದು ಅನವಶ್ಯಕತೆಯಿಂದ ಕೂಡಿರುತ್ತೆ ಅಂತ ನನ್ನ ಪ್ರಕಾರ. ಅದನ್ನು ನಾನು ಬೇಜಾರಾಗುತ್ತೆ ಸರ್ ಹೇಳ್ಕೊಳ್ಳಿಕ್ಕೆ, ಬಟ್ ಅಂಥ ಮನ್ತನದಲ್ಲಿ ನಾನು ಒಂದು ಸಂಬಂಧ ಇಟ್ಕೊಂಡಿದ್ನ ಅಂತ ನನಗೆ ಒಂದು ಡೌಟ್ ಬರುತ್ತೆ. ನನ್ನ ಮಗಳನ್ನೇ ಸೇರಿಸ್ಕೊಂಡು ಇವರೆಲ್ಲ ಸೇರಿ ಲಾಯರ್ ನೋಟಿಸ್ ಕಳಿಸಿ ದುಡ್ಡು ಕೊಡು ಅಂತ ಕೇಳ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿ. ಸೊ ಈಗ ನನಗೆ ನಮ್ಮ ತಂದೆ ತಾಯಿ ಹೇಳಿದ್ರು ವಾಪಸ್ ಬಂದಾಗ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದರು. ಫಸ್ಟು ನಿಮ್ಮ ತಂದೆ ತಾಯಿ ಕೇಳಿದ್ರು ಇಲ್ಲಿಗೆ ಯಾಕೆ ಬಂದೆ, ಯಾತಕ್ಕೆ ನೀನೆಲ್ಲ ಬೇರೆ ಕಡೆ ಹೋಗಲಿಲ್ಲ, ಸೊ ಇರೋದು ನೀವೇ, ನಿಮ್ಮ ಮನೆಗೆ ಬಂದಿದ್ದೀನಿ ಯಾಕಂದರೆ ನನಗೆ ಅಲ್ಲಿಂದ ಜಾಗ ಇರಲಿಲ್ಲ, ಕಮ್ ಟು ಯುವರ್ ಹೌಸ್. ಸರಿ, ನೀನು ನನಗೋಸ್ಕರ ಏನು ಮಾಡಿದೆ ಇಷ್ಟು ವರ್ಷ, 23 ವರ್ಷ ಆಯಿತು ಜರ್ಮನಿಗೆ ಹೋಗಿ ಮನೆ ಬಿಟ್ಟು ಹೋಗಿದ್ದೀರಿ, ನನಗೋಸ್ಕರ ಏನು ಮಾಡಿದೆ, ಎಲ್ಲ ತೊಗೊಂಡೋಗಿ ನಿನ್ನ ವೈಫು, ನಿನ್ನ ವೈಫು, ನಿನ್ನ ಮಕ್ಕಳು, ನಿನ್ನ ಒಂದು ಅವರೆಲ್ಲ ಅವರ ಫ್ಯಾಮಿಲಿಗೋಸ್ಕರ ಮಾಡಿದೆ, ನನಗೆ ಮಾಡದೇ ಇರೋವಂಥದ್ದನ್ನು ಅವ್ರ ಫ್ಯಾಮಿಲಿಗೆ ಮಾಡಿದ್ದೀರಿ, ಅದು ಒಪ್ಕೊಳ್ಳೋಂಥದ್ದು. ಯಾಕಂತಂದರೆ ಅವ್ರಿಗೆ ಯು ಗೇವ್ ದ ಬೆಸ್ಟ್ ಆಫ್ ದ ಲಕ್ಸುರಿ ಅವ್ರ ಕಡೆಗೂ, ನಾನು ಎಲ್ಲ ಅವ್ರ ಕಡೆಗೆ ಮಾಡಿದ್ಯಾ, ನೀನು ಯಾತಕ್ಕೆ ಇವಾಗ ಇಲ್ಲಿ ಬಂದಿದ್ಯಾ. ಸೊ ವಿ ಕ್ಯಾನ್ ಸಿಂಪ್ಲಿ ಆಸ್ಕ್ ಯು ಟು ಗೋ ಔಟ್, ಬಟ್ ನನ್ನ ತಂದೆ ತಾಯಿ ಹಂಗೆ ಮಾಡಲ್ಲ, ಅವರಿಬ್ಬರು ಬಿಸಾಕಿರ್ಬೋದು ಆದರೆ ನಾನು ಬಿಸಾಕಲ್ಲ ಬಾ ಒಳಗಡೆಗೆ. ಸೊ ಇದು ಒಂದು ಸಂದರ್ಭ ಆಯಿತು ನಮಗೆ. ಇಟ್ಸ್ ಅ ಮೋಸ್ಟ್ ಡಿಫಿಕಲ್ಟ್ ಆ್ಯಂಡ್ ಹ್ಯುಮಿಲಿಯೇಟಿಂಗ್ ಟಾಪಿಕ್. ಇದರಲ್ಲಿ ಕಲ್ತ್ಕೋಬೇಕಾಗಿರೋಂಥದ್ದು ಭಾಳಷ್ಟಿದೆ. ಯಾಕಂತಂದರೆ ತಂದೆ ತಾಯಿ ಬೇಡ ಅಂತಂದ್ರೂ ನಮ್ಮ ಕರ್ತವ್ಯನ ನಾವು ಮರೆತು ಬಿಟ್ಟಿರ್ತೀವಲ್ಲ. ಹೊರದೇಶಕ್ಕೆ ಹೋದಾಗ ನಾವು ನಮ್ಮದು ನಮ್ಮ ಫ್ಯಾಮಿಲಿ ನಮ್ಮದೊಂದು ಬರ್ಡನ್ನು ನಮ್ಮದೇ ಒಂದು, ಅವ್ರಿಗೇನು ಬೇಕು ಏನು ಬೇಡ, ಅವ್ರು ಯಾವ ಥರದೊಂದು ಕಂಡೀಷನಲ್ಲಿದ್ದಾರೆ, ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಬಹುಶಃ ನನ್ನ ಥರದವ್ರು ಎನ್ ಆರ್ ಐಗಳು ತುಂಬ ಜನ ಸಿಗ್ತಾರೆ ಅನ್ಸುತ್ತೆ ಲಿಸ್ಟಲ್ಲಿ. ಸೊ ಇದೊಂದು ನನ್ನ ಕಡೆಯಿಂದ ತಪ್ಪು ಅಂದ್ರೂ ತಂದೆ ತಾಯಿ ಹಿಡ್ಕೊಂಡು ನನ್ನನ್ನು ಒಂದು ಸಪೋರ್ಟ್ ಮಾಡಿ ನಿಲ್ಲಿಸಿದಾರಲ್ಲ, ಅದು ನನಗೂ ಅವ್ರ ಹತ್ರ ಹೇಳ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ಈ ಟ್ರಾನ್ಸಾಕ್ಷನ್ ರಿಲೇಟೆಡ್ ಆಗಲಿ ಯಾವುದೇ ಆಗಲಿ ವಿಚಾರಗಳು ಯಾವುದನ್ನು ನಾವು ಹೇಳ್ಕೊಳಕ್ಕಾಗಲ್ಲ ಸರ್. ಇದನ್ನು ಒಂದು ಲೆವೆಲ್ವರೆಗೂ ಬರ್ಬೋದು ಅಷ್ಟೇ ನಾನು. ಕೆಲವು ವಿಚಾರಗಳು ಪ್ರೈವೇಟಾಗೇ ಉಳಿಯುತ್ತೆ, ಕರೆಕ್ಟ್. ಬಟ್ ಅದು ಹೊರಗಡೆ ಹೋಗ್ಬಿಟ್ರೆ ಅದು ಕೆಟ್ಟದಾಗಬಿಡುತ್ತೆ. ಅದೇ ನಮ್ಮ ಫ್ಯಾಮಿಲಿಗೆ ಬಂದಾಗ ಅವರು ಸಿ ಅವ್ರವ್ರಿಗೂ ಇಷ್ಟ ಅದು. ಇವಾಗ ನನ್ನ ವೈಫ್ ತಗೊಳ್ಳಿ, ಅದು ಅವಳಿಗೆ ಅದು ಸಿ ಯುವರ್ ಇಂಡಿಪೆಂಡೆಂಟ್, ನೀವು ಏನು ಬೇಕಾದರೂ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ಇಂಟೆನ್ಷನ್, ಯಾಕಂತಂದರೆ ನನಗೆ ಯಾವತ್ತಿದ್ದರೂ ಯು ಬಿ ಹ್ಯಾಪಿ, ದಟ್ ಈಸ್ ದಿ ಮೆಂಟಾಲಿಟಿ ವಾಟ್ ಐ ಹ್ಯಾವ್. ನನ್ನ ಜೊತೆಗೆ ಬರಬೇಕು, ನನ್ನ ಜೊತೆಗೆ ಲಿವ್ ಮಾಡಬೇಕು ಅಂತದ್ದು ನನ್ನದು ಸ್ಟೋರಿ ಅಲ್ಲ. ಬಟ್
ವೇ ಆಫ್ ಡಿಸ್ಕನೆಕ್ಷನ್ ಇದೆಯಲ್ಲ, ದಟ್ ವಾಸ್ ವೆರಿ ಹರ್ಟ್ಫುಲ್. ಅದು ಯಾವ ಮನುಷ್ಯನೂ ತಡ್ಕೊಳ್ಳಲ್ಲ. ಸಡನ್ ಆಗಿ ನಾನು ಕೆಲಸ ಮಾಡೋ ಕಡೆಗೆ ಅಲ್ಲಿ ಜರ್ಮನಿಯಲ್ಲಿ ಕಾಂಟ್ರಾಕ್ಟ್ ಮಾಡ್ತಿದ್ದೆ. 2013 2015 ನನ್ನ ಕಂಪ್ನೀಸ್ ಎರಡು ಥರ ಸೆಲ್ ಮಾಡಿಬಿಟ್ಟೆ ನಾನು. ಐ ಮೇಡ್ 2 ಎಕ್ಸಿಟ್ಸ್. ಓಕೆ, ಅದಾದಮೇಲೆ ಐ ವಾಸ್ ಅನ್ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್. ಐ ವಾಸ್ ಅರ್ನಿಂಗ್ ಸಫಿಷಿಯಂಟ್ ಮನಿ. ಐ ಇನೋವೇಟೆಡ್ ಲಾಟ್ ಆಫ್ ಥಿಂಗ್ಸ್. ಇಲ್ಲೂ ಅಷ್ಟೇ, ಬೆಂಗಳೂರಲ್ಲಿ ರೋಬೋಟ್ಸ್ ಎಲ್ಲ ತೊಗೊಂಡು ಬಂದೆ. ಬೆಂಗಳೂರಲ್ಲಿ ಫಸ್ಟ್ ರೋಬೋಟ್ ತಂದಿದ್ದೆ ನಾನು. ಮೋದಿಯವರು ಲಾಂಚ್ ಮಾಡಲಿಕ್ಕಿಂತ ಮುಂಚೆ ವಿ ಹ್ಯಾಡ್ ಅ ರೋಬೋಟ್ ಆಲ್ರೆಡಿ. BMW-ಇಂದನೂ ನಾನು ಕರೆಸಿದ್ದೆ ಇಲ್ಲಿಗೆ. ಧಾರವಾಡ ಯೂನಿವರ್ಸಿಟಿಲಿ ಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಧಾರವಾಡ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ. ಸೊ ಭಾಳಷ್ಟು ಕೆಲಸ ನಾವು ಮಾಡಿದ್ದೀವಿ, ಇಲ್ಲ ಅಂತ ಹೇಳಿಲ್ಲ. ಇಲ್ಲಿ ನಾನು ಒಂದು ಈಗಲ್ ಅಂತ ಒಂದು ರೋಬೋಟ್ನ ಕಂಡುಹಿಡಿದಿದ್ದೆ. ಇಲ್ಲ, ಇದು ಬಸವೇಶ್ವರನಗರದಲ್ಲಿ, ಬೆಂಗಳೂರಿನಲ್ಲಿ. ಸೊ ಟೈಮ್ ಸಿಕ್ಕಾಗ ತೋರಿಸ್ತೀನಿ ಅದನ್ನು. ಸೊ ವಿ ಆರ್ ಡನ್ ದಟ್ ಪ್ರೋಗ್ರಾಮಿಂಗ್. ಪ್ರೋಗ್ರಾಮರ್ಸ್ ಇಲ್ಲದೆ ಇದ್ದರೂ ಅವ್ರಿಗೆ ಟೀಚ್ ಮಾಡಿ ವಿ ಆರ್ ಡೆವಲಪ್ ದಟ್ ಅವಾಗ ಆ ಟೈಮಲ್ಲೇನೆ. ಸೊ ಬೇಸಿಕ್ ಟಾಸ್ಕನ್ನು ಮಾಡುವಂಥದ್ದು ಒಂದು ಕೆಪಬಿಲಿಟಿ ನಾವು ಕೊಟ್ಟಿದ್ವಿ ಅದಕ್ಕೆ. ಚೈನಾದಲ್ಲಿ ಮಾಡಿಸ್ಕೊಂಡು ಇಲ್ಲಿ ನಾನು ಕಸ್ಟಮ್ಸಲ್ಲಿ ಬೇರೆ ಥರ ಅದನ್ನು ತೊಗೊಂಡ್ಬಂದು ಅಸೆಂಬಲ್ ಮಾಡಿಸಿ ಜೆ ಸಿ ರೋಡ್ನಲ್ಲಿ ವಿ ಬಾಟ್ ದ ಬ್ಯಾಟ್ರೀಸ್, ಏನೇನೋ ಮಾಡಿದ್ವಿ ಸರ್ ಅದನ್ನು. ಸೊ ಇದೆಲ್ಲ ಒಂದು ಒಂದು ತುಣುಕುಗಳು. ಆದರೆ ಈ ಇಷ್ಟೆಲ್ಲ ಒಂದು ಒಂದು ಹಿಸ್ಟ್ರಿ ಇಟ್ಕೊಂಡಿರೋರು ಸಡನ್ಲಿ ಯುನೋ ಯು ಕಮ್ ಟು ದಟ್ ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್, ಸಡನ್ಲಿ ಯು ಆರ್ ಲೆಫ್ಟ್ ಓವರ್. ಏನೋ ಒಂಥರ ಒಂದು ಒಂದು ಬೆಟ್ರೆ ಇಲ್ಲ ಅಂತ. ನನಗೂ ಒಂದು ಬೆಟ್ರೆ ಇಲ್ಲ, ಅವ ನ್ಯೂಸ್ ಕೇಳಿದೆ ಅವಳಿಗೂ ಒಂದು ಬೆಟ್ರೆ ಇಲ್ಲ. ಸೊ ಇಷ್ಟು ವರ್ಷ ಇಟ್ಕೊಂಡು ಒಳಗೆ ಇಟ್ಕೊಂಡ್ಬಿಟ್ಟಿದ್ರು, ಇವ್ರು ಹೇಳಿಲ್ಲ ನನಗೆ ಗೊತ್ತಿದ್ದಾರೆ ತಾನೆ ನಾನು ಹೇಳಲಿಕ್ಕೆ. ನೀವು ಮಾಡೋದು ಬಿಟ್ಟರೆ ಇಲ್ಲ ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ನಿಮ್ಗೆ ಆಗಿರೋದು ಹಂಗೆ ನೋಡಿದರೆ ನಾನು ಇಫ್ ಯು ಆಸ್ಕ್ ಮೀ, ನೇಚರಿಂದ ನಿಮ್ಗೆ ಆಗಿದೆ ಅಂತ ಅನ್ಕೋಣ. ಬಿಟ್ಟರೆ ಇಲ್ಲ ಅಂತ ಕರೆದ್ರೆ ಬಿಟ್ಟರೆ ಕರಿಬೋದು, ಬಟ್ ಅದು ದಟ್ ಹಸ್ ಹ್ಯಾಪನ್ಡ್. ಕರೆಕ್ಟ್. ಸೊ ನೀವು ಬಿಟ್ಟರೆ ಇಲ್ಲ ಅಂತ ನನಗೆ ಅನಿಸಲ್ಲ. ಇದು ಮೋಸ ಮಾಡಿಬಿಟ್ಟಿದ್ದೀರಾ ಅಂತಂದರೆ, ಸೊ ಯಾರಿಗೂ ತಡ್ಕೊಳ್ಳೋಕ್ಕಾಗೋದಿಲ್ಲ ಅದು. ಸೊ ಇವಾಗ ಆಗಿರೋದು ನನಗೆ ಮೋಸ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಹೊರತು, ಸೊ ಅದು ಉಲ್ಟ ಆಗಿದೆ ಅಂತ ನಾನು ತಿಳ್ಸ್ಕೊಳ್ಳಿಕ್ಕಾಗೋದಿಲ್ಲ. ಬಟ್ ಎನಿವೇ, ಇಟ್ಸ್ ಎಂಡ್ ಆಫ್ ಯುವರ್ ಲೈಕ್ ಯುನೋ ಡೇ, ಇಟ್ ಈಸ್ ಯುವರ್ ಲೈಫ್, ಅದು ನಾವೇನು ಮಾಡಲಿಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದೀನಿ ನಾನು ಅದನ್ನು. ಸೊ ಅವ್ರಿಗೆ ಅವ್ರ ಒಂದು ಇಂಟ್ರೆಸ್ಟ್, ಅವ್ರದ್ದೇ ಅಲ್ಲೇ ಇರ್ತೀನಿ ಅಂತಂದರು, ಜರ್ಮನಿಯಲ್ಲಿ ಅವರು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸೊ ಯಾ, ನಾನು ಇಲ್ದಿರೋ ಒಂದು ಲೈಫ್ ಅವ್ರಿಗೆ ಹೆಂಗಿರ್ಬೋದು ಅಂತ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ಆದರೂ ಅದು ಅಂಥ ಒಂದು ಲೈಫನ್ನು ಅವರು ತುಂಬ ಕಷ್ಟವಾಗಿ ನಡೆಸ್ತಾ ಇದ್ದಾರೆ. ಅದು ಮುಂಚೆನೇ ಐಸೋಲೇಷನಲ್ಲಿ ಇದ್ವಿ ನಾವು, ಅಂದರೆ ವಿ ಹ್ಯಾಡ್ ವೆರಿ ಕ್ಲೋಸ್ಡ್ ಸರ್ಕಲ್, ನಾನು ನನ್ನ ಮಗಳು ನನ್ನ ವೈಫ್ ಅಂತ ಒಂದು ಒಂದು ಆದರ್ಶ ಒಂದು ಫ್ಯಾಮಿಲಿ ಅಂತ ಇಲ್ಲಿ ಎಷ್ಟೋ ಜನ ಮಾತಾಡಿದ್ರು. ಬೆಂಗಳೂರಿಂದ ನಮ್ಮ ಮನೆಗೆ ಬಂದವರು ತುಂಬ ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್. ಸೊ ಎಲ್ಲರೂ ಬಂದು ನಮ್ಮ ಮನೇಲಿ ಇದ್ದವರು ಹೋದವರು ಭಾಳಷ್ಟು ಜನ ಇದ್ದಾರೆ. ಸೊ ಇಟ್ ಈಸ್ ನಾಟ್ ಲೈಕ್ ಯುನೋ ನಾವು ಯಾವುದೇ ಕಾರಣಕ್ಕೂ ಒಂದು ಕೆಳಗಡೆ ಬಿದ್ದಿರೋಂಥ ಒಂದು ಮನಸ್ಥಿತಿನವರು ಅಂತ ಯಾವತ್ತೂ ಇರಲಿಲ್ಲ. ಅದು ಇವತ್ತು ನಮಗಿಂಥ ಒಂದು ಸಂದರ್ಭ ಬಂದಾಗ ಇದೆಲ್ಲ ಚೇಂಜಸ್ ಬಂದ್ಬಿಡ್ತಲ್ಲ. ಸೊ ಇದು ತುಂಬ ಹರ್ಟ್ ಮಾಡಿತು. ಅದೇ ಥರ ನಾನು ಈ ಟ್ರಾನ್ಸಿಷನಿಗೆ ಬಂದಾಗ ಇವಾಗ ನಮ್ಮ ಮನೆಯವರಾಗಲಿ ಯಾರೂ ಒಪ್ಕೊಂಡಿಲ್ಲ ಇನ್ನೂ. ಅವ್ರು ದೇ ಆಲ್ ಥಿಂಕ್ ದಟ್ ಯುನೋ ಐ ಆಮ್ ಎ ಮೇಲ್. ವಾಯ್ಸ್ ಹಂಗೆ ಇದೆ, ಹಳೆ ವಾಯ್ಸ್. ಶ್ರೀನಿವಾಸ್ ಪ್ರಸಾದ್ ಇಲ್ಲೇ ಇದ್ದಾನೆ, ಈ ಶ್ರೀನಿವಾಸ್ ಪ್ರಸಾದ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ, ಮಿಕ್ಕಿದ್ದೆಲ್ಲ ಚೇಂಜ್ ಆಗೋಗಿದೆ ಅನಿತಾ ಪ್ರಸಾದ್. ಸೊ ಹಂಗಾಗಿ ನಾನೇನು ಮಾಡೋಕ್ಕಾಗದೆ ಇರೋಂಥ ಒಂದು ಪರಿಸ್ಥಿತಿ. ಬಟ್ ಅವರಿಗೆ ಅದು ಅರ್ಥ ಮಾಡಿಸೋದು ಹೆಂಗೆ ಅಂತ ಅದು ದಟ್ ಇಸ್ ಅ ಕ್ವಶನ್ ಮಾರ್ಕ್. ಶ್ರೀನಿವಾಸ್ ಪ್ರಸಾದ್ ಅಲ್ಲ, ಸಾರಿ ಅನಿತಾ ಅವರೇ, ನಿಮ್ಮ ಒಂದು ಟ್ರಾನ್ಸಿಷನ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ಆ ಮೂಮೆಂಟ್ ತುಂಬ ಡಿಫಿಕಲ್ಟ್ ಆಗಿರ್ಬೋದು ಅಂತ ನನಗನ್ಸುತ್ತೆ. ಈಗ ನೋಡಿ, ನೀವು ಅಂದರೆ ನಿಮ್ಮ ವೈಫ್ ಬಗ್ಗೆ ನೀವು ಹೇಳ್ತಿರ್ಬೇಕಾದ್ರೆ, ನಮ್ಮ ಜನಸಾಮಾನ್ಯರಲ್ಲಿ ಕೊಡುವಂಥ ಒಂದು ಭಾವನೆ ಹೇಗಿದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಕಾರಲ್ಲಿ ಹೋಗ್ತಿರ್ತೀವಿ, ಯಾರೋ ಬರ್ತಾರೆ, ಟ್ರಾನ್ಸ್ಜೆಂಡರ್ ಬರ್ತಾರೆ, ಬಸ್ಸಲ್ಲಿ ಹೋಗ್ತೀವಿ ಟ್ರಾನ್ಸ್ಜೆಂಡರ್ ಬಂದರೆ ನಾವು ಕಣ್ಣಲ್ಲಿ ಕಂಡಿಟ್ಟು ನೋಡೋಕ್ಕೆ ಆಗಲ್ಲ, ಭಾಳಷ್ಟು ಜನರಿಗೆ ಅವಾಯ್ಡ್ ಮಾಡ್ತೀವಿ. ಸೊ ಆ ಒಂದು ಗಿಲ್ಟ್ ಕಾನ್ಷಿಯಸ್ ನಮ್ಮ ಹತ್ರ ಇರಬೇಕು ಅಂತ ನನಗನ್ಸುತ್ತೆ. ಅದರಿಂದ ಏನಾದರೂ ಬದಲಾವಣೆ ಆಗ್ಬೋದು ಅಂತ ನನಗನ್ಸುತ್ತೆ. ಇರಲಿ, ಸೊ ನಿಮ್ಮ ಆ ಒಂದು ಜರ್ನಿ ಏನಿದೆ, ಆ ಒಂದು ಟ್ರಾನ್ಸಿಷನ್ ಜರ್ನಿ, ಅದರಲ್ಲಿ ಆ ಒಂದು ಫೈಟಿಂಗ್ ಹೇಗಿತ್ತು, ಅದರಲ್ಲಿ ಟ್ರಫೆಸ್ಟ್ ಪಾರ್ಟ್ ಏನಾಗಿತ್ತು ಅನಿತಾ? ಸರಿ, ಈಗ ನೀವು ಹೇಳ್ದಂಗೆ ಟ್ರಾನ್ಸ್ಜೆಂಡರ್ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಟ್ರಾನ್ಸ್ಜೆಂಡರ್ ಅಂತಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ. ಯಾಕೆ ಅಂತಂದರೆ ಭಯ ಅವರಿಗೆ, ಎಲ್ಲನ ಶಾಪ ಹಾಕ್ಬಿಡ್ತಾರೆ, ಇನ್ನೇನೋ ಮಾಡಿಬಿಡ್ತಾರೆ ಅಂತ. ಯಾಕೆ ಅಂತಂದರೆ ಅವರು ಟ್ರಾನ್ಸ್ಜೆಂಡರ್ ಅನ್ನೋರು ಎರಡು ಥರ ಒಂದು ಬಿಸ್ನೆಸ್ಸಲ್ಲಿ ಇರ್ತಾರೆ. ಒಂದು ಭಿಕ್ಷೆ ಬೆಳೆತಿರ್ತಾರೆ, ಇಲ್ಲಾಂತಂದರೆ ಇವರು ವೇಷವಾಡ್ತಿರ್ತಾರೆ. ಸೊ ಈ ಎರಡು ಬಿಸ್ನೆಸ್ಸಲ್ಲಿ, ಯಾಕಂದರೆ ಅವ್ರ ಗುರುಗಳು ಹೇಳೋದೇ ಅದು, ಅವ್ರಿಗೆ ಬೇರೆ ಇನ್ನೇನು ದಾರಿ ಇಲ್ವಂತೆ, ಇಲ್ವಂತೆ ನನಗೆ ಗೊತ್ತಿಲ್ಲ. ಸೊ ಇದನ್ನು ನಾವು ಬದಲಾಯಿಸೋಕ್ಕೆ ಪ್ರಯತ್ನ ಪಡೋಣ, ಮುಂದಿನ ವಿಚಾರಗಳಲ್ಲಿ ಹೇಳ್ತೀನಿ ಖಂಡಿತ. ಸೊ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ, ಇಂಥ ಒಂದು ಮೆಂಟಾಲಿಟಿನ ಕ್ರಿಯೇಟ್ ಮಾಡಿದ್ದಾರೆ. ಇದು ಒಂದು ರಿಲಿಜನ್, ಅಂದರೆ ಇದೊಂದು ಜಾತಿ, ಇದೊಂದು ಕ್ಯಾಸ್ಟ್ ಅಂತ ಇಟ್ಕೊಳ್ಳಿ. ಸಮುದಾಯ ಇಂಡಿಯಾದಲ್ಲಿ, ಇದರಲ್ಲಿ ಏನು ಕರೀತಾರೆ, ಜೋಗಪ್ಪ,
ಅರವಾಣಿ, ಇಲ್ಲಾಂತಂದರೆ ಈ ಅರವಾಣಿ ಅನ್ನೋರು ಇವರು ಕೃಷ್ಣನ್ ಫಾಲೋವರ್ಸು, ಜೋಗಪ್ಪ ಅನ್ನೋರು ಶ್ರೀವನ್ ಫಾಲೋವರ್ಸ್, ಈಶ್ವರನ ಫಾಲೋವರ್ಸು, ಆಮೇಲೆ ಈ ಹಿಜ್ರಾ ಕಿನ್ನರ್ ಇವರಿಬ್ಬರು ಶಿವನ್ ಫಾಲೋವರ್ಸು, ಇಂಥವ್ರು ಒಂದಷ್ಟು ಜನ ಇದ್ದಾರೆ. ಈ ಮುಸ್ಲಿಮ್ಸಿಗೆ ತಗೊಂಡ್ರೆ ನೀವು ಪಾಜಾಸರ ಅಂತ ಕರೀತಾರೆ. ಸೊ ಅಂಥವ್ರು ಒಂದು ಒಂದು ಕಮ್ಯುನಿಟಿ ಇದ್ದೇ ಇದೆ, ಇಂಡಿಯಾದಲ್ಲೂ ಇದೆ, ಅದು ಪಾಕಿಸ್ತಾನದಲ್ಲಿದೆ. ಈ ಎರಡು ಬಾರ್ಡರ್ ಬಿಟ್ಟರೆ ಬೇರೆ ಎಲ್ಲಿ ಹೋದ್ರೂ ಅವ್ರನ್ನ ಹೊಡೆಸಾಯಿಸ್ಬಿಡ್ತಾರೆ. ಸೊ ಆ ಕಡೆಗೆ ಅಂದರೆ ಮುಸ್ಲಿಂ ನೇಷನ್ಸ್. ಸೊ ಇದೊಂದು ಕಮ್ಯುನಿಟಿ, ಇದೊಂದು ಸಮುದಾಯ. ಇವ್ರಿಗೆ ಈ ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದು ಇದಿರ್ತಾರೆ. ಟ್ರಾನ್ಸ್ ವುಮನ್ ಬೇರೆ. ಟ್ರಾನ್ಸ್ ವುಮೆನ್ ಅಂತಂದರೆ ನಾವು ಈಗ ಈ ಜಿನಾಮಿಕ್ಸ್ ರಿಲೇಟೆಡ್ ಟಾಪಿಕ್ಸ್ ಇರ್ಬೋದು, ಏನೇ ಇರ್ಬೋದು, ಇದರಿಂದ ಬದಲಾವಣೆ ತಗೊಳ್ತಕ್ಕಂಥದ್ದು ನಮ್ಮಂಥವ್ರು. ನಾವೇನು ಮಾಡ್ತೀವಿ, ಟ್ರಾನ್ಸ್ ವುಮನ್ ಅಂತ ಯಾಕೆ ಕರೀತಾರೆ ಅಂತಂದರೆ ನಾವು ವುಮನ್ನಾಗಿ ಬದಲಾವಣೆ ಆಗ್ತೀವಿ. ಅಂದರೆ ನಮಗೆ ಟ್ರಾನ್ಸ್ಜೆಂಡರ್ ಅಂತ ಬರಲ್ಲ, ಐಡೆಂಟಿಟಿ ಕಾರ್ಡನ್ನು ಟ್ರಾನ್ಸ್ಜೆಂಡರ್ ಅಂತ ಇರಲ್ಲ, ವುಮನ್ ಅಂತ ಇರುತ್ತೆ. ಇಲ್ಲ ಟ್ರಾನ್ಸ್ ಮ್ಯಾನ್, ಈಗ ಹೆಣ್ಣು ಗಂಡಾಗಿ ಬದಲಾವಣೆ ಆದರೆ ಮ್ಯಾನ್, ಐಡೆಂಟಿಟಿ ಕಾರ್ಡ್ ವಿಲ್ ಬಿ ಮ್ಯಾನ್, ಆಧಾರ್ ಕಾರ್ಡ್ ವಿಲ್ ಬಿ ಮ್ಯಾನ್, ಈ ಥರ. ಸೊ ಈ ಒಂದು ಬದಲಾವಣೆ ಪರಿಸ್ಥಿತಿ, ಇದು ಕ್ಲಾರಿಟಿ ಇಲ್ಲ ಜನರಿಗೆ, ಎಷ್ಟೋ ಜನರಿಗೆ ಇಲ್ಲ. ಇದೇನಾಗುತ್ತೆ ಅಂತಂದರೆ ಹೆದರ್ಕೊಂಬಿಡ್ತಾರೆ. ಈ ಹೆದರಿಕೆ ಇಲ್ಲಿ ಅಂತನೂ ಅಲ್ಲ ಗೌರವ ಸರ್, ಇದರಲ್ಲೂ ಇದೆ, ಜರ್ಮನಿನಲ್ಲೂ ಇದೆ, ಎಲ್ಲ ಕಡೆಗೂ ಇದೆ ಈ ಹೆದರಿಕೆ. ಸೊ ಇದು ಮುಂದಿನ ಜೀವನ ಹೆಂಗೆ, ಇವರು ಕೆಲಸ ಮಾಡ್ತಾರಾ, ಇವ್ರ ಓನ್ ಪ್ರಾಬ್ಲಮ್ಮಲ್ಲಿ ಇವರು ಮುಳುಗೋಗ್ತಾರೆ, ಈಗಲೇ ಇವ್ರ ಕೈಲಿ ಎದ್ದೇಳೋಕ್ಕಾಗ್ತಾಯಿಲ್ಲ, ಇನ್ನು ಮುಂದೆ ಎಲ್ಲಿಂಗ್ ಹೋಗಿ ಏನು ಮಾಡ್ತಾರೆ. ಸೊ ಈಗೇನಾಗುತ್ತೆ, ಆಬ್ವಿಯಸ್ಲಿ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನಗಳು ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ಯಾಕಂದರೆ ಇದು ನಾನು ಹೇಳಿದೆ ಮುಂಚೆನೇ ಹೇಳ್ದಂಗೆ, ಇದು ಬ್ರೋಕನ್ ಲೆಗ್ಸ್ ಇನ್ ಎ ಹಾರ್ಸ್. ಇವಾಗ ಅದು ರೇಸಲ್ಲಿ ಓಡಲಿಕ್ಕೆ ಚಾಕತ್ತಿಲ್ಲ ಅಂತ ಅವ್ರಿಗೆ ಆ ಥರ ಒಂದು ಡೆಫಿನೇಷನ್ ತೊಗೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಆ ರೇಸಲ್ಲಿ ಓಡೋಂಥ ಕುದುರೆನೇ ಅದು, ಆದರೆ ಇವ್ರಿಗೆ ಗೊತ್ತಿಲ್ಲ ಪಾಪ ಅದು ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಿಕಾಸ್ ದೇ ನಾಟ್ ಏಬಲ್ ಟು ಸೈಟ್ ಇಟ್, ದೇ ನಾಟ್ ಏಬಲ್ ಟು ಸೈಟ್ ವಾಟ್ ದಿ ಅದರ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ, ಏನಿದೆ ಇವ್ರ ಮುಂದಿನ ಲೈಫ್, ಏನು ಮಾಡ್ಬೋದು. ಒಂದಿನೂ ಯಾರೂ ಕೇಳಲ್ಲ ನಿಮ್ಮ ಕತೆ ಮುಗಿದೋಯ್ತಂತ. ಯಾಕಂದರೆ ಟ್ರಾನ್ಸ್ಜೆಂಡರ್ ಅಂದರೆ ಬ್ಯಾಡ್, ಫಸ್ಟಿಂದನೂ ಹಂಗೆ ತೊಗೊಂಬಿಟ್ಟಿದ್ದಾರೆ. ಸೊ ಈ ವಿಚಾರದಲ್ಲಿ ಈಗ ಇದು ಬಂದಾಗ ಫಸ್ಟು ಮನೆ ವಿಚಾರ ತೊಗೊಂಡು ಹೊರಗಡೆ ಹೇಳೋದು, ನಮ್ಮ ಬೆಡ್ರೂಮ್ ಸಂಗತಿ ತೊಗೊಂಡು ಹೊರಗಡೆ ಹೇಳೋದು, ಅಂದರೆ ಪ್ರೊಟೆಕ್ಟೆಡ್ ಮಾತುಗಳೇನಿರುತ್ತೆ ಅದು ಗಂಡ ಹೆಂಡತಿ ಮಧ್ಯೆ ಮಾತ್ರ ಇರುತ್ತೆ. ತೊಗೊಂಡೋಗಿ ಹೊರಗಡೆ ಹೇಳಿದಾಗ ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ಇವಾಗ ಯು ಆರ್ ಎ ಮ್ಯಾನ್, ನಿಮ್ಗೇನಾಗುತ್ತೆ ನಿಮ್ಮ ವೈಫ್ ಹೋಗಿ ಹೊರಗಡೆ ಹೇಳಿಬಿಟ್ರೆ ಒಂಥರ ಫೀಲ್ ಬ್ರೋಕನ್. ನೆಕ್ಸ್ಟು ನಾನು ಕೆಲಸ ಮಾಡೋ ಜಾಗಕ್ಕೆ ಹೋಗಿ ಈ ವಿಚಾರ ಹೇಳಿದ್ರೆ, ಇಲ್ಲ ಇವರು ಮೇಕಪ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗ್ತಾರೆ, ಮಗಳ ಸ್ಕೂಲ್ ಹತ್ರನೂ ಹೋಗಿದ್ರು ಒಂದು ಸಲ ಪಿಕಪ್ ಮಾಡೋದಕ್ಕೆ, ಇದು ನಿಮ್ಗೆ ಹೆಂಗಾಗತ್ತೆ ನೆಕ್ಸ್ಟು ಕೆಲಸ ಮಾಡೋ ಜಾಗದಲ್ಲಿ. ಸೊ ಅವರು ಆ ಕಾಂಟ್ರಾಕ್ಟನ್ನು ಆ ಮನುಷ್ಯ ಕಟ್ ಮಾಡ್ತಾನೆ. ಓಕೆ, ದಿಸ್ ಹಸ್ ಹ್ಯಾಪನ್ ವಿತ್ ಯು? ಓಕೆ. ಯಸ್, ತಿನ್ನೋ ಅನ್ನಕ್ಕೆ ಕಲ್ಲಾಕುವಂಥ ಒಂದು ಫ್ಯಾಮಿಲಿ. ಸೊ ನೆಕ್ಸ್ಟ್ ಬಂದು ಈ ಒಂದು ಇದು ನನಗೆ ಅತ್ಯಂತ ಬೇಜಾರು ಮಾಡಿಬಿಡ್ತು. ಇದು ಸರಿ, ಇದೆಲ್ಲ ಇರಲಿ ಆಯಿತು, ಬರುತ್ತೆ ಹೋಗತ್ತೆ ಹೆಂಗೋ ನಿಂತ್ಕೋಣ, ಬಟ್ ಅದು ನೀನು ಹೊರಗಡೆ ಹೋಗಲೇಬೇಕು. ಏಕೆ? ಇಲ್ಲ, ಐ ಡೋಂಟ್ ವಾಂಟ್ ಟು ಸಿ ಯು ಹಿಯರ್, ನೀನು ಮನೆ ಬಿಟ್ಟು ಹೋಗಲೇಬೇಕಾಗತ್ತೆ. ಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಬರೋದು ಹೊಡಿಲಿಕ್ಕೆ ಜರ್ಮನಿನಲ್ಲಿ. ಹೌದಾ? ಇದಂಗಿದೆ ಇದು, ನಿಮಗೆ ಹೊಡೆದಿದ್ದಾರೆ? ಹೊಡೆದಿಲ್ಲ, ಅವ್ರನ್ನ ಕರ್ಕೊಂಬಂದು ಹೆದರಿಸೋದು ಈ ಥರ ಎಲ್ಲ ಒಂದು ವ್ಯವಸ್ಥೆ ಆಯಿತು. ಇಷ್ಟೆಲ್ಲ ಕಷ್ಟಪಟ್ಟು ಏನೇನೋ ಓದಿ ಏನೇನೋ ಮಾಡಿ ನಾನು ಐ ಒಂದು ಫಸ್ಟ್ ಇನೋವೇಟರ್ ಆಫ್ ಎನ್ ಏರ್ಕ್ರಾಫ್ಟ್ ಇನ್ ಫ್ರಮ್ ಇಂಡಿಯಾ ಇನ್ ಜರ್ಮನಿ ಆ್ಯಂಡ್ ಯುರೋಪ್. 2013 ಏರೋ ಶೋನಲ್ಲೂ ಪ್ರೆಸೆಂಟೇಷನ್ ಕೂಡ ನಾವು ಕೊಟ್ಟಿದ್ವಿ. ವಿ ವರ್ ದ ಫಸ್ಟ್ ಒನ್, ಜರ್ಮನಿಯಿಂದ ತಂದಂಥ ಟೆಕ್ನಾಲಜಿ ನಾನು ಇಲ್ಲಿ ಕೊಟ್ಟಿದ್ದು. ನಾನ್ ದ ಫಸ್ಟ್ ಪರ್ಸನ್ ಇನ್ ಇಂಡಿಯಾ. ನನ್ನ ಪ್ರಕಾರ ಯಾರು ಇಂಡಿಯನ್ನು ಇಲ್ಲಿವರೆಗೂ ಆ ಸಾಯಿಲಲ್ಲಿ ಮಾಡಿಲ್ಲ. ಬಿ ಎಮ್ ಡಬ್ಲ್ಯೂ ಸೀಮೆನ್ಸ್ ಜೊತೆ ಒಂದು ಕೊಲಾಬ್ರೇಷನ್ ಮಾಡಿ ಒಂದು ಇನೋವೇಷನ್ ಪ್ರಾಜೆಕ್ಟ್ ನಂಬರ್ ಒನ್ ನಾನು ನಿಂತ್ಕೊಂಡಿದ್ದೀನಿ. ಸಿ ದಿಸ್ ಇಸ್ ದ ಕೆಪಬಿಲಿಟಿ ಆಫ್ ಮೀ. ಇಷ್ಟೆಲ್ಲ ಮಾಡಿದವರು ಒಂದು ಡ್ರೀಮ್ ಕಂಡವರಿಗೆ ಇನ್ನು ಮುಂದೆ ಹೋಗುವಂಥ ಕೆಪಬಿಲಿಟಿ ಇರೋರಿಗೆ ನೀವು ತಂದು ಮನೆಯಿಂದ ಹೊರಗೆ ಹಾಕಬೇಕು ಅಂತಂದರೆ ಇಷ್ಟು ಕಷ್ಟಪಟ್ಟು ಆ ಒಂದು ಅಸ್ತಿತ್ವ ಏನಾಗ್ಬಿಡ ನಿಮಗೆ. ಸೊ ಆ ಟೈಮಲ್ಲಿ ನನಗೆ ತುಂಬ ಬೇಜಾರಾಗೋಯಿತು. ಅವತ್ತು ನಾನು ರೈಲ್ವೆ ಸ್ಟೇಷನಿಗೆ ಹೋದೆ, ಅಂದರೆ ಒಂದು 4 ಕಿಲೋಮೀಟರ್ ದೂರ ಇದೆ. ನಾನು ಮ್ಯೂನಿಕ್ ಏರ್ಪೋರ್ಟ್ ಹಿಂದಾಗ ಮನೆ ನಂದು. ಸೊ ಎಲ್ಲ ಬಿಟ್ಬಿಟ್ಟು ನಾನು ನಡ್ಕೊಂಡು ಹೋಗ್ಬಿಟ್ಟೆ ಅವತ್ತು. ಅಲ್ಲಿ ನಮ್ಮ ಭಾರತ ದೇಶದ ಥರ ಟ್ರ್ಯಾಕ್ಗಳೆಲ್ಲ ಹಂಗೆಲ್ಲ ಸಿಗಲ್ಲ. ಸೊ ಅದಕ್ಕೆಲ್ಲ ಬೇಲಿ ಹಾಕಿರ್ತಾರೆ, ಅದಕ್ಕೆ ಹೋಗ್ಬೇಕಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ ಅಲ್ಲಿ. ಸೊ ಅಲ್ಲಿಗೆ ಹೋದೆ ನಾನು, ಯಾವ್ದಾನ ಒಂದು ಸ್ಪೀಡ್ ಟ್ರೈನ್ ಬರುತ್ತೆ, ಮುಗಿಸ್ಬಿಡೋಣ ಇವತ್ತು, ಬೇಡವೇ ಬೇಡ ಇಂಥದ್ದು ದೇಹ ಇದ್ದು ಇಂಥದ್ದು ಇದ್ದಿದ್ರೆ ಇತ್ತಾನೆ ಬೇಜಾರು, ಇದಕ್ಕೆ ಯಾತಕ್ಕೆ ಹಿಂಗೆಲ್ಲ ಮಾಡಬೇಕು ಅಂತ ಹೊಟ್ಬಿಟ್ಟೆ ಅಲ್ಲ ಅವತ್ತು. ಅಲ್ಲೋದ್ರೆ ನನ್ಗೆ ಆಚಾರಕ್ಕೆ ಅವತ್ತು ಜರ್ಮನಿಯಲ್ಲಿ ಸ್ಟ್ರೈಕು, ರೈಲ್ವೆ ಸ್ಟ್ರೈಕ್.
ಸೊ ಯಾವುದು ಅಗಡೆ ಪಕ್ಷ ಗೂಡ್ಸ್ರೆಲ್ಲ ನಾ ಬರುತ್ತೆ ಅಂತ ಕಾಯ್ಕೊಂಡು ಕೂತಿದ್ದೆ. ಯು ವಾಂಟೆಡ್ ಟು ಡೈ? ಐ ರಿಯಲಿ ವಾಂಟೆಡ್ ಟು ಫಿನಿಶ್ ಆಫ್ ಮೈ ಸೆಲ್ಫ್. ಐ ಡಿಡ್ನ್ಟ್ ವಾಂಟೆಡ್ ಟು ಗೋ ಹೋಮ್. ಸೀರಿಯಸ್ಲಿ ನೋ, ಒಂದು ಏನೂ ಇಟ್ಕೊಂಡಿರಲಿಲ್ಲ ಜೇಬಲ್ಲಿ, ಯಾವ ಐಡೆಂಟಿಟಿ ಕಾರ್ಡ್ ಇಲ್ಲ, ಏನಿಲ್ಲ, ಬೇಡ ಬೇಡ, ಇದು ಮುಗೀತಿದ್ದ ಕತೆ ನನಗೆ. ಐ ನೀಡ್ ಐ ಡೋಂಟ್ ವಾಂಟ್ ಟು ರಿಮೆಂಬರ್ ಹೂ ದಿಸ್ ಗೈ ವಾಸ್, ಅಷ್ಟೇ, ಅನ್ಐಡೆಂಟಿಫೈಡ್, ಲೆಟ್ ದಮ್ ಗೋ ಅಂತ. ಸೊ ಅಲ್ಲಿ ಯಾರೋ ಒಬ್ಬ ಅವನು ಹಿಂದಿ ಮಾತಾಡಿದ್ ನೋಡಿ ನನಗೆ ಗೊತ್ತಾಯ್ತು, ಈ ಉರ್ದು ಸ್ಟೈಲಲ್ಲಿ ಮಾತಾಡ್ದ, ಅಂದರೆ ಈ ಮುಸ್ಲಿಮ್ ರಿಲೇಟೆಡ್ ಹಿಂದಿ ವರ್ಡ್ಸ್. ಸೊ ಅದಕ್ಕೆ ನಂಗೆ ಗೊತ್ತಾಯ್ತು ಹಿಂದಿ ಪಾಕಿಸ್ತಾನಿ ಉರ್ದು ಇರಬೇಕಿದೆ ಅಂತ, ಅದು ಅಫ್ಘಾನಿಸ್ತಾನಿ ಸಂಬಳಿ. ಸೊ ಅವ್ನು ಬಂದು ಮಾತಾಡಿ ಒಂದು ಸ್ವಲ್ಪ ಹಂಗೆ ಎಂಗೇಜ್ ಮಾಡಿ, ಆ ಬಾಯಿ ಕಾಫಿ ಪಿ ಹಿಂಗೆ, ಇದು ಚಾಯ್ ಪಿ ಹಂಗೆ ಅಂತ. ಅಲ್ಲಿ ಚಾಯ್ ಅಂತಂದರೆ ಅಲ್ಲಿ ಇದು ಈ ಟರ್ಕಿಶ್ ಅಂಗಡಿನಲ್ಲಿ ಸಿಗುತ್ತೆ, ರೈಲ್ವೆ ಸ್ಟೇಷನಲ್ಲಿ. ರೈಲ್ವೆ ಸ್ಟೇಷನ್ ಹೊರಗಡೆಗಿತ್ತು, ರೈಲ್ವೆ ಸ್ಟೇಷನ್ಲಿರಲ್ಲ ನಾರ್ಮಲಿ. ಸೊ ಹೊರಗಡೆ ಕರೆದುಕೊಳ್ಳ ಅವನು. ಸೊ ಸಮ ಈ ಕನ್ವಿನ್ಸ್ ಮೀ ಟು ವಾಕ್ ಔಟ್ ಆಫ್ ದ ಪ್ಲಾಟ್ಫಾರ್ಮ್. ಸೊ ಐ ಡೋಂಟ್ ನೋ, ನನ್ನ ಪ್ರಕಾರ ನಾನು ಹೆಂಗೆ ಕಾಣಿಸ್ತಾ ಇದ್ದೆ ಅವತ್ತು ಅಂತ ನನಗೇ ಗೊತ್ತಿಲ್ಲ ಲಿಟ್ರಲಿ. ಸೊ ಬಹುಶಃ ಅವ್ನು ನೋಡ್ದ ಅಂತ ಕಾಣುತ್ತೆ, ಇದೆಲ್ಲ ಸೂಸೈಡ್ ಕೇಸಿದು, ಅವ್ನು ಯಾರು ಅನ್ನೋದು ಗೊತ್ತಿಲ್ಲ. ಅವ್ನು ಕರ್ಕೊಂಬಂದ ಟೀ ಸ್ಟಾಲಿಗೆ ನಾನು ಬಿಟ್ಟ ಹೋದ. ಸೊ ಅಷ್ಟೇ. ಸೊ ಇದಾಗಿದ್ಮೇಲೆ ನನಗೊಂದು ಒಂದು ಸಿಗ್ನಲ್ ಬಂತು, ಏನಪ್ಪ ಇದು, ಈ ಥರ ಎಲ್ಲ ಆಗ್ತಾ ಇದೆ, ಅವ್ನು ಯಾರೋ ಗೊತ್ತಿಲ್ಲ, ಅಲ್ಲಿ ಬಂದ ಬಿಟ್ಟ, ಅವ್ನು ಎಲ್ಲೋ ಹೋದ್ನ ಗೊತ್ತಿಲ್ಲ, ಇಲ್ಲಿ ನೋಡಿದ್ರೆ ಇವನು ಯಾರೋ ಒಬ್ಬ ಅಫ್ಘಾನಿಸ್ತಾನಿ ರೆಸ್ಟೋರೆಂಟಿಗೆ ತಂದು ನಾನು ಬಿಟ್ಟಿದ್ದಾನೆ, ಅದು ಅವ್ನು ಟರ್ಕಿಶ್ ಹೆಸರಿನಲ್ಲಿ ಅಫ್ಘಾನಿ ನಡೆಸ್ತಾ ಇದ್ದಾನೆ, ಇದು ಹೆಂಗಿದು, ಏನು ಸಮಾಚಾರ, ಇದೆಲ್ಲ ಅರ್ಥವೇ ಆಗ್ತಾ ಇಲ್ಲ ಅಂತ. ಅವನು ಕರೆದ್ಬಿಟ್ಟು ಅವತ್ತು ಅಂತ, ಅವ್ನು ಯಾವತ್ತು ಟ್ರೀ ಆಗಿ ಟೀ ಕೊಡೋನೆ ಅಲ್ಲ, ಅವತ್ತು ಕರೆದ್ಬಿಟ್ಟು ಬಾ ಟೀ ಟರ್ಕಿಶ್ ಟೀ ಬರುತ್ತೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅದರಲ್ಲಿ ಕೊಟ್ಟ ಅವತ್ತು. ಸೊ ಎನಿವೇ ನನ್ನ ಜಸ್ಟ್ ಗಾಟ್ ಕೂಲ್ ಡೌನ್ ಆ್ಯಂಡ್ ವಾಕ್ ಬ್ಯಾಕ್ ಹೋಮು. ಅವತ್ತು ಸ್ನೋ ಬೇರೆ ಬೀಳ್ತಾ ಇತ್ತು ಮನೆಯಲ್ಲಿ. ಸೊ ಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ಒಂದು ಸ್ವಲ್ಪ ದಿನ ಡಿಸೈಡೆಡ್, ಇದು ಈ ಪ್ರಾಬ್ಲಮ್ಮು ಮನೆಯಲ್ಲಿ ಬಿಟ್ಟರೆ ಇದು ಸರಿ ಹೋಗಲ್ಲ, ಇದು ಹೊರಗಡೆಗೆ ಜನರಿಗೆ ಅವೇರ್ನೆಸ್ ಇಲ್ಲ. ಸೊ ಯಾತಕಿಗೆಲ್ಲ ಮಾಡ್ತಾ ಇದ್ದಾರೆ ಬಿಕಾಸ್ ದೇರ್ ಇಸ್ ನೋ ಅವೇರ್ನೆಸ್. ಇನ್ನು ಯಾರಿಗೂ ಏನೂ ತಿಳಿದಿಲ್ಲ, ಗೊತ್ತಿಲ್ಲ, ಇದು ಒಂದೇ ಅಂತನಲ್ಲ, ಬೇರೆ ಎಲ್ಲ ಕಡೆಗೂ ಹಿಂಗೆ ಆಗ್ತದೆ. ನಮ್ಮ ಇಂಡಿಯನ್ಸಿಗೆ ನಮಗೆ ಗೊತ್ತಿಲ್ಲ, ಸುಮ್ಮನೆ ನಾವು ವಿ ಆರ್ ಎಕ್ಸ್ಪೋರ್ಟಿಂಗ್ ಇಂಡಿಯನ್ಸ್ ಲೈಕ್ ಎನಿಥಿಂಗ್. 2-3 million ಮೈಗ್ರೇಟ್ ಆಗ್ತಾ ಇದ್ದಾರೆ, ಅಂದರೆ ನಮ್ಮ ಸಿಟಿಜನ್ಶಿಪ್ ಬಿಟ್ಟು ಬೇರೆ ಕಂಟ್ರಿ ಸಿಟಿಜನ್ಶಿಪ್ ತಗೋತಾ ಇದ್ದಾರೆ, 2-3 million ಪರ್ ಇಯರ್ ನಮ್ಮ ಇಂಡಿಯಾದಿಂದ. ಸುಮ್ಮನೆ ವಲಸೆ ಹೋಗುವಂಥವ್ರು L1, H1 ಇಂಥವರು ಅಥವಾ ಬಿಸ್ನೆಸ್ ವೀಸಾ, ಅದು ಎಷ್ಟೋ ಮಿಲಿಯನ್ಸ್ ಇದೆ. ಸೊ ನಮ್ಮಲ್ಲಿ ಯಾರಿಗೂ ಒಂದು ತಿಳುವಳಿಕೆ ಇಲ್ಲ ಈ ವಿಚಾರದಲ್ಲಿ. ನಮ್ಮ ಇಂಡಿಯಾದಲ್ಲಿ ಇರೋರಿಗೆ ಇಲ್ಲ, ವಿ ಆರ್ ಎ ಟೆಕ್ಕಿ ಎಕ್ಸ್ಪೋರ್ಟ್ ಕ್ಯಾಪಿಟಲ್ ಬೇರೆ ವರ್ಲ್ಡ್ಗೆ. ನಮ್ಗೇನು ಗೊತ್ತಿರುತ್ತೆ ಟೆಕ್ನಾಲಜಿ ಬಗ್ಗೆ, ಏನು ಅಂದ್ರೆ ಏನೂ ಐಡಿಯಾ ಇಲ್ಲ. ಬಟ್ ಅಲ್ಲಿ ಬಂದಾಗ ನಾವೆಲ್ಲ VIP ಥರ ಬಿಹೇವ್ ಮಾಡ್ತೀವಿ, ವಿ ಆರ್ ನಾಟ್ VIPs. ಸೊ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಕೋರ್ ಸ್ಟ್ರೆಂತ್, ನಮ್ಮಲ್ಲಿ ಏನಿದೆ, ನಾವು ಯಾರು ಮೊದಲು. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಮುಂದೆ ನಿಂತ್ಕೋಬೋದು. ಸೊ ಹಾಗಾಗಿ ಇದನ್ನೆಲ್ಲ ನಾನು ಡಿಸೈಡ್ ಮಾಡಿದೆ, ಓಕೆ ನಾನು ಏನನ್ನ ಮಾಡಿದ್ರೆ ನಾನು ಇಂಡಿಯಾದಿಂದನೇ ನಾನು ಮಾಡ್ತೀನಿ. ಓಕೆ, ಯಾಕೆಂತಂದರೆ ಇಲ್ಲಿ ವೇರಿಯಸ್ ಕಲ್ಚರ್ಸ್ ಇದೆ, ವೇರಿಯಸ್ ರಿಲಿಜನ್ ಯು ಕ್ಯಾನ್ ಯು ಟು ಅಡ್ರೆಸ್. ಇವಾಗ ವರ್ಲ್ಡ್ ಇಡೀ ನಾವು ತಿರುಗಿದ್ರು ವರ್ಲ್ಡ್ ಇಡೀನಲ್ಲಿ ಏನಿರುತ್ತೆ, ಇಂಡಿಯಾದಲ್ಲಿ ಆಲ್ರೆಡಿ ಇದೆ, ಇದು ನನ್ನ ದೇಶ, ಮೊದಲು ಉದ್ಧಾರ ಮಾಡಬೇಕು, ನಾನು ನನ್ನ ದೇಶನ ಉದ್ಧಾರ ಮಾಡ್ತೀನಿ, ನನ್ನ ಹತ್ತಿಗೆ ಹೋಗಿ ಬೇರೆ ಅವ್ನಿಗೆ ಹೇಳ್ಕೊಡ್ಲಿ. ಸೊ ಇವಾಗ ನಾನು ನನ್ನ ದೇಶದಲ್ಲಿ ಏನೇನು ಚೇಂಜ್ ಮಾಡ್ಬೋದು, ಸೊ ಐ ಡಿಸೈಡ್, ಐ ಪುಟ್ ಇನ್ ಒನ್ ಬ್ಯೂಟಿಫುಲ್ ಪ್ಲ್ಯಾನ್. ಇದು ಮೋಟಿವೇಶನ್ ಅಂತ ಕರೀತಾರೆ. ಸೊ ಇದಕ್ಕೇನು ಹೇಳ್ತಾರೆ ನಿಮಗೆ, ಇದಕ್ಕೆ ಡಿಸೋನೆನ್ಸ್ ಅಂತ ಕರೀತಾರೆ ಸೈಕಲಾಜಿಕಲ್ ವರ್ಡ್, ಅದು ನನಗೆ ಗೊತ್ತಿಲ್ಲ. ಮತ್ತೆ ಡಿಸೋನೆನ್ಸ್, ಕಾಗ್ನೇಟಿವ್ ಡಿಸೋನೆನ್ಸ್ ಅಂತಂದರೆ ಇವಾಗ ನನಗೆ ಬೇಡ. ಸೊ ಬಿಸಾಕೋದು ಒಂದು ಪದಾರ್ಥನ, ಕಾಗ್ನೇಟಿವ್ ಡಿಸೋನೆನ್ಸ್. ಈ ಕಾಗ್ನೇಟಿವ್ ಡಿಸೋನೆನ್ಸನ್ನ ತೊಗೊಂಡ್ರೆ ಇದನ್ನು ನೀವು ಹೆಂಗೆ ಓವರ್ಕಮ್ ಮಾಡ್ತೀರಿ? ಇದು ಫಸ್ಟ್ ಸ್ಟೆಪ್ ನಾನು ತೊಗೊಂಡಿದ್ದು. ಸೊ ಐ ವೆಂಟ್ ಅಹೆಡ್ ಇನ್ ಅ ಪಾಸಿಟಿವ್ ಡೈರೆಕ್ಷನ್. ಇಂಥ ನೋವು 1000 ಬರುತ್ತೆ, ನಾನು ಬದುಕಬೇಕು ಅಂದರೆ ನನಗೆ ಇಂಥ ನೋವು 1000 ಬರುತ್ತೆ. ಈ ನೋವನ್ನು ದಿನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರಬೇಕು. ಇವಾಗ ನಾನು ನಿಂತ್ಕೋತೀನಿ ರಸ್ತೆ, 10 ಜನ ಹೆಂಗೆ ನೋಡ್ತಾರೆ ಗೊತ್ತಾ, ಇಲ್ಲೇ ನಮ್ಮ ಬೆಂಗಳೂರಲ್ಲಿ ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಈ ಥರ ಥರವಾಗಿ ನೋಡ್ಬಿಟ್ಟು ಹೋಗ್ತಾರೆ. ಅದಕ್ಕೆಲ್ಲ ನಾನು ತೊಗೊಂಬಿಟ್ರೆ ಮನಸ್ಸಿನಲ್ಲಿ ಐ ಕ್ಯಾಂಟ್ ಗೋ ಅರೌಂಡ್. ಕರೆಕ್ಟ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನಾವು ಯಾವ ಥರ ನಮ್ಮನ್ನು ನಾವು ಬಿಲ್ಡ್ ಮಾಡ್ಕೊಂಡಿದ್ದೀವಿ, ನಮ್ಮನ್ನು ನಾವು ಹೆಂಗೆ ಎತ್ತಬೇಕು, ಈ ಕಾಗ್ನೇಟಿವ್ ಡಿಸೋನೆನ್ಸ್ ನಾನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಇದಕ್ಕೊಂದು ಬ್ಯೂಟಿಫುಲ್ ಗೋಲ್ಸ್ ಏನೋ, ಅಬ್ಜೆಕ್ಟಿವ್ಸ್ ಏನೋ, ನನ್ನ ಲೈಫ್ ಬೇರೆ ಥರ ಹೆಂಗೆ ಚೇಂಜ್ ಮಾಡಲಿ ನಾನು ಪಾಸಿಟಿವಾಗಿ. ಇವಾಗ ಅವ್ರು ಅಕ್ಸೆಪ್ಟ್ ಮಾಡಿದವರು ಮಾಡಲಿಲ್ಲ, ಇವಾಗ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ, ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಲವಿಂಗ್ ಮೈ ಓನ್ ಸೆಲ್ಫ್. ಬಟ್ ಸೆಲ್ಫ್ ಲವ್ ಇಸ್ ನಾಟ್ ಸೆಲ್ಫಿಶ್ನೆಸ್. ಕರೆಕ್ಟ್. ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಕಮಿಂಗ್ ಟು ಮೈ ಓನ್ ಸೆಲ್ಫ್ ಟು ಕಾಮ್ ಮಿ ಡೌನ್. ಆಯಿತಾ, ಇದನ್ನೆಲ್ಲ ಮಾಡಿ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿದೆ. ಅದಾದಮೇಲೆ ಒಂದಷ್ಟು ಸಾಮಾನು ನನ್ನ ಮನೇಲಿತ್ತು, ಮಾರಕ್ಕೆ ಹಾಕಿದೆ.
ನನ್ನ ಹತ್ರ ದುಡ್ಡು ಯಾವುದೂ ಇರಲಿಲ್ಲ, ಎಲ್ಲ ಕೊಟ್ಬಿಟ್ಟಿದ್ದೆ ಓಕೆ ಫ್ಯಾಮಿಲಿಗಂತ. ಸೊ ಏನು ನಾ ಅಡುಗೆ ಮಾಡಿ ಒಂದು ತುತ್ತು ಹಾಕಿಲ್ಲ ಸರ್. ಒಂದು ಹೇಳ್ತೀನಿ, 24 ವರ್ಷ ನಾನು ಊಟ ಕೊಟ್ಟಿದ್ದೀನಿ ಸರ್. ಒಂದೇ ಒಂದು ಹೊತ್ತು ದುಡಿದು ಕರೆದುಬಿಟ್ಟು ತಗೋ ನಾನು ದುಡ್ದಿದ್ದೀನಿ, ನಾನು ಊಟ ಮಾಡಿ ರೆಡಿ ಮಾಡಿದ್ದೀನಿ ತಗೋ ಅಂತ ಒಂದು ದಿನ ಊಟ ಕೊಡಲಿಲ್ಲ ಸರ್. ವೆರಿ ಸಾರಿ. ಯಾ, ಸೊ ಈ ಥರ ಒಂದು ಕಂಡೀಷನ್ ಆಯಿತು. ಸೊ ಇರಲಿ, ಅದು ಅವರಿಷ್ಟ, ಯಾಕಂದರೆ ಅದು ಅವ್ರ ಮನೆ ಆಗೋಯ್ತದು. ಸೊ ನಾನು ಒಂದಷ್ಟು ಸಾಮಾನು ತೊಗೊಂಡು, ನಂದು ಸೂಟ್ ಒಂದು 300-400 ಸೂಟ್ ಮೇಲಿತ್ತು, ಎಲ್ಲ ಸರಟೋರಿಯಲ್ ಕಲೆಕ್ಷನ್. ಸರಟೋರಿಯಲ್ ಅಂತಂದರೆ ಒಂದು ವೆರಿ ಹೈ ಫ್ಯಾಷನ್ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕಸ್ಟಮ್ ಮೇಡ್ ಈ ಥರ ಒಂದು. ಒಂದು ಶೂಸಿಗೆ ನಾನು ಒಂದು 16 ಲಕ್ಷ ರೂಪಾಯಿ ಕೊಟ್ಟಿದ್ದೆ. ಆ ಲೆವೆಲ್ಗೆ ಐ ಸ್ಪೆಂಟ್ ಮನಿ. ಸೊ ಅದನ್ನ ತೊಗೊಳಕ್ಕೆ ಕೊಟ್ಟರೆ ಜರ್ಮನ್ರು ದೇವರೇ ಕಾಪಾಡ್ಬೇಕು ಅವ್ರನ್ನ, ಎಲ್ಲ ಮೋಸ ಮಾಡಾಕ್ಬಿಟ್ರು ನನಗೆ. ಅದಾದಮೇಲೆ ಅವಾಗ ನನಗೆ ಗೊತ್ತಾಯಿತು ಎಂಥ ಒಂದು ದೇಶದಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂತ. ಆಮೇಲೆ ಒಂದಷ್ಟು ಕೆಲವು ಸಾಮಾನು ನಾನು ಮಾರಕ್ಕಿಟ್ಟೆ ಅಲ್ಲಿ, ಇಂಡಿಯಾಗೆ ಹೋಗ್ಬಿಡೋಣ ಏನೋ ಮಾಡಿಕೊಂಡು, ಏರ್ ಟಿಕೆಟಿಗೆ ಒಂದು ವ್ಯವಸ್ಥೆ ಮಾಡಿಕೊಂಡು, ಲೆಟ್ ಮೀ ಸ್ಟಾರ್ಟ್ ಮೈ ನ್ಯೂ ಲೈಫ್ ಇನ್ ಇಂಡಿಯಾ ಅಂತ. ಆವಾಗ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ನನ್ನ ಫ್ರೆಂಡ್ ಒಬ್ಬಳು ಫೋನ್ ಮಾಡಿದ್ಲು, ಏನು ಮಾಡ್ತಾಯಿದ್ಯಾ, ನಿಂಗೆ ತಲೆ ಸರಿ ಇದೆಯಾ ಅಂತ ಕೇಳಿದ್ಲು. ಯಾಕಮ್ಮ ಅಂದೆ, ನಿನ್ನ ಅಕೌಂಟ್ ನಂಬರ್ ಕಳಿಸು, ಹೆಂಗಿದ್ದೆ ನೀನು, ನಿನಗೇನಾಗಿದೆ ಅಂತ ಕೇಳಿದ್ರು. ಅವರು ಒಬ್ಬರು ಮಿನಿಸ್ಟ್ರ್ ಹೆಂಡ್ತಿ ಅವ್ರು, ಇವತ್ತು ನಾನು ಹೇಳಲ್ಲ ಅವ್ರ ಐಡೆಂಟಿಟಿ. ನಾನು ಇವತ್ತು ವಾಪಸ್ ಬಂದಿದ್ದೀನಿ ಅಂದರೆ ಅವರೇ ಇಂಪಾರ್ಟೆಂಟ್. ಓಕೆ, ಹತ್ತಿರ ಅವ್ರು ನಿಮ್ಗೆ ಏನು ಮಾಡಿದರು? ಶಿ ಸೆಂಟ್ ಮೀ ಸಮ್ ಮನಿ, ಶಿ ಸೆಡ್ ಟೇಕ್ ಅ ನೆಕ್ಸ್ಟ್ ಫ್ಲೈಟ್ ಆ್ಯಂಡ್ ಕಮ್ ಬ್ಯಾಕ್ ಅಂತ. ನಾನು ಅಲ್ಲಿ ಮನೆ ಬಿಟ್ಟು ಇವರು ತಳ್ಳಿದ್ರಲ್ಲ, ಎಲ್ಲರೂ ಗಲಾಟೆ ಮಾಡಿ. ಸೊ ಇದೊಂದು ರೀಸನ್ನು. ಆಮೇಲೆ ಪ್ಯಾಕಿಂಗ್ ಮಾಡಿಕೊಂಡೆ, ನಿನ್ನ ಬಟ್ಟೆಲ್ಲ ತೊಗೊಂಡು ಹೊರಗಡೆ ಹೋಗಿ, ಎಷ್ಟು ಯಾವಾಗ ಹೋಗ್ತೀಯ ನಿನ್ನ ಮನೆ ಬೀಗ ತೊಗೊಂಡೋಗಿ ಅಲ್ಲಿ ಇಟ್ಬಿಡು ಅಂತ. ಸರಿ, ಅಲ್ಲಿಡ್ತೀನಿ, ಹೊರಟಿದ್ದೀನಿ ನಾನು. ಆಯಿತು, ಸರಿ. ಐ ವಾಸ್ ರೋಮಿಂಗ್ ಅರೌಂಡ್, ನಾನು ಬಿಡಲಿಲ್ಲ ಯುರೋಪು. ಅಟ್ಲೀಸ್ಟ್ ಯಾವಾಗನ ಕರೀತಾಳೆ ಏನೋ ಒಂದು ಇರುತ್ತೆ. ಒಂದು 10 ದಿನ ನಾನು ಅಲ್ಲೇ ಇದ್ದೆ. ಓಕೆ, ಐ ಸ್ಟೇಡ್ ಬ್ಯಾಕ್. ಓಕೆ, ಟಿಕೆಟ್ ಬುಕ್ ಮಾಡಿಲ್ಲ ಇಂಡಿಯಾಗೆ, ಮನೆ ಬಿಟ್ಟಿದ್ದೆ. ಕಾರಿತ್ತು, ಐ ವಾಸ್ ರೋಮಿಂಗ್ ಅರೌಂಡ್. ಐ ವಾಸ್ ರೋಮಿಂಗ್ ಅರೌಂಡ್, ಐ ವೆಂಟ್ ಟು ಫ್ರಾನ್ಸ್, ಐ ವೆಂಟ್ ಟು ಸಮ್ ಅದರ್ ಪ್ಲೇಸ್. ಅಲ್ಲೇ ಇದ್ದೆ, ಕರೀತಾಳೇನೋ ಕರೀತಾಳೆನೋ. 2-3 ಡಿಸ್ಕಷನ್ಸ್ ಆಯಿತು, ಮತ್ತು ಅದು ಎಲ್ಲ ಕೇಳಿದ್ವಿ ನಾನು. ಇಲ್ಲ, ನೀನು ನೋ ಕಮ್ ಬ್ಯಾಕ್, ಇಫ್ ಯು ಆರ್ ಅ ಟ್ರಾನ್ಸ್ಜೆಂಡರ್ ಯು ಕೆನಾಟ್ ಕಮ್ ಬ್ಯಾಕ್ ಹೋಮ್. ಸೊ ದಟ್ ಡಿಸಿಷನ್ ವಾಸ್ ಫೈನಲ್. ದೆನ್ ಐ ಟುಕ್ ದಟ್ ವಿಸ್ತಾರ ಆ್ಯಂಡ್ ಐ ಲೆಫ್ಟ್. ಫಾರ್ ದ ಫೈನಲ್ ಟೈಮ್ ಐ ಹ್ಯಾಡ್ ಟು ಸೇ ಗುಡ್ ಬೈ ಟು ಜರ್ಮನಿ ಟು ಸ್ಟಾರ್ಟ್ ಮೈ ಬ್ರ್ಯಾಂಡ್ ನ್ಯೂ ಲೈಫ್ ಇನ್ ಇಂಡಿಯಾ. ವೆರಿ ಸ್ಯಾಡ್, ವೆರಿ ಸ್ಯಾಡ್, ಬಟ್ ವೆರಿ ಬ್ರೇವ್ ಐ ಶುಡ್ ಸೇ. ನಿಮ್ಮ ಮಗಳು ನಿಮಗೆ ಈ ಟೈಮಲ್ಲಿ ಸಾಥ್ ಕೊಟ್ರ ಅಥವಾ ಅವರ ಜೊತೆಗೆ ಸೇರ್ಕೊಂಡ್ಬಿಟ್ರ ಅನಿತಾ? ಅವರು ಆವಾಗ ಅವಳ ಜೊತೆಗೆ ಇದ್ಲು. ಅದಾದಮೇಲೆ ಅವರ ಒಂದು ಬೇಜಾರು, ಅದಾದಮೇಲೆ ಅವ್ರದ್ದೊಂದು ಇಶ್ಯೂಸ್, ಒಂದು ಏನೇನಾಯಿತು ಅವರಿಗೆ, ಅದೊಂದು ಒಂದು ಆಘಾತದ ಥರ ಆಗೋಯಿತು ಆ ವಿಚಾರದಲ್ಲಿ. ಸೊ ಆ ಟೈಮಲ್ಲಿ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಇಲ್ಲಿಗೆ ನಾನು ಬೆಂಗಳೂರಿಗೆ ಬಂದಾಗ ಶಿ ನೋಸ್ ಡ್ಯಾಡಿ ಡಸಂಟ್ ಹ್ಯಾವ್ ಮನಿ, ಶಿ ನೋಸ್ ಅಬೌಟ್ ಇಟ್. ಆದರೆ ಅವಳು ಯಾವುದಕ್ಕೋ ಬೇಕಾಗಿತ್ತು, ಅವಳು ನನಗೆ ಫೋನ್ ಮಾಡಿದ್ಲು. ಬಹುಶಃ ಅವರು ಮನೆಯಿಂದನೇ ಹೇಳ್ಕೊಟ್ಟು ಕಳಿಸಿದ್ರು ಅಂತ ಕಾಣುತ್ತೆ, ನನ್ನ ಮಗಳಂಗೆ ಮಾಡೋಳಲ್ಲ ಅಂತ ನನಗೆ ಇವತ್ತಿಗೂ ಗೊತ್ತು. ಬಂದಳು, ಕೇಳಿದ್ಲು, ಡ್ಯಾಡಿ ನನಗೆ ಒಂದು 500 ಯೂರೋ ಬೇಕು, ಕೊಡು ನನಗೆ, ಐ ನೀಡ್ ಸಮ್ ಅರ್ಜೆಂಟ್. ನಾನು ಹೇಳಿದೆ, ಮಗು ನನ್ನ ಹತ್ರ ಇಲ್ಲ, ಐವ್ ಜಸ್ಟ್ ಸ್ಟಾರ್ಟೆಡ್, ಐ ನೋ ಐ ಹ್ಯಾವ್ ಕಮ್ ಬ್ಯಾಕ್ ಹಿಯರ್. ನೀನು ಬೇಡ, ನಿನ್ನ ಸವಾಸನೂ ಬೇಡ ಅಂತ ಬಿಟ್ಬಿಟ್ರು. ತಂದೆ ಮಗಳ ರಿಲೇಷನ್ಶಿಪ್ಪು, 500 ಯೂರೋ ಕಡಿಯುವಂಥ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಅದೊಂದು ಎಷ್ಟೋ ಮಾಡಿದ್ದೀನಿ ಇದು. ಹಿಂಗೆ ಕೋಟಿಗಟ್ಟಲೆ ಕೊಟ್ಟಿದ್ದೀನಿ, ಒಂದೊಂದು ವರ್ಷಕ್ಕೆ ಕೋಟಿಗಟ್ಟಲೆ ಸ್ಕೂಲ್ ಫೀಸು. 500 ಯೂರೋಗೆ ನಾನು ಬಿಟ್ಬಿಟ್ರೆ. ಅದಕ್ಕಿಂತ ಮುಂಚೆದೊಂದು, ನೀವು 23 ವರ್ಷಗಳ ಕಾಲ ಜರ್ಮನಿಯಲ್ಲಿ ಇದ್ದು, ಅಂದರೆ ನೀವು ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜಲ್ಲಿ ನೀವು ಬಿ ಎ ಓದಿದ್ರ, ಆಮೇಲೆ ಎಮ್ ಬಿ ಎ ಮಾಡಿದ್ರಿ ನೀವು, ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ರಿ IAS-ಇಂದ. ಸೊ ಇಷ್ಟೆಲ್ಲ ಮಾಡಿ ನೀವು ನಿಮ್ಮದೇ ಒಂದು ಸಾಮ್ರಾಜ್ಯವನ್ನು ಜರ್ಮನಿಯಲ್ಲಿ ಸ್ಥಾಪನೆ ಮಾಡಿದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ತುಂಬ ಇನ್ಸ್ಪಿರೇಷನಲ್ ಅಂತ. ಖಂಡಿತ ಸರ್. ಸರ್, ಇಲ್ಲಿಂದ ನನ್ನದು ಇಲ್ಲಿ ಕ್ವೆಸ್ಟ್ ಅಂತ ಒಂದು ಕಂಪ್ನಿ ಇದೆ ಬೆಂಗಳೂರಿನಲ್ಲಿ, ದೇ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಇಂಜಿನಿಯರಿಂಗ್ ಸರ್ವಿಸಸ್ ಕಂಪ್ನಿ. ಅಲ್ಲಿ ಆ ಕಂಪ್ನಿ ನಾನು ಶುರು ಮಾಡಿದ್ದು ಜರ್ಮನಿಯಲ್ಲಿ, ಬಹುಶಃ ನನ್ನ ಕಡೆಯಿಂದನೇ
ಫಸ್ಟ್ ಲೇಯಿಂಗ್ ಸ್ಟೋನು. ಅವ್ರಿಗೆ ಆ್ಯಕ್ಟಿಂಗ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗೂ ಇದ್ದೆ ಆ ಟೈನ ಟೆನರಲ್ಲಿ ನಾನಿದ್ದಾಗ. 2008 ನಾನು ಸಪೋರ್ಟ್ ಮಾಡಿದೆ ಅವರಿಗೆ. 2008 ನಾನು ನನ್ನ ಕೊಲೀಗ್ ಒಬ್ಬರು ಅಲ್ಲೇ ಕ್ವೆಸ್ಟಲ್ಲೇ ಕೆಲಸ ಮಾಡೋರು, ನಾವಿಬ್ಬರು ವಿ ಸಾ ದಟ್ ಏನೋ ನಮ್ಮ ಹತ್ರ ಇಷ್ಟು ಕೆಪಬಿಲಿಟಿ ಇದೆ, ನಾವು ಎಷ್ಟೆಲ್ಲ ಮಾಡ್ತಾ ಇದ್ದೀವಿ, ನಾವು ಯಾತಕ್ಕೆ ಒಂದು ಕಂಪ್ನಿ ಶುರು ಮಾಡಬಾರ್ದು ಅಂತ. ಸೊ ಆ ಜರ್ನಿ ನಾವು ಶುರು ಮಾಡಿದ್ವಿ. ಒಂದು ವರ್ಷದಲ್ಲಿ ನಮ್ಗೆ ಯಾರೂ ಜಾಬ್ ಕೊಡಲಿಲ್ಲ. ನಾವು ನಮ್ಮ ಹಳೆ ಕಂಪ್ನಿಯವರ ಕ್ಲೈಂಟ್ಸ್ ಹತ್ರ ಹೋಗಲಿಲ್ಲ. ವಿ ವರ್ ವೆರಿ ಎಥಿಕಲ್, ನಮ್ಗೆ ಆ ಹಳೆದು ಏನು ಬೇಕಾಗಿಲ್ಲ, ಟಚ್ ಬೇಡ ಅಂತ. ಸೊ ನಮ್ಮದು ಓನ್ ಕೆಲಸ ನಾವು ಶುರು ಮಾಡ್ಕೊಳ್ಳಿಕ್ಕೆ ಕೆಲವು ಸಣ್ಣ ಸಣ್ಣ ಒಂದು ಕಂಪ್ನೀಸ್ ಜೊತೆಗೆ ವಿ ಟ್ರೈ ಟು ರಿಕ್ವೆಸ್ಟ್ ಜಾಬ್ಸ್. ಬಂತು ಫಸ್ಟ್ ಜಾಬ್ ಬಂತು. ಆಮೇಲೆ ನಮ್ಮ BI HAL ಅಂತ ಒಂದು HAL ಇದೆಯಲ್ಲ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಬಂತು. ಬ್ರಿಟಿಷ್ ಏರೋಸ್ಪೇಸ್ ಇಂಜಿನಿಯರಿಂಗ್ ಮತ್ತು ನಮ್ಮ HAL ಇಬ್ಬರದ್ದು ಕೊಲಾಬ್ರೇಷನ್ ಅದು. ಅವ್ರದ್ದು ಬಂದು ನಮಗೆ ಸಪೋರ್ಟ್ ಕೊಟ್ಟರು. ಡಾಕ್ಟರ್ ಉಡುಪ ಅಂತೇಳಿ ಬಂದರು ಅಲ್ಲಿಗೆ, ಅವ್ರು ಇನ್ನೊಬ್ಬರ ಜೊತೆಗೆ ಬಂದರು. ವಂಡರ್ಫುಲ್ ಪರ್ಸನಾಲಿಟಿ ಡಾಕ್ಟರ್ ಉಡುಪ. ಅಲ್ಲಿ ಬಂದರು, ಫಸ್ಟ್ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ನಾವು, ಒಂದು ಸಣ್ಣದೊಂದು 2 ಪ್ರಾಜೆಕ್ಟು. ಸರ್ಂಡ್ ಔಟ್ ವೆರಿ ವೆಲ್. ಏರ್ಬಸ್ 340 ಫಸ್ಟ್ ಒಂದು ಸಣ್ಣ ಒಂದು ವಿಂಗ್ಸ್ ಬಗ್ಗೆ ಒಂದು ಅನಾಲಿಸಿಸ್ ಒಂದು ಮಾಡಿಕೊಡಿ ಅಂತ ಅದು ಮಾಡಿದ್ವಿ. ಅದಾದಮೇಲೆ ಬಂದು, ಇಲ್ಲ ನಿಮಗೆ ಯು ಡಿಡ್ ವಂಡರ್ಫುಲ್ ಜಾಬ್, ಒಂದು ಕೆಲಸ ಮಾಡಿ ಒಂದು 6 ಡಿಸೈನರ್ಸ್ ಕೊಡಿ ನನಗೆ, ಆಮೇಲೆ ಇನ್ನೊಂದಷ್ಟು ಅನಾಲಿಸಿಸ್ ಟೀಮ್ ಕೊಡಿ ನೀವು. ಎಸ್, ನಾವು ಮಾಡ್ತೀವಿ. ಅದನ್ನು ನಾನು ಶುರು ಮಾಡಿದೆ. ಅದು ನಮ್ಮದು ಆ್ಯಕ್ಚುಯಲ್ ಬಿಗಿನಿಂಗ್. ಓಕೆ. ಸೊ ಅದು ನಮ್ಗೆ ಏನಾಯಿತು ಅಂತಂದರೆ, ವಿಂಗ್ಸ್ ಮೇಲೆ ಕೆಲಸ, ನಮಗೆ ಗೊತ್ತಿಲ್ಲ ಯಾವ ಪ್ರಾಜೆಕ್ಟ್ ಅಂತ. ಏರ್ಬಸ್ 380 ದು ಮ್ಯಾನುಫ್ಯಾಕ್ಚರಿಂಗ್ ಸೀರಿಯಲ್ ನಂಬರ್ 1, ಅದು ನಮಗೆ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಸಿಕ್ಬಿಡುತ್ತೆ ನಮಗೆ. ಆಮೇಲೆ ಅದ್ರ ಥರನೇ ನೆಕ್ಸ್ಟು ನಮಗೆ ಇಲ್ಲಿ ಬೇರೆ ಬೇರೆ ಕಡೆಗೆ ಜರ್ಮನಿ ಇಡೀ ನಮಗೆ ಬೇರೆ ಬೇರೆ ಇಂಜಿನಿಯರಿಂಗ್ ಸಪ್ಲೈಯರ್ಸ್ ಆಗಿದ್ರು, Tier 1 ಸಪ್ಲೈಯರ್ಸು, ಅವ್ರ ಜೊತೆಗೆ ನಾವು ಕೊಲಾಬ್ರೇಟ್ ಮಾಡಿದ್ವಿ. Tier 1 ಅಂತಂದರೆ ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಮ್ಯಾನುಫ್ಯಾಕ್ಚರ್ ಅವ್ರಿಗೆ ಕೊಡ್ತಾರೆ, ಅವರು ನಮಗೆ ಕೊಡ್ತಾ ಇದ್ರು. ನಾವು ಇವರ್ Tier 2 ಸಪ್ಲೈಯರ್ಸ್. ಸೊ Tier 1 ಈಸ್ ದಿ ಮೇನ್ ಕಾಂಟ್ರಾಕ್ಟರ್. ಸೊ ಇವ್ರ ಜೊತೆಗೆ ನಾವು ಕೆಲಸ ಮಾಡಿ ನಾವು ಕೆಲಸ ಕಲ್ತ್ಕೊಂಡ್ವಿ ಎಷ್ಟೋ ಕೆಲಸಗಳು. ಆಮೇಲೆ ಏನು ಮಾಡಿದ್ರು, Airbus ಬಂದು, ಇಲ್ಲ ನೀವು ಬಿಕಮ್ ಡೈರೆಕ್ಟ್ ಸಪ್ಲೈಯರ್ ಅಂತೇಳಿ ದೇ ಗಿವ್ ಅಸ್ ಅನ್ ಆಪರ್ಚುನಿಟಿ. ಸೊ ವಿ ವರ್ ಲಿಸ್ಟೆಡ್ ಡೈರೆಕ್ಟ್ಲಿ ವಿತ್ Airbus ಸಪ್ಲೈಯಿಂಗ್. ಸೊ ಅಷ್ಟೊಳಗೆ ಕಂಪ್ನಿ ದೊಡ್ಡದಾಯಿತು, ತುಂಬ ಎಕ್ಸ್ಪೋನೆನ್ಷಿಯಲಿ ಗ್ರೋ, ಲಾಟ್ ಆಫ್ ಪೀಪಲ್ ನಮ್ಮ ಕರ್ನಾಟಕದಿಂದ ತೊಗೊಂಬಂದು ಎಷ್ಟೋ ಜನ ಜಾಬ್ ಕೊಟ್ವಿ. ಇದೇ ಟೈಮಲ್ಲಿ ಅಮೇರಿಕಾ ಬಿಸ್ನೆಸ್ ಓಪನ್ ಮಾಡಿದ್ವಿ, ಕೆನಡಾ, UK, ಫ್ರಾನ್ಸು, ಆಸ್ಟ್ರಿಯಾ, ಎಲ್ಲ ಕಡೆಗೂ ಓಪನ್ ಆಯಿತು. ಟೋಟಲಿ ನನಗೆ ನಿದ್ದೆ ಅಂತೂ ಇಲ್ವೇ ಇಲ್ಲ ಬಿಡಿ, ಒಂದೂವರೆ ಗಂಟೆ ಅಷ್ಟೇ ದಿನ. ನಾನು ಅಷ್ಟು ಸ್ಟ್ರಗಲ್ ಮಾಡಿ ಒಳ್ಳೊಳ್ಳೆ ಇನೋವೇಟಿವ್ ಪ್ರಾಜೆಕ್ಟ್ಸ್ನ ತೊಗೊಂಡು ಬಂದು, ಬೋಯಿಂಗ್ದಾಗಲಿ, ಬೊಂಬಾರ್ಡಿಯರ್ದಾಗಲಿ, C-Series 500, 300 ಅಂತೆಲ್ಲ ಬಂತು. ಸೊ ಇದರದ್ದೆಲ್ಲ ಕೆಲಸಗಳನ್ನು ಮುಗಿಸಿ ನಾವು ವಿ ಹ್ಯಾಡ್ ಎ ವಂಡರ್ಫುಲ್ ಜಾಬ್. ಅದೇ ಟೈಮಲ್ಲಿ ನಾನು ಇನೋವೇಷನ್ ಅಂತೇಳಿ ಹೋದೆ. ಸೊ ದಿಸ್ ವಾಸ್ ಒನ್ ಆಫ್ ದ ಫಸ್ಟ್ ಇನೋವೇಷನ್ ವೇರ್ ವಿ ಸ್ಟೂಡ್. ಐ ಥಿಂಕ್ ದಿ ಇಂಡಿಯಾ ಶುಡ್ ಬಿ ಪ್ರೌಡ್ ಆಫ್ ದಿಸ್ ಮೊಮೆಂಟ್. ವಿ ಸ್ಟೂಡ್ No. 1 ಇನ್ ಯುರೋಪ್ ಈ ಪ್ರಪೋಸಲ್ಗೆ. ಅದು ಅವ್ರೇನು ಮಾಡಿದ್ರು, ಇಂಡಿಯನ್ ಹೆಸರು ಹಾಕೋದು ಬೇಡ, ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇದಾರಲ್ಲ, ಒಂದು 2-3 ಜನ ಇಟ್ಕೊಂಡಿದ್ದೀರಾ, ಅವ್ರ ಹೆಸರು ಹಾಕ್ಬಿಡಿ ಇದರಲ್ಲಿ. ಸೊ ನನ್ನ ಹೆಸರು ಏನಾಯಿತು, ಇಟ್ ಗಾಟ್ ಇನ್ ಟು ಎಂಟ್ಯಾಂಗಲ್ಮೆಂಟ್. ಆದರೆ ಆವಾಗ ನನಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದು Airbus 380 ಅಂತ ಹೇಳಿದ್ನಲ್ಲ, ಅವರು ನನ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದರು. ಬ್ಯಾಕ್ಟೋಲ್ಡ್ ಅಂತ, ಡಾಕ್ಟರ್ ಬ್ಯಾಕ್ಟೋಲ್ಡ್ ಅಂತ. ಇನ್ನು ಡಾಕ್ಟರ್ ಮಾರ್ಟಿನ್ ಹಾವನ್ಶೀಲ್ಡ್ ಬಂದು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದರು. ಅವ್ರನ್ನ ನಾವು ಈ ಪ್ರಪೋಸಲಲ್ಲಿ ತೊಗೊಂಡಿದ್ವಿ ಪರ್ಪಸ್ಫುಲ್ಲಿ, ಯಾಕಂದರೆ ಜರ್ಮನ್ ಆಗಿರಬೇಕು, ಇಂಡಿಯನ್ ಬೇಡ, ಇದ್ರಲ್ಲಿ ನಾವು ತೋರಿಸೋದು ಬೇಡ ಅಂತ. ಇನ್ನೊಬ್ರು ಇಟಾಲಿಯನ್ ಇದ್ದರು, ಅವ್ರನ್ನ ತೆಗೆದಾಕ್ಬಿಟ್ಟು. ಆಮೇಲೆ ಡೇವಿಡ್ ಗೋಲೋಗನ್ ಅಂತ ಸೋಲಾರ್ ಇಂಪಲ್ಸ್ ಪ್ಲೇನ್ ಮಾಡಿದ್ರು, ಅವರು ಒಂದು ಕನೆಕ್ಷನಲ್ಲಿದ್ದರು ನಮಗೆ ಆ ಟೈಮಲ್ಲಿ. ಸೊ ಈ ವಾಸ್ ಆಲ್ಸೋ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಅವಾಗ ಆ ಟೈಮಲ್ಲಿ. ಸೊ ಒಳ್ಳೊಳ್ಳೆ ಟೀಮ್ ಇತ್ತು ನನ್ನ ಹತ್ರ. ನಾನು ಯುರೋಪ್ನಲ್ಲಿ ಹೆಂಗಿತ್ತು ಅಂತಂದರೆ ಒಂದು ಕಲೆಕ್ಟಿಬಲ್ಸ್ ಒಂದು. ಸೊ ಆ ಹೆಸರು ನನಗೆ ಯಾರು ಬಿಟ್ಟು ಮಾಡೋಕ್ಕಾಗಲ್ಲ, ಅಷ್ಟು ಒಂದು ಒಳ್ಳೆಯ ಒಂದು ಕೆಲಸ ಮಾಡಿ. ಕಡೆಗೆ ಏನೋ Airbus ಪ್ಲೇಡ್ ಎ ವೆರಿ ಡರ್ಟಿ ಗೇಮ್ ಅಂತ ಕಾಣುತ್ತೆ ಹಿಂದ್ಗಡೆಯಿಂದ ನಮಗೆ ಪೇಮೆಂಟ್ಸಿಂದೆಲ್ಲ ಪೀಪಲ್ ಪ್ಲೇಡ್ ಅರೌಂಡ್. ಆ ಟೈಮಲ್ಲಿ ನಾನೇನು ಮಾಡಿದೆ, ಓಕೆ ವಿಲ್ ದಿಸ್ ಅ ಟೈಮ್ ಫಾರ್ ಅಸ್ ಟು ಎಕ್ಸಿಟ್. ನನಗೆ ಒಂದು ಹೆಮ್ಮೆ ಅಂದರೆ, ಒಂದು 5-6 ಆಗಲಿ, 7 ಆಗಲಿ, ರೆಸಿಗ್ನೇಷನ್ ಲೆಟರ್ ನೋಡಿಲ್ಲ ಸರ್ ನನ್ನ ಟೇಬಲ್ ಮೇಲೆ. ಅಂದರೆ ಅಷ್ಟು ಚೆನ್ನಾಗಿ ನಡೆಸ್ಕೊಂಬಂದಿದ್ವಿ ಒಂದು ಕಂಪ್ನಿನ, ಎಲ್ಲ ಒಂದು ಮನೆ ಇದ್ದಂಗಿತ್ತು. ಒಂದು ರೆಸಿಗ್ನೇಷನ್ ಲೆಟರ್ ನಾನು ನೋಡಲಿಲ್ಲ ನನ್ನ ಟೇಬಲ್ ಮೇಲೆ. ಆವತ್ತಿನ ದಿನ ಬಂದು ಲಾಸ್ಟಲ್ಲಿ ನಾನು ರಿಸೈನ್ ಮಾಡ್ತಿದ್ದೀನಿ ಅಂದಾಗ ಎಷ್ಟೋ ಜನ ಬಿಟ್ಟೋದ್ರು. ನಾನು ರಿಸೈನ್ ಮಾಡ್ತೀನಿ, ನಾನು ಐ ವಾಂಟ್ ಟು ಎಕ್ಸಿಟ್ ಅಂತಂದರೆ, ಐ ಆಮ್ ಸೆಲ್ಲಿಂಗ್ ಇಟ್ ಟು ಸಂಬಡಿ ಫ್ರಮ್ ಈ ಚೆನ್ನೈ ಬೇಸ್ಡ್ ಒಂದು ಕಂಪ್ನಿ ಇದೆ, ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ ಅಂತಂದಾಗ ಆವಾಗ ಅವರಿಗೆ ಎಷ್ಟೋ ಜನ ಬಿಟ್ಟೋದ್ರು. ಸೊ ಅದಾದಮೇಲೆ ಒಂದು ಪೇನ್ಫುಲ್ ಮೂಮೆಂಟ್, ಅಲ್ಲಿ ಕೆಲವು ಕಡೆಗೆ ಆಫೀಸಸ್ ಎಲ್ಲ ವೈಂಡ್ ಅಪ್ ಮಾಡಬೇಕಿತ್ತು, ಬಿಕಾಸ್ ಇಟ್ ವಾಸ್ ಟೇಕನ್ ಓವರ್ ಬೈ ಅನದರ್ ಕಂಪ್ನಿ. ಅದನ್ನು ಬಿಟ್ಟು
ಅಲ್ಲಿ ಕಾರ್ ಒಂದಿತ್ತು ನಂದು, ಅಲ್ಲಿ ಹ್ಯಾಂಬರ್ಗ್ ಅಂತ ಒಂದು ಜಾಗ ಜರ್ಮನಿಯಲ್ಲಿ. ಸೊ ಅದನ್ನು ತೊಗೊಂಡು ವಾಪಸ್ ನನಗೆ ಮ್ಯೂನಿಕ್ ಡ್ರೈವ್ ಮಾಡುವಾಗ, ನಾರ್ಮಲಿ ತುಂಬ ಇಂಪೇಷಂಟ್ ಡ್ರೈವರ್ ನಾನು, ಒಂದು 1,074 kilometers ಒಂದು 4.5 hours ಕವರ್ ಮಾಡ್ತಿದ್ದೆ ನಾನು. ಲಿಟ್ರಲಿ ಯು ಕ್ಯಾನ್ ಇಮ್ಯಾಜಿನ್ ದಿಸ್, ನನಗೆ ಡ್ರೈವ್ ಮಾಡ್ತಾ ಇರಲಿಲ್ಲ, ಫ್ಲೈ ಮಾಡ್ತಾ ಇದ್ದೆ ಅಂತ ಕಾರ್ಸ್ ಇತ್ತು. ಸೊ ಅದನ್ನು ತೊಗೊಂಡು ನಾನು ಮನೆಗೆ ಬರುವಾಗ 18 hours ಬಂದೆ, ಬಿಕಾಸ್ ನಾನು ತಡೆಗಾಗಲಿಲ್ಲ, ಅದು ಇಂಪ್ಯಾಕ್ಟ್ ವಾಸ್ ಟೂ ಮಚ್. ನನ್ನ ವೈಫ್ ಕೇಳ್ತಾನೆ ಇದ್ಲು, ಫೋನ್ ಮಾಡಿ ಮಾಡಿ ಎಲ್ಲಿದ್ದೀರಾ 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 ಅಂತ. ಸೊ ನನಗೆ ಓಡ್ಸೋಕ್ಕೆ ಆಗ್ತಾ ಇಲ್ಲ, ಲಿಟ್ರಲಿ ಐ ವಾಸ್ ಲೈಕ್ ಡನ್. ಆಫೀಸಿಂದ ಕೆಲವು ಸಾಮಾನೆಲ್ಲ ಅಲ್ಲಿ ಹಿಂದ್ಗಡೆಗೆ ಹಾಕ್ಕೊಂಡಿದ್ದೆ. ಸೊ ಅಲ್ಲಿಯಾದ್ರೂ ನಮ್ಮಲ್ಲಿ ಸಪೋರ್ಟ್ ಮೆಕ್ಯಾನಿಸಮ್ ಇಲ್ವಲ್ಲ ಇಂಡಿಯಾ ಥರ ಎಲ್ಲ. ಸೊ ಇಟ್ ವಾಸ್ ಅ ವೆರಿ ಪೇನ್ಫುಲ್ ಟಾಪಿಕ್ ಆವತ್ತು. ಅದೇ ಥರ ಸರಿ ಹೊಸ ಜರ್ನಿ ಶುರುವಾಗತ್ತೆ ಅಂಥೇಳಿ. ಸೊ ಅದು ನಂದು ಫಸ್ಟ್ ಎಕ್ಸಿಟ್, ಒಂದು ವೆರಿ ಎಮೋಷ್ನಲ್ ಯುನೋ ಅಡ್ಯೂ ಟು ದಟ್ ಜರ್ನಿ. ತುಂಬ ಒಳ್ಳೊಳ್ಳೆ ರೈಟ್ ಹ್ಯಾಂಡ್ ಯುನೋ ಫಾರ್ ಅಂಗೆಲಾ ಮರ್ಕೆಲ್, ಅವಾಗ ಚಾನ್ಸಲರ್ ಆಗಿದ್ದರು ಮರ್ಕೆಲ್, ಇರೋ ಏವಿಯೇಷನ್ ರಿಲೇಟೆಡ್ ಟಾಪಿಕ್ಸ್ ಡಾಕ್ಟರ್ ಮಾರ್ಟಿನ್ ಹಾವನ್ಶೀಲ್ಡ್, ಅವ್ರು ನನ್ನ ಹತ್ರ ಇದು ಸಿ ವಾಸ್ ವರ್ಕಿಂಗ್ ಫಾರ್ ನನ್ನ ಕಂಪ್ನಿಗೆ, ಬೆಕ್ಸ್ಟೋಲ್ಡ್ ಅಂತ ಅವರಿದ್ದರು, ಆಮೇಲೆ ಉಡೋ ಬರ್ಗ್ರಾಫ್ ಅಂತ ಇದ್ದರು ಅವರು, ಭಾಳಷ್ಟು ಜನ ಯು ಕ್ಯಾನ್ ನೇಮ್ ಇಟ್ ಟಾಪ್ ನೇಮ್ ಇನ್ ಜರ್ಮನಿ ಅವರೆಲ್ಲ ನನ್ನ ಹತ್ರ ಇದ್ದರು ಕೆಲಸ ಮಾಡಲಿಕ್ಕೆ. ಸೊ ಆ ಒಂದು ಲ್ಯಾಂಡ್ ಮಾರ್ಕು, ಆ ಒಂದು ಅಚೀವ್ಮೆಂಟ್ಸ್ ಏನಿದೆ, ದ ಕೈಂಡ್ ಆಫ್ ಪ್ರೋಗ್ರೆಸ್ ದಟ್ ಐ ಡಿಡ್, ಇದನ್ನು ನಾಟ್ ಈಸಿ ಟು ಅಚೀವ್ ಬೈ ಎನಿ ಒನ್. ಸೊ ಈ ಒಂದು ಲೆಗಸಿನ ನಾನು ಇಟ್ಕೊಂಡು, ಇದೊಂದು ಎನರ್ಜಿ, ದಿಸ್ ಇಸ್ ಅ ವೆರಿ ಅಪ್ಸರ್ಜ್ ಆಫ್ ಎನರ್ಜಿ, ಇದನ್ನು ಇಟ್ಕೊಂಡು ಇದನ್ನೇ ನಾನು ಕಂಟಿನ್ಯೂ ಮಾಡಿದ್ರೆ ವಿ ಕ್ಯಾನ್ ರೀಚ್ ಮೆನಿ ಮೆನಿ ಮೈಲ್ಸ್. ಇದನ್ನು ಇಲ್ಲೇ ಎಂಡ್ ಮಾಡೋದು ಬೇಡ ಅಂತ ನನ್ನ ಒಂದು ಪ್ರಯತ್ನ. ಸ್ನೇಹಿತರೆ, ಅಕ್ಕಿ ಕನೆಕ್ಷನಲ್ಲಿ ನಾವು ಮಾತಾಡ್ತಾ ಇದ್ವಿ ಒಬ್ಬ ವಿಶಿಷ್ಟ ವ್ಯಕ್ತಿ ಜೊತೆಗೆ. ಕಳೆದ 2 episodes ಅವರ ಸ್ಟ್ರಗಲ್, ಅವರ ಲೈಫು, ಅವರ ಸಾಧನೆ, ಅವರ ಟ್ರಾಮಾ, ಅವರ ತುಂಬ ಲೋ ಪಾಯಿಂಟ್, ಅವರು ಸೂಸೈಡ್ ಮಾಡ್ಕೊಳ್ಳೋ ಟ್ರೈ ಮಾಡಿದ್ದು, ಅದರಿಂದ ಹೊರಗಡೆ ಬಂದದ್ದು, ಅದೆಲ್ಲವನ್ನು ಕೂಡ ಅನಿತಾ ಪ್ರಸಾದ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಆ ಮಧ್ಯ ಮಧ್ಯದಲ್ಲಿ ನನಗೆ ಅವ್ರು ಹೇಳ್ತಾ ಹೇಳ್ತಾ ಭಾವುಕರಾಗ್ತಿದ್ರೂ ಕೂಡ ಮಧ್ಯಮದಲ್ಲಿ ಅವ್ರ ಮುಖದಲ್ಲಿ ನಗು ಕೂಡ ಕಾಣಿಸ್ತಿತ್ತು. ನನಗನ್ಸುತ್ತೆ ಅದು ಭಾಳ ಭಾಳ ಒಳ್ಳೆಯದು, ಅದು ಭಾಳ ಇನ್ಸ್ಪಿರೇಷ್ನಲ್ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಯಾರ ಲೈಫಲ್ಲೂ ಈ ಥರದ್ದೊಂದು ಸ್ಟ್ರಗಲ್ ಬರಬಾರ್ದು, ಅದು ಬಂದಾಗ ಎಷ್ಟು ಜನ ಇದನ್ನು ಈ ಥರ ಫೇಸ್ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ತುಂಬ ಇನ್ಸ್ಪಿರೇಷ್ನಲ್ ಅನಿತಾ ಅವರು. ಮತ್ತೆ ನನಗೆ ಐ ಆಮ್ ವೆರಿ ಹ್ಯಾಪಿ ಟು ಟಾಕ್ ಟು ಯು ಅನಿತಾ. ಈಗ ಸೊ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಈ ಥರದ್ದೊಂದು ಪಾಸ್ಟ್ ಇದ್ದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಪ್ರೆಸೆಂಟಲ್ಲಿ ನಿಂತ್ಕೊಂಡು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ, ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ನಾನು ತಿಳ್ಕೊಂಡಂಗೆ ನೀವೊಂದು ಫೌಂಡೇಶನ್ ಶುರು ಮಾಡಿದ್ರ, ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಅಂತ, ಭಾಳ ಬ್ಯೂಟಿಫುಲ್ ಆಗಿರೋ ಇನಿಷಿಯೇಟಿವ್ ಅಂತ ನನಗನ್ನಿಸ್ತು. ಯಾಕೆಂತಂದರೆ ಓಕೆ, ನನ್ನ ಲೈಫನ್ನು ನಾನು ಸೆಟ್ಲ್ ಮಾಡ್ಕೋತೀನಿ ಅನ್ನೋದು ಒಂದು ಕಾಮನ್ ಥಾಟ್ ಅಥವಾ ಆ್ಯಾವರೇಜ್ ಥಾಟ್. ಬಟ್ ಅದನ್ನು ಹೊರತುಪಡಿಸಿ ನಂತರ ವ್ಯಕ್ತಿಗಳಿಗೆ ನಾನು ಸಪೋರ್ಟ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ಹೊಸದು ಕ್ರಿಯೇಟ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಭಾಳ ಒಳ್ಳೆಯ ವಿಚಾರ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿದು ಅನಿತಾ ಹ್ಯುಮ್ಯಾನಿಟಿನ್ ಫೌಂಡೇಶನ್, ಯಾಕೆ ಶುರು ಮಾಡ್ಬೇಕನ್ನಿಸ್ತು? ಒಂದು, ಎರಡನೇದು ಅದ್ರ ಮೂಲಕ ಏನೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರ ಅನಿತಾ ನೀವು? ಖಂಡಿತ ಸರ್, ಇದು ಸುಮ್ಮನೆ ಶುರುವಾಗಲಿಲ್ಲ ಇದು ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್. ಇದಕ್ಕೊಂದು ನನ್ನ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಇತ್ತೋ ಈ ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಬರಲಿಕ್ಕೂ ಅಷ್ಟೇ ಸ್ಟ್ರಗಲ್ ಇದೆ. ನಿಮ್ಗೆ ಹೇಳ್ತೀನಿ, ಅದು ತುಂಬ ಚೆನ್ನಾಗಿದೆ. ಓಕೆ, ಈಗ ನನಗೆ ಮನೆಯಿಂದ ಹೊರಗೆ ಹಾಕಿದ್ರು ಅಂತ ಹೇಳಿದೆ, ಹೋದ ಎಪಿಸೋಡ್ ನಾನು ಹೇಳಿದೆ. ಅದು ಆ ಟೈಮಲ್ಲಿ ನಾನು ಯೋಚನೆ ಮಾಡಿ ಆ ಪಾಸಿಟಿವಿಟೀಸ್ನೆಲ್ಲ ತೊಗೊಂಬಂದಾಗ, ಆಗ ನಾನೊಂದು ಕ್ಯಾಂಪೇನ್ ಒಂದು ರೆಡಿ ಮಾಡಿಕೊಂಡೆ. ಡೆಲ್ಲಿನಲ್ಲಿ ಒಂದು ಎನ್ ಜಿ ಒ ಇತ್ತು ಅವ್ರ ಜೊತೆ. ದಿಸ್ ಸ್ಟಾರ್ಟಿಂಗ್ ಸಾರಿ, ದಿಸ್ ಸ್ಟೋರಿ ಈಸ್ ಇನ್ ಇಂಡಿಯಾ. ವೆನ್ ಐ ವಾಸ್ ಇನ್ ಜರ್ಮನಿ, ಈ ಅನಿತಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಜರ್ನಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಇಂಡೈರೆಕ್ಟ್ಲಿ. ಓಕೆ, ಅದು ತುಂಬ ಈಸಿ ಆಗಲಿಲ್ಲ ನನಗೆ. ಅದೊಂದೊಂದು ಪ್ರಿಯಾಂಬಲ್ ಕೊಟ್ಟು ಬೇಕಾದರೆ ಇದನ್ನು ಮುಂದೆ ಏನು ಮಾಡ್ತೀನಿ ಅಂತ ತಮಗೆ ತಿಳಿಸ್ಕೊಡ್ತೀನಿ. ಇದು ಏನಾಯಿತು ಅಂತಂದರೆ, ಈ ನಮ್ಮ ವೈಫು ಅದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬಂತಲ್ಲ, ಆ ಟೈಮಲ್ಲಿ ನಾನು ಐ ಡಿಸೈಡ್ ದಟ್ ಇನ್ನು ನನ್ನೊಂದು ಯಾತ್ರೆ ಥರ ಯಾಕೆ ಮಾಡಬಾರ್ದು, ಎಲ್ರಿಗೂ ಇಂಡಿಯಾದಲ್ಲಿ ಯಾಕೆ ತಿಳುವಳಿಕೆ ಕೊಡಬಾರ್ದು, ಹೆಂಗೆ ಕೊಡಲಿ ನಾನು ಅದನ್ನು. ಸೊ ಆವಾಗ ಏನಾಯಿತು, ವಿ ಇಂಡಿಯಾ ಪ್ರೈಡ್ ಅಂತ ಒಂದು ಕ್ಯಾಂಪೇನ್ ಶುರು ಮಾಡಿದೆ. ವಿ ಇಂಡಿಯಾ ಪ್ರೈಡ್ ಓಕೆ, ವಿ ಇಂಡಿಯಾ ಪ್ರೈಡ್ ಅನ್ನೋದು ಒಂದು ಕ್ಯಾಂಪೇನ್. ಸೊ ಅದನ್ನು ನಾನು ಡೆಲ್ಲಿನಲ್ಲಿ ಎನ್ ಜಿ ಒ ಜೊತೆ ಶುರು ಮಾಡಿದೆ. ಅವರು ಎಲ್ಲ ಮಾಡಿದ್ರು, ಗೂಗಲಲ್ಲಿ ಡಾಕ್ಟರ್ ಅನಿತಾ ಪ್ರಸಾದ್ ವಿ ಇಂಡಿಯಾ ಪ್ರೈಡ್ ಅಂತ ಹೊಡೆದ್ರೆ ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆಲ್ಸೋ ಆನ್ ದಟ್. ಸೊ ಆ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಆ ಯಾತ್ರೆ ಆವಾಗಿಂದ ಒಂದು ಐಡಿಯಾ ಇದೆ. ಇದು ನಮಗೆ 2021-22 ಅಪ್ರಾಕ್ಸಿಮೇಟ್ಲಿ ಆ ಟೈಮಿಂದದು. ಸೊ ಇದು ಅಲ್ಲಿಂದ ಶುರುವಾಗಿದ್ದಿದ್ದು.
ಅದು ಏನಾಯ್ತು, ಅವ್ರು ಏನು ಫಂಡ್ಸ್ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ, ಏನು ಕೊಡಲಿಲ್ಲ, ಮಾಡಲಿಲ್ಲ. ಸೊ ಅದೇನಾಯ್ತು, ವಿ ಇಂಡಿಯಾ ಬಿದ್ದೋಯ್ತು. ಸೊ ಅದನ್ನ ತಗೊಂಡು ನಾನು ಇಲ್ಲಿ ಇಂಡಿಯಾಗೆ ನಾನು ವಾಪಸ್ ಬಂದಲ್ಲ 2023, ಅಲ್ಲಿ ಐ ವಾಸ್ ಲುಕಿಂಗ್ ಫಾರ್ ವೆಂಚರ್ ಕ್ಯಾಪಿಟಲಿಸ್ಟ್ ಅವಾಗ, ಬಿಕಾಸ್ ಐ ವಾಂಟೆಡ್ ಟು ಸ್ಟಾರ್ಟ್ ಸಮ್ಥಿಂಗ್ ನ್ಯೂ. ಬನ್ನಿಪ್ಪ ನಿಂತ್ಕೊಳ್ಳಿ ಜಾಗ, ಇದು ಸಪೋರ್ಟ್ ಮಾಡಿ, ಈ ಥರ ಎಲ್ಲ ಒಂದಷ್ಟು ಕಾನ್ಸೆಪ್ಟ್ಸ್ ಇದೆ, ಅದನ್ನು ಡೀಟೇಲ್ಸ್ನ ನಿಮ್ಗೆ ಇವಾಗ ಹೇಳಲ್ಲ, ಬಟ್ ಒಂದಷ್ಟು ಕಾನ್ಸೆಪ್ಟ್ಸ್ ಇದೆ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಬಂದರು ಎಷ್ಟೋ ಜನ, ಒಬ್ಬರು ವೆಂಚರ್ ಕ್ಯಾಪಿಟಲ್ ಅಂತ ಬಂದರು, ಜೇಬಲ್ ಪಾಪ ಒಂದು ರೂಪಾಯಿ ದುಡ್ಡಿಲ್ಲ ಅವ್ರ ಹತ್ರ. ಸೊ ಅನಿತಾ ಬನ್ನಿ ಶುರು ಮಾಡೋಣ ಅಂತ. ಸರಿ ಆಯಿತು ಸರ್ ಮಾಡೋಣ ಅಂತ. ಸರಿ ಕಂಪ್ನಿ ರಿಜಿಸ್ಟ್ರೇಷನ್ಗೆ ನೀವೇ ದುಡ್ಡು ಕೊಟ್ಬಿಡಿ ಅಂತ. ಸೊ ಆಯಿತು ನಾನೇ ಕೊಡ್ತೀನಿ ಬನ್ನಿ ಅಂತ. ನನ್ನ ಪಾರ್ಟ್ನರಾಗಿ ಬರ್ತೀನಿ, ನನಗೆ 25% ಕೊಡಿ, ನನ್ನ ಪಾರ್ಟ್ನರ್ ಇನ್ನೊಬ್ರು ಇದ್ದಾರೆ ಅವ್ರಿಗೆ 25% ಕೊಡಿ, ನೀವು 50 ಇಟ್ಕೊಳ್ಳಿ. ಸೊ ಅದು ವಿ ಇಂಡಿಯಾ ಪ್ರೈಡ್ ಅಂತ ನಾವು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕಳಿಸಿದ್ವಿ. ಅದೇನಾಯಿತು, INDIA ಆವಾಗ ಶುರುವಾಗೋಯ್ತು. ಸೊ INDIA ಗಾಟ್ ಫಾರ್ಮ್ಡ್, ನಾವು ಕಳಿಸಿದ ದಿನವೇ ಅವರು INDIA ಬಂತು. ರಿಜಿಸ್ಟರ್ ಆಫ್ ಕಂಪ್ನೀಸು ಸಾರಿ ರಿಜೆಕ್ಟೆಡ್. 10 ತಿಂಗಳು ಆಟಾಡಿಸ್ಬಿಟ್ರು ಅದನ್ನು. ಆಮೇಲೆ ಕಡೆಗೆ ಅದನ್ನು ವಿ ಮೇಡ್ ಇಟ್ ಆಸ್ ವನಿತಾ ಫೌಂಡೇಶನ್ ಅಂತ ಒಂದು ಶುರು ಮಾಡಿದ್ರು. ಸರಿ, ವನಿತಾ ಫೌಂಡೇಶನ್ ರಿಜಿಸ್ಟ್ರೇಷನ್ ಆಯಿತು. ಅದು ಎಂಥ ಒಂದು ಫೌಂಡೇಶನ್ ಅಂತಂದರೆ ಏನು ಮಾಡೋಕ್ಕಾಗಲಿಲ್ಲ ಅದರಲ್ಲಿ. ಸೊ ಅದಕ್ಕೆ ಯಾರು ಹಿಂದೆ ಇಲ್ಲ ಮುಂದೆ ಇಲ್ಲ, ಆ ಥರ ಒಂದು ಕಂಡೀಷನಿಗೆ ಹೋಯ್ತದು. ದೆನ್ ಡಿಸೈಡ್ ಇದು ಟೈಮ್ ವೇಸ್ಟ್ ಆಗ್ತಾ ಇದೆ ನನಗೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ. ವಿ ಶುಡ್ ಹ್ಯಾವ್ ಅವರ್ ಓನ್ ಇಂಡಿಪೆಂಡೆಂಟ್ ಐಡೆಂಟಿಟಿ. ಸರಿ, ಆವಾಗ ನಾನು ಐ ಕಾಲ್ಡ್ ಹೋಲ್ಡ್ ಆಫ್ ಒನ್ ಆಫ್ ದಿ ಆಡಿಟರ್ಸ್. ಲಕ್ಕಿಲಿ ಈಸ್ ಅ ವಂಡರ್ಫುಲ್ ಪರ್ಸನಾಲಿಟಿ. ಇದು ಇವರು ಈ ಅನಿತಾ ಫೌಂಡೇಶನ್ ಎತ್ತಿದ್ದು ಆ ಮನುಷ್ಯ ಅಂತ ನಾನು ಹೇಳ್ಬೋದು. ಈಸ್ ಅ ವಂಡರ್ಫುಲ್ ಕ್ಯಾರೆಕ್ಟರ್. ಸೊ ಅವರು ಈ ಸಜೆಸ್ಟೆಡ್ ದಟ್ ಇಲ್ಲ ಮೇಡಮ್, ನೀವೊಂದು ಕೆಲಸ ಮಾಡಿ, ಈ ಫೌಂಡೇಶನ್ ಅಂತ ಒಂದು ಮಾಡ್ಕೊಂಬಿಡಿ, ಬನ್ನಿ ನಾನು ನಾಳೆ ಬೆಳಗ್ಗೆ ನಾನು ವ್ಯವಸ್ಥೆ ಮಾಡಿಸ್ತೀನಿ, ಟ್ರಸ್ಟ್ ಡೀಡ್ ಎಲ್ಲ ಮಾಡಿಸ್ತೀನಿ ನಿಮಗೆ. ಯಾ ಈ ಟುಕ್ ಸಮ್ ಮನಿ, ದಟ್ ಡಸಂಟ್ ಮ್ಯಾಟರ್, ಬಟ್ ಈ ವರ್ಕ್ ಫಾರ್ ಇಟ್. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕೋ ಆ ಟ್ರಸ್ಟ್ಗೆ ಫೌಂಡೇಶನ್ಗೆ ಎಲ್ಲ ಪಾಪ ನಿಂತ್ಕೊಂಡು ಎಲ್ಲ ಮಾಡಿಸಿದರು. ಎಂಡ್ ಟು ಎಂಡ್ ವಿ ಆರ್ ಕೇಪಬಲ್ ಆಫ್ ಡೂಯಿಂಗ್ ಥಿಂಗ್ಸ್ ಅಂತ. ಇದು ಒಂದು ಲ್ಯಾಂಡ್ಮಾರ್ಕ್ ಅಚೀವ್ಮೆಂಟು. ಯಾಕಂತಂದರೆ ಇಷ್ಟು ಕ್ವಿಕ್ಕಾಗಿ ಇಂಥ ಒಂದು ಪ್ರೋಗ್ರೆಸಸ್ಸು ಪ್ಲಸ್ ರಿಸರ್ವ್ ಬ್ಯಾಂಕ್ ಕ್ಲಿಯರೆನ್ಸಸ್, ಪ್ರಾಜೆಕ್ಟ್ಸಿಂದ ಏನಾಗಿದೆ, ಡಾಕ್ಯುಮೆಂಟೇಷನ್ ಏನಿದೆ, ಅದನ್ನೆಲ್ಲ ನಾನು ವಿ ವೆಂಟ್ ಥ್ರೂ ವಿತ್ ದಟ್ ಎಂಟೈರ್ ಲಿಟ್ಮಸ್ ಟೆಸ್ಟ್ ಟು ಗೆಟ್ ಟು ದಟ್ ಕೈಂಡ್ ಆಫ್ ಅ ಕ್ಲಾರಿಟಿ ಆ್ಯಂಡ್ ಕ್ಲಿಯರೆನ್ಸಸ್. ಅದ್ರ ಜೊತೆಗೆ ನಾನೇನು ಮಾಡಿದೆ, ಐ ವಾಸ್ ವರ್ಕಿಂಗ್ ಆನ್ ಅವೇರ್ನೆಸ್ ಸ್ಪ್ರೆಡಿಂಗ್ ಇನಿಷಿಯೇಟಿವ್ಸ್ ರೈಟ್ ಫ್ರಮ್ ಡೇ ಒನ್ ವೆನ್ ಐ ಕೇಮ್ ಟು ಇಂಡಿಯಾ. ಇಲ್ಲಿವರೆಗೂ ಒಂದು 14,000 ಜನ ಪ್ಲಸ್ ಸ್ಟೂಡೆಂಟ್ಸ್ನ ಟ್ರೈನ್ ಮಾಡಿದ್ದೀನಿ ಅವೇರ್ನೆಸ್ ಬಿಲ್ಡಿಂಗ್. ಹೌದು, ಎಲ್ಲ ಕಾಲೇಜಸ್ಗೆ, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ ಐ ವಿಸಿಟ್. ಸೊ ಪೀಪಲ್ ನೋ ಮಿ ಫ್ರಮ್ ದೇರ್. ಕಾರ್ಪೊರೇಟ್ಸ್ಗೆ ಐ ವಿಸಿಟೆಡ್. ಹ್ಯಾವ್ ಡನ್ ದ ಡೈವರ್ಸಿಟಿ ಇಕ್ವಿಟಿ ಇನ್ಕ್ಲೂಷನ್ ಟ್ರೈನಿಂಗ್ ಅವೇರ್ನೆಸ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್. ಅದಲ್ದಿರ ಐ ಹವ್ ಗಾಟ್ ರೋಟರಿ ಕ್ಲಬ್ಸ್ ಮೆನಿ ಆ್ಯಂಡ್ ಈವನ್ ರೋಟರಿ ರೆಕಗ್ನೈಸ್ ಮೀ ಫಾರ್ ಆಲ್ ದಿ ವಂಡರ್ಫುಲ್ ಎಫರ್ಟ್ ದಟ್ ಐ ಹವ್ ಬಿನ್ ಡೂಯಿಂಗ್. ಇನ್ಕ್ಲೂಸಿವ್ ಎಂಟರ್ಪ್ರಿನರ್ಶಿಪ್ ಅಂತ ಕೇರಳದಲ್ಲಿ ಒಂದು ಶುರು ಮಾಡಿದ್ರು ಆ್ಯಕ್ಟಿವಿಟಿ, ಇದರಲ್ಲಿ ಪಾಲಕ್ಕಾಡಲ್ಲಿ. ಸೊ ಅಲ್ಲಿ ನನ್ನ ಕರೆಸಿದ್ರು. ಸೊ ಐ ವಾಸ್ ಪಾರ್ಟ್ ಆಫ್ ದಟ್ ಇನ್ಕ್ಲೂಸಿವ್ ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಫಸ್ಟ್ ಟೈಮ್ ಇನ್ ಇಂಡಿಯಾ. ಸೊ ಫ್ರಮ್ ದ ಗೌರ್ಮೆಂಟ್ ಆಫ್ ಕೇರಳ. ಸೊ ಈ ಥರ ಒಂದಷ್ಟೆಲ್ಲ ಒಂದು ಲ್ಯಾಂಡ್ಮಾರ್ಕ್ ಇನಿಷಿಯೇಟಿವ್ಸ್ ಅಂಡ್ ಸಪೋರ್ಟ್ ಪ್ರಾಜೆಕ್ಟ್ಸ್ ಒಂದಷ್ಟು ಬಂತು. ಸೊ ಆ ಟೈಮಲ್ಲಿ ಐ ಸೆಡ್ ಓಕೆ, ವೈ ನಾಟ್ ವಿ ಡೂ ಸಮಥಿಂಗ್ ಮೋರ್ ಆ್ಯಂಡ್ ಮೋರ್ ಕಾಂಕ್ರೀಟ್. ಇದು ಈ ಥರ ಬಿಟ್ಟರೆ ಆಗೋದಿಲ್ಲ ಅಂತ ಅಂಥ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ವೆಂಟ್ ಇನ್ ದಟ್ ಡೈರೆಕ್ಷನ್. ಸೊ ಇದು ಬರೀ ಇದಿಷ್ಟನ್ನು ಇಟ್ಕೊಂಡ್ರೆ ಆಗಲ್ಲ. ಇದಕ್ಕೆ ಎಂಟರ್ಪ್ರಿನರ್ಶಿಪ್ ಅಂತಂದರೆ ಸಿ ಐ ಶುಡ್ ಹ್ಯಾವ್ ದಟ್. ಇವಾಗ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ಗೆ, ಇವಾಗ ಇನ್ಕ್ಲೂಸಿವ್ ಎಂಟರ್ಪ್ರಿನರ್ಶಿಪ್ ಬೇರೆ, ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಬೇರೆ. ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಇಸ್ ವಾಟ್ ಐ ಆಮ್ ಡೂಯಿಂಗ್ ನಾವು. ಅನಿತಾ ಹ್ಯುಮ್ಯಾನಿಟೇರಿಯನ್ ಟ್ರಸ್ಟ್ ಇಸ್ ಅ ಸೋಷಿಯಲ್ ಎಂಟರ್ಪ್ರಿನರ್ಶಿಪ್. ಈ ಟ್ರಸ್ಟಿಂದ ನಾನು ಏನೇನು ಮಾಡ್ಬೋದು, ಇದು ಸೋಷಿಯಲ್ ಎಂಟರ್ಪ್ರಿನರ್ಶಿಪ್ ಆಯಿತು, ದಿಸ್ ಇಸ್ ಫಾರ್ ನಾನ್ ಪ್ರಾಫಿಟ್, ಬಟ್ ಎಷ್ಟು ಜನ ನನ್ನ ಮೇಲೆ ತಗೊಂಬರ್ಬೋದು, ವಾಟ್ ಸಾರ್ಟ್ ಆಫ್ ಎನ್ ಇಂಪ್ಯಾಕ್ಟ್ ಕ್ಯಾನ್ ಐ ಕ್ರಿಯೇಟ್ ಇನ್ ದ ಕಂಟ್ರಿ. ಈ ಆಮೇಲೆ ಈ ರಸ್ತೆಯಲ್ಲಿ ನಿಂತ್ಕೊಂಡು ಭಿಕ್ಷೆ ಬರ್ತಿರ್ತಾರೆ. ನಾನು ಫಸ್ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕನೆಕ್ಟ್ ಮಾಡಿದೆ, ಅಂದರೆ ಅಲ್ಲಿ ಲಾಯರ್ಸ್ನ. ನಾನೊಂದು ಪೆಟಿಷನ್ ಈಗ ರೆಡಿಯಾಗಿದೆ, ಅದಕ್ಕೆ ಒಂದಷ್ಟೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಎಲ್ಲ ಮಾಡಿದ್ದೀವಿ, ಇಡೀ ಇಂಡಿಯಾದಲ್ಲಿ ಓಡಾಡ್ಬಿಟ್ಟಿದ್ದೀನಿ ನಾನು. ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಗೋನ್ ಹೆಡ್ ಅಂಡ್ ದೆನ್ ಐ ಆಮ್ ಫೈಲಿಂಗ್ ಎ ಪೆಟಿಷನ್ ಓಪನ್ಲಿ, ಐ ವಾಂಟ್ ಟು ಟೆಲ್ ಯು. ಸೊ ಏನೇನ ಮಾಡ್ಕೊಂಡೋಗಿ ಅಂತ, ನನಗೆ 3 ಲೈಫ್ ಥ್ರೆಟ್ ಬಂದಿದೆ. ಒಂದ್ಸಲ ಫುಡ್ ಪಾಯ್ಸನಿಂಗ್ ಮಾಡಿದ್ದಾರೆ, ಈ ಪ್ರೆಸ್ನವ್ರನ್ನೇ ಕಳಿಸ್ಬಿಟ್ಟು ನೀನು ವೆರಿಫಿಕೇಷನ್ ಮಾಡ್ತೀನಿ ಅಂತ ಏನೇನೋ ಹೆದರ್ಸಿದ್ದಾರೆ. ಈ ಥರ ಎಲ್ಲ ಆಗಿದೆ ನನಗೆ ಆಲ್ರೆಡಿ ಆಗೋಯ್ತು. ಯಾಕದೆಲ್ಲ ಆಗಿರೋದು? ಅದೇ ಈ ಒಂದು ನಾನು ಈ ಬೆಗ್ಗಿಂಗ್ ಸ್ಟಾಪ್ ಮಾಡಿ, ಪ್ರಾಸ್ಟಿಟ್ಯೂಷನ್ ಸ್ಟಾಪ್ ಮಾಡಿ ಅಂತ ಹೇಳಿ ನಾನು ಅವ್ರ ಮೇಲೆ ತಿರುಗಿರೋದಕ್ಕೆ. ಯಾಕಂತಂದರೆ ನಮ್ಮ ದೇಶ ಬಂದು ನಾವು ಭಿಕ್ಷೆ ಬೇಡೋ ದೇಶನ, ಪ್ರಾಸ್ಟಿಟ್ಯೂಷನ್ ಮಾಡೋ ದೇಶನ, ಇಲ್ಲ ಅಲ್ವಾ? ನಾವು ಎದ್ದೇಳ್ಬೇಕು ತಾನೆ, ಕೆಲಸ ಮಾಡಬೇಕು ತಾನೆ. ಇದಕ್ಕೋಸ್ಕರ ನಾನೇನು ಮಾಡಿದೆ, ಸಿ ನಿಮಗೆ ಜಾಬ್ ಬೇಕಾ, ನಾನು ಮಾಡ್ತಾಯಿದ್ದೀನಿ, ಬಂದು ಸೇರ್ಕೊಳ್ಳಿ. ನಾನು ನಿಂತ್ಕೊಂಡಿದ್ದೀನಿ,
ನಿಮ್ಮ ಜೊತೆಗೆ ಬಂದು ನಾನು ಸೇರ್ಕೊಳ್ಳಿಲ್ಲ. ಇಂಡಿಯಾ, ಹಳೆ ಇಂಡಿಯಾ ಏನಿತ್ತು ಆ ಹಳೆ ಇಂಡಿಯಾ 2019 ಚೇಂಜ್ ಆಗೋಗಿದೆ. ಲೀಗಲ್ ಪ್ರೊಟೆಕ್ಷನ್ಸು, ಲಾಸು, ರೆಗ್ಯುಲೇಷನ್ಸು ಎಲ್ಲ ಬಂದಾಗಿದೆ. ನೀವು ಯಾಕೆ ಹೋಗಿ ಭಿಕ್ಷೆ ಬಿಡಬೇಕು? ಯಾಕೆ ಮದುವೆ ಮನೆಗೆಲ್ಲ ನುಗ್ತೀರಿ? ಯಾಕೆ ಅಲ್ಲೆಲ್ಲ ಮುಂಜಿ ಮನೇಲಿ ಮುಂದೆ ಚಪ್ರ ಹಾಕಿದ್ರೆ ಸಾಕು ನುಗ್ಬಿಡೋದು? ಯಾತಕ್ಕೆ? ಹೂ ಆಸ್ಟ್ ಯು ಟು ರೋಲ್ ಕಾಲ್ ಆಲ್ ದೀಸ್ ಥಿಂಗ್ಸ್ ಅಲ್ವಾ? ಸೊ ಏನು ಚೇಂಜ್ ಮಾಡ್ತಾ ಇದ್ದೀರಿ ನೀವು? 2019 ಬಂದಂಥ ಕಾಯ್ದೆ ಏನು ಆ್ಯಕ್ಚುಲಿ 2019 ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್ ಅಂತ. ಸೊ ಅದಕ್ಕೆ LGBT ರೆಗ್ಯುಲೇಷನ್ಸ್ ಕೂಡ ಇದೆ ಇದೇ ಥರನೇ. ಸೊ ಎಲ್ಲದಕ್ಕೂ ಲೀಗಲೈಸ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಸೊ ಎಕ್ಸೆಪ್ಟ್ ಸೇಮ್ ಸೆಕ್ಸ್ ಮ್ಯಾರೇಜ್. ಯಾಕೆ ಸೇಮ್ ಸೆಕ್ಸ್ ಮ್ಯಾರೇಜ್ ಹೋಲ್ಡ್ ಮಾಡಿದ್ದಾರೆ ಅಂತಂದರೆ, ನಮ್ಮಲ್ಲಿ ಎಷ್ಟು ಜನ LGBTQ ಇದ್ದಾರೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಯಾವುದೋ ಒಂದು ಸರ್ವೆ ಮಾಡಿದ್ರೆ ಅದರಲ್ಲಿ ನಿಮಗೊಂದು ಅಚ್ಚರಿಯಾಗಿ ಬಂದ ಸಂಗತಿ, ಇಂಡಿಯಾದಲ್ಲಿ 59% ಬೈಸೆಕ್ಷುವಲ್ ಅಂತ ಬಂದಿದೆ. ಇದು ಆರ್ ಕಂಟ್ರಿ ಆಫ್ ಬೈಸೆಕ್ಷುವಲ್ಸ್, ಮೆಜಾರಿಟಿ ಇಸ್ ಬೈಸೆಕ್ಷುವಲ್. ಸೊ ಇಂಥ ಒಂದು ಕಂಡೀಷನ್ನಲ್ಲಿ ಯಾರು ಯಾರು ಅಂತ ಗೊತ್ತಾಗ್ತಿಲ್ಲ. ಸುಪ್ರೀಂ ಕೋರ್ಟ್ ಇಸ್ ಕನ್ಫ್ಯೂಸ್ಡ್, ನಿಮ್ಗೇನ್ರಿ ಬೇಕು ಅಂತ ಕೇಳ್ತಾರೆ ಅವರು. ಪಾಪ ಏನು ಅಂತ ಜಜ್ಮೆಂಟ್ ಕೊಡ್ತಾರೆ ಅವರು. ಸೊ ಅದಕ್ಕೋಸ್ಕರ ಒಂದು ಕಮಿಟಿ ರೆಡಿ ಮಾಡಿದ್ರು ಅವರು. ನಾವು ಆ ಕಮಿಟಿ ಕೆಲಸ ಮಾಡ್ತಾ ಇದ್ದೆ. ಈಗ ಅವ್ರ ಕಮಿಟಿ ಸ್ಟಡಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಇದ್ದೀರಪ್ಪ, ಏನೇನು ಮಾಡ್ತಿದ್ದೀರಿ, ನಿಮ್ಗೇನು ಪ್ರಾಬ್ಲಮ್ ಏನಿದೆ, ಇನ್ಶೂರೆನ್ಸ್ ಇಶ್ಯೂಸ್ ಇದೆಯಾ, ನಿಮಗೆ ಮಕ್ಕಳನ್ನ ಅಡಾಪ್ಟ್ ಮಾಡಲಿಕ್ಕೆ ಇಶ್ಯೂಸ್ ಇದೆಯಾ, ಏನು ನಿಮ್ಮ ತೊಂದರೆ ಏನು. ಸೊ ಗಿವ್ ಮಿ ದೋಸ್ ಇನ್ಫಾರ್ಮೇಷನ್. ಸೊ ಇದನ್ನು ಒಂದು ಬೆಟರ್ ಲೈಫ್ ಆಗಿದೆ ಇಂಡಿಯಾದಲ್ಲಿ. ಇಟ್ಸ್ ನಾಟ್ ಲೈಕ್ ಮುಂಚಿನ ಥರ ಇಲ್ಲ ನೀವು ಸಿಟಿಸನ್ಸೇ ಅಲ್ಲ ಅಂತ ಮುಂಚೆ ಹೇಳ್ತಾ ಇದ್ರು. 2014 ನಾಲ್ಸಾ ಜಡ್ಜ್ಮೆಂಟ್ ಮುಂದೆ 2014 ನಾಲ್ಸಾ ಅಂತ ಒಂದು ಜಡ್ಜ್ಮೆಂಟ್ ಬಂತು. ಅದಕ್ಕಿಂತ ಮುಂಚೆ ಅವ್ರು ಏನು ಹೇಳಿದ್ರು, ನೀವು ಒಂದು ಸಿಟಿಸನ್ಶಿಪ್, ಇದು ಒಂದು ಸಿಟಿಸನ್ನೇ ಅಲ್ಲ, ನೀವು ಭಾರತದವರೇ ಅಲ್ಲ ಅಂತ ಇತ್ತು. ಅದಾದಮೇಲೆ ಆ ನಾಲ್ಸಾ ಜಡ್ಜ್ಮೆಂಟ್ ಆದಮೇಲೆ ಭಾಳಷ್ಟು ಜಡ್ಜ್ಮೆಂಟ್ಸ್ ಬೇರೆ ಬೇರೆ ಬಂತು. 2019 ಇನ್ನೂ ಕ್ಲಿಯರಾಗಿ ಕ್ಲಾರಿಫಿಕೇಶನ್ಸ್ ಕೊಟ್ಟು ಈಗ ನಮ್ಮ ಮೂರು ಸಂಹಿತಗಳು ಏನು ಬಂದಿದೆ ಈಗ, ನ್ಯಾಯ ಸಂಹಿತ, ನಾಗರಿಕ ಸಾಕ್ಷಿ ಸಂಹಿತ, ಇವನ್ನೆಲ್ಲ ಸೇರಿಸ್ಕೊಂಡು ಬ್ಯೂಟಿಫುಲ್ಲಿ ದೇವ್ ಆರ್ಟಿಕ್ಯುಲೇಟೆಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಆಲ್ ದ ಜೆಂಡರ್ಸ್. ಯಾಕೆಂದರೆ ನಮ್ಮದು ಇನ್ಕ್ಲೂಸಿವ್ ದೇಶ. ಡೇ ಒನ್ನಿಂದ ನಾವು ಈ ಆಟಮ್ಸನ್ನು ನಾವು ನಮಸ್ಕಾರ ಹೊಡೆಯುವಂಥ ಒಂದು ಮೆಂಟಾಲಿಟಿ ಇರುವಂಥ ಹಿಂದುತ್ವದ್ದು. ನಾವು ಬೇರೆ ದೇಶದಂಗೆ ನಾವು ಒಡೆದು ಓಡಿಸೋದಿಲ್ಲ ಎಲ್ಲರೂ. ಸೊ ಇದನ್ನು ನಾವು ಹಿಂದೂಗಳಾದರೆ ಇದನ್ನೇನು ಮಾಡಬೇಕು? ಯು ಹ್ಯಾವ್ ಟು ವರ್ಷಿಪ್ ಎವ್ರಿಥಿಂಗ್ ರೈಟ್. ಸೊ ಇದನ್ನು ಮೊದಲನೇ ಕೆಲಸ ಅವರು ಅದನ್ನು ಮಾಡಿದ್ರು. ಎರಡನೇ ವಿಚಾರ ಬಂದು ಈ ಒಂದು ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್ ಎಲ್ಲ ಏನಿದೆ, ದಿಸ್ ಬಿಕೇಮ್ ವೆರಿ ಸ್ಟ್ರಾಂಗರ್. ಸೊ ಇವಾಗ ನಾನೇನು ಹೇಳೋದು ಅಂತಂದರೆ, ಇವಾಗ ನಮ್ಮಂಥವರೇ ನಿಂತ್ಕೋಬೇಕು, ನಮ್ಮಂಥವರೇ ಕೆಲಸ ಮಾಡಬೇಕು ಅಂತಂದರೆ, ನನ್ನನ್ನು ನಾನು ಎತ್ತಿಟ್ಕೊಂಡಿದ್ದೀನಿ ರೀ. ನನ್ನ ಹತ್ರ ಏನಿತ್ತು ಇಲ್ಲಿ ಬಂದಾಗ? ಡಿಡ್ ಐ ಹ್ಯಾವ್ ಎನಿಥಿಂಗ್? ಐ ಹ್ಯಾಡ್ 6 ಬ್ಯಾಗ್ಸ್ ಆಫ್ ಕ್ಲಾತ್ಸ್. ನನ್ನ ಹತ್ರ ಬಿಟ್ಟರೆ ಅದು ಬೇರೆ ಏನೂ ಇಲ್ಲ. ನಾನು ಇವತ್ತು ಎದ್ದು ನಿಂತ್ಕೊಂಡಿಲ್ವಾ? ನಾನು ನಿಂತ್ಕೊಂಡಾಗ ನನಗೆ $multi-million ಫಂಡಿಂಗ್ ಬರಲಿಲ್ವಾ? ನನಗೆ ಡೊನೇಷನ್ಸ್ ಬರಲಿಲ್ವಾ? ನಾನು ಚೇಂಜ್ ಮಾಡ್ತೀನಿ ಜನರನ್ನ ಅಂತಂದರೆ ನನಗೆ ಬರಲಿಲ್ವಾ? ಯಾತಕ್ಕೆ ನೀವು ಬೇರೆಯವ್ರು ಯಾತಕ್ಕೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ? ದಿಸ್ ಇಸ್ ಮೈ ಕ್ವಶನ್. ಆಯಿತು, ನನಗೆ ನಾಲೆಜ್ ಇದೆ, ನನಗೆ ಕೆಪಬಿಲಿಟಿ ಇದೆ, ಬಿಸ್ನೆಸ್ ನಾಲೆಜ್ ಇದೆ, ಹಿಂದಿನ ಹಿಸ್ಟ್ರಿ ಇದೆ, ಹೌದು, ಆದರೆ ಬೇರೆಯವ್ರಿಗೆ ಇರೋದಿಲ್ಲ ಅದು. ಸೊ ಹಂಗಾಗಿ ನಾನೇನು ಮಾಡಿದೆ, ಸೊ ಲೆಟ್ಸ್ ಟೇಕ್ ಆಲ್ ದೀಸ್ ಪೀಪಲ್, ಯಾರ್ಯಾರಿಗೆ ಏನೇನಿದೆ ಅಂತ ಒಂದು ಬೈಫರ್ಕೇಟ್ ಮಾಡೋಣ. ನಿಮ್ಮ ಹತ್ರ ಇದೆಯಾ? ನೀವು ಐ ಕೊಲಾಬ್ರೇಟೆಡ್ ವಿತ್ ಆಲ್ ದ ಕಾನ್ಸುಲೇಟ್ಸ್ ಸರ್. ಒಂದು ಹೇಳ್ತೀನಿ, ಇಸ್ರೇಲು, ಜರ್ಮನಿ, ನೆದರ್ಲೆಂಡ್ಸ್ ಇರಲಿ, ಅಮೇರಿಕಾ, UK, ಆಸ್ಟ್ರೇಲಿಯಾ, ಇಟಲಿ, ಎಲ್ಲರೂ ಕೊಲಾಬ್ರೇಷನ್ ಇದ್ದಾರೆ ಸರ್ ನನಗೆ. ನಮ್ಮ ಭಾರತದವರೇ ಕೊಲಾಬ್ರೇಷನ್ ಇಲ್ಲ. ಓಕೆ, ನಮ್ಮ ಮಿನಿಸ್ಟರ್ಸ್ ಹೋಗೋದು, ಒಬ್ರು ಮೀಟ್ ಮಾಡಿದೆ, ಏ ನಿಮ್ಮ ಕಮ್ಯುನಿಟಿನವ್ರಿಗೊಂದು ಮನೆ ಕೊಟ್ಟೆರಿ ನಾನು ಅಂತಂತಾರೆ. ನನ್ನ ಕಮ್ಯುನಿಟಿನ ಅದು? ಅಪ್ಪ, ನನ್ನ ಕಮ್ಯುನಿಟಿ ಅಲ್ಲ ಸ್ವಾಮಿ, ನಾನು ಬಂದಿರೋದು ಅವೇರ್ನೆಸ್ ಸ್ಪ್ರೆಡ್ ಕ್ಯಾಂಪೇನ್ ಮಾತಾಡಲಿಕ್ಕೆ. ಏನು ಹೇಳ್ತಿದ್ದೀರಾ ಅಂತ. ಇನ್ನೊಬ್ರು, ಏ ಅವನು ಹಿಂದ್ಗಡೆ ಮಾತಾಡೋದು, ನಾವು ಆ ಕಡೆ ಹಿಂಗೆ ತಿರ್ಕೊಂಡ್ರೆ ಯಾರ LGBT ಆ ಅಮ್ಮ ಬಂದಿದೆ, ಓಡಿಸೋ ಆ ಅಮ್ಮನ. ಇಂಥ ನಮ್ಮ ಒಂದು ಸಮಾಜ, ನಮ್ಮ ಮಿನಿಸ್ಟರ್ಗಳನ್ನ ಇಟ್ಕೊಂಡು ಏನೂ ಮಾಡೋದಿಲ್ಲ ಅವರು. ಅವ್ರಿಗೆ ಅವರೇ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೇನು ತಿಳುವಳಿಕೆನೂ ಇಲ್ಲ, ಅವ್ರಿಗೆ ಹೇಳ್ಕೊಡೋದಕ್ಕೆ ಹೋದರೆ ಕಲ್ತ್ಕೊಳ್ಳೋದು ಇಲ್ಲ. ಇನ್ನೆಂಥ ಗೌರ್ನೆನ್ಸ್ ಇರ್ಬೋದು ನೀವು ಯೋಚನೆ ಮಾಡಿ. ಸೊ ಯು ಆರ್ ಟಾಕಿಂಗ್ ಅಬೌಟ್ ಅನಿತಾ ಹ್ಯುಮಾನಿಟೇರಿಯನ್ ಫೌಂಡೇಶನ್. ಅನಿತಾ ಹ್ಯುಮಾನಿಟೇರಿಯನ್ ಫೌಂಡೇಶನ್ ಈಸ್ ಹ್ಯಾವಿಂಗ್ ದ ಪ್ರಿನ್ಸಿಪಲ್ಸ್. ಒಂದು, ಅವೇರ್ನೆಸ್ ಬಿಲ್ಡಿಂಗ್ ವೆರಿ ಸ್ಟ್ರಾಂಗ್. ಸೆಕೆಂಡ್ ಥಿಂಗ್ ಇಸ್, ಈಗ ಕೆಲವು ಪ್ರಾಜೆಕ್ಟ್ಸ್ ತೊಗೊಂಬರ್ತಾ ಇದ್ದೀನಿ ನಾನು. ಈ ಒಂದು, ಈ ಗಾಳಿಯಿಂದ ನೀರು ತೊಗೊಳೋದು. ಓಕೆ, ಈಗ ನಮ್ಮಲ್ಲಿ ನೀರಿಲ್ಲ, ಈಗ ನನ್ನ ಕಣ್ಣಲ್ಲೂ ನೀರು ಬರೋಲ್ಲ. ಬೆಂಗಳೂರು ವಾಟರ್ ಥರ ಸತ್ತಾಗ್ಬಿಟ್ಟಿದೆ ಅದು. ಸೊ ನಗು ಬರತ್ತೆ, ಇದು ಬರೋದಿಲ್ಲ, ಇನ್ನೇನಿಲ್ಲ ಅಲ್ಲಿ. ಸೊ ಹಂಗಾಗಿ ಅನಿತಾ ಹ್ಯುಮಾನಿಟೇರಿಯನ್ ಫೌಂಡೇಶನ್ ಇಸ್ ಸಪೋಸ್ ಟು ಡೂ ಸಮ್ ಇನೋವೇಟಿವ್ ಸೈಂಟಿಫಿಕ್ ಪ್ರಾಜೆಕ್ಟ್ಸ್ ಟು ರಿಸಾಲ್ವ್ ಸಮ್ ಆಫ್ ದ ಬೇಸಿಕ್ ಇಶ್ಯೂಸ್ ಆಫ್ ದಿ ಪೀಪಲ್ ಇವಾಗೇನು ಸಫರ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಅಡ್ರೆಸ್ ಮಾಡಬೇಕು. ಇನ್ನೊಂದು, ಈ ಕಮ್ಯುನಿಟಿಯಿಂದ
ಫಾರ್ ಎಕ್ಸಾಂಪಲ್ ಭಿಕ್ಷೆ ಬೇಡವರು ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಯಾರು ಬಂದ್ರು ಸಿ ಐ ಆಮ್ ಲುಕಿಂಗ್ ಅಟ್ ಮೋರ್ ಆಪರ್ಚುನಿಟೀಸ್ ಟು ಬಿ ಕ್ರಿಯೇಟೆಡ್. ಇವಾಗ ಓದ್ತೀರಾ, ಓದಿ. ಇವಾಗ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತ ಇಂಡಿಯಾದಲ್ಲಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಕರೆದು ಕೇಳಿದ್ದಾರೆ. ಆ ಟ್ರಾನ್ಸ್ಜೆಂಡರ್ ಕಾರ್ಡು ಅವ್ರು ಹೇಳೋ ಪ್ರಕಾರ 2011 ಸೆನ್ಸಸ್ ಪ್ರಕಾರ 600,000 ಜನ ಇದ್ದರು ಅಂತ ಇದೆ. 2011 ಸೆನ್ಸಸ್ ಯಾವಾಗಲೂ ಮುಗಿದೋಗಿದೆ, ಹೊಸ ಸೆನ್ಸಸ್ ಯಾವುದೂ ಮಾಡಿಲ್ಲ. ಈಗ 600,000 ಜನ ಒಂದು ಸಿಟಿನಲ್ಲಿ ಸಿಗ್ತಾರೆ ನಿಮಗೆ. ಬೆಂಗಳೂರಲ್ಲಿ ರಸ್ತೆಗೆ ಹೋದರೆ ಒಂದು 600,000 ಜನ ಸಿಕ್ಬಿಡ್ತಾರೆ. ಒಂದೊಂದು ಸಿಗ್ನಲ್ಲು ಲೆಕ್ಕ ಹಾಕೊಂಬಂದರೆ ಒಂದು 600,000 ಜನ ಸಿಗ್ತಾರೆ. ಟ್ರಾನ್ಸ್ಜೆಂಡರ್ ಕಾರ್ಡ್ ತೊಗೊಳ್ಳಿ ಅಂತ ಕೇಳಿದ್ದಾರೆ. ಟ್ರಾನ್ಸ್ಜೆಂಡರ್ ಕಾರ್ಡ್ ತೊಗೊಂಡಿರುವಂಥವ್ರು 14,000 ಜನ ಮಾತ್ರ ಗೂಗಲ್ನ ಕೇಳಿ ಹೇಳುತ್ತೆ ಇಂಡಿಯಾದಲ್ಲೇ. ಎಸ್. ಸೊ ಆ 14,000 ಜನದಲ್ಲಿ ನಾನು ಒಬ್ಬಳು. ಸೊ ಈ ಥರ ಒಂದು ಕಂಡೀಷನ್ಲ್ಲಿ ಇದ್ದೀವಿ. ನಾನು ಟ್ರಾನ್ಸ್ಜೆಂಡರ್ ಅಲ್ಲ, ಆದರೂ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಟ್ರಾನ್ಸ್ಜೆಂಡರ್ ಕಾರ್ಡ್ ತೊಗೋಬೇಕು ಅಂತ ಹೇಳುತ್ತೆ. ಏನು ಹೇಳ್ತೀರಿ ಇದಕ್ಕೆ? ಇವಾಗ ನೀವು ಟ್ರಾನ್ಸ್ ಮ್ಯಾನ್ ಆದರೂ ಟ್ರಾನ್ಸ್ಜೆಂಡರ್ ಕಾರ್ಡ್ ತೊಗೋಬೇಕು. ನಮ್ಮಂಥವ್ರು ತೊಗೋತಾ ಇದ್ದೀವಿ ಅವ್ರದ್ದು, ರಸ್ತೆಯಲ್ಲಿ ಇರೋವಂಥವ್ರು ತೊಗೋತಾ ಇಲ್ಲ. ಯಾಕೆ ಅಂತಂದರೆ ಬೆನಿಫಿಟ್ ಏನೂ ಇಲ್ಲ ಅದರಲ್ಲಿ. ಅವ್ರಿಗೆ ಬೆನಿಫಿಟ್ ಇದೆ, ರಸ್ತೆಯಲ್ಲಿ ಇರಬೇಡಿ, ಹಿಂಗೆ ಭಿಕ್ಷೆ ಬೇಡಬೇಡಿ ಅಂತ. ಅವ್ರಿಗೆ ತಿಂಗಳಿಗೆ 6,000 ರೂಪಾಯಿ ಕೊಡುತ್ತೆ ಓಕೆ ಗೌರ್ಮೆಂಟ್ ಆಫ್ ಇಂಡಿಯಾ. ಫ್ರೀ ಬಟ್ಟೆ, ಫ್ರೀ ಹೌಸಿಂಗ್, ಫ್ರೀ ಊಟ, ಫ್ರೀ ಎಲ್ಲನೂ, ಪ್ಲಸ್ ಟ್ರೈನಿಂಗ್ ಕೂಡ ಫ್ರೀಯಾಗಿ ಕೊಡುತ್ತೆ, ಜಾಬು ಫ್ರೀಯಾಗಿ ಕೊಡಿಸುತ್ತೆ. ಯಾಕೆ ಸರ್ ಮಾಡೋಕೆ ಕಷ್ಟ ಇಲ್ಲ ನಿಮಗೆ? ಸೊ ಬೇಸಿಕ್ಲಿ ಹೂ ಆರ್ ಯು, ದಟ್ ಇಸ್ ಮೈ ಕ್ವೆಶನ್. ಸೊ ನಿಮ್ಗೆ ಹೋಗಕ್ಕೆ ಇಷ್ಟ ಇಲ್ಲದೆ ಇದ್ರೆ ಎಲ್ಲರೂ ಕೊಡ್ತೀನಿ, ನಾನೆಲ್ಲ ಮಾಡ್ತೀನಿ ಬನ್ನಿ ಅಂತ ಗೌರ್ಮೆಂಟಿಗೆ ಕರೆದಾಗ ಟ್ರಾನ್ಸ್ಜೆಂಡರ್ ಕಾರ್ಡ್ ಮಾಡಿಸ್ಕೊಳ್ಳಿ, DC ಒಂದು ಸರ್ಟಿಫಿಕೇಟ್ ಅದು. ಸೊ ಇವ್ರಿಗೆ ಯಾಕೆ ಹೋಗೋದಕ್ಕೆ ಕಷ್ಟ, ಯಾತಕ್ಕೆ ಮಾಡೋದಿಲ್ಲ, ಇದು ನನಗೆ ಗೊತ್ತಿಲ್ಲ. ಸೊ ಇಟ್ಸ್ ಅ ಚಾಲೆಂಜ್. ಬಟ್ ಇಂಥವ್ರನ್ನ ಮೇಲೆ ತರಬೇಕು ಅಂತಂದ್ರೂ, ಮನೆ ಬಿಟ್ಟು ಓಡಿ ಬಂದಿದ್ದೀವಿ, ಇನ್ನೇನೋ ಮಾಡಿದ್ದೀವಿ. ಈಗ ಏನಾಗಿದೆ ಅಂದರೆ ಆ ಕಮ್ಯುನಿಟಿನಲ್ಲಿ ಕೆಲವರು ಪೊಲೀಸ್ನವರು, ಈ ಖೂಫಿಯಾ ಮಾಫಿಯಾ ಯಾರ್ಯಾರು ಇದ್ದಾರೋ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಯಾರು ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ. ಅಂಥ ಒಂದು ಕಂಡೀಷನ್ ಬಂದುಬಿಟ್ಟಿದೆ. ಈಗ ನೋಡಿ, ಮೊನ್ನೆ ಯಾವುದೋ ಒಂದು ಕೇಸು, ಈಗ ನಮ್ಮ ತಂದೆ ಹೇಳ್ತಾ ಇದ್ರು, ಯಾವುದೋ ಮೇಯೋ ಹಾಲ್ನಲ್ಲಿ ಇದೇ ಥರ ಸಾಲ ಮಾಡಿ ಓಡ್ ಬಂದು ಆ ಗ್ಯಾಂಗಲ್ಲಿ ಸೇರಿಕೊಂಡು ಏನೋ ಶಿಸ್ ಬಿನ್ ಕಾಟ್ ಈ ಥರ, ಯಾರೋ ಮನೆ ಬಿಟ್ಟು ಎಲ್ಲೋ ಓಡೋಗ್ಬಿಟ್ಟು ಈ ಥರ ಒಂದು ಕೇಸಸ್. ಸೊ ಇದೆಲ್ಲ ಒಂದು ಇಟ್ಸ್ ಕಮಿಂಗ್ ಔಟ್ ಒನ್ ಬೈ ಒನ್ ಇಟ್ ಇಸ್ ಕಮಿಂಗ್ ಔಟ್. ಈ ಥರ ಓಪನ್ ಆಗಿ ಕೂತ್ಕೊಂಡು ದೇ ಆರ್ ನಾಟ್ ಏಬಲ್ ಟು ಓಪನ್ಲಿ ಸೇ ದಟ್ ಓಕೆ ಐ ವಾಂಟ್ ಟು ಡೂ ಆಲ್ ದೀಸ್ ಚೇಂಜಸ್, ಐ ವಾಂಟ್ ಟು ವರ್ಕ್ ಇಟ್ ಔಟ್ ಇನ್ ದಿಸ್ ಫ್ಯಾಷನ್. ಧೈರ್ಯ ಯಾತಕ್ಕಿಲ್ಲ? ಸಿ ಆಯ್ತಪ್ಪ, ನೀವು ಟ್ರಾನ್ಸ್ಜೆಂಡರೇ ಆದ್ರಿ, ಯು ಚೇಂಜ್ ಯುವರ್ ಜೆಂಡರ್, ಬಟ್ ವಾಟ್ ಈಸ್ ದಿ ಆ್ಯಕ್ಚುಯಲ್ ಇಂಪ್ಯಾಕ್ಟ್? ಓಡ್ ಬಂದುಬಿಟ್ಟು ನೀವು ಅಲ್ಲಿ ಬಚ್ಚಿಟ್ಕೊಂಬಿಟ್ರೆ ಆಗುತ್ತಾ? ಒಂದು ಎದ್ದು ನಿಂತ್ಕೊಳ್ಳಿ, ದುಡ್ಡು ತುಳಿರಿ, ಕೊಡಿ, ನೀವು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ವೈ ಡ್ ಯು ವಾಂಟ್ ಟು ಗೆಟ್ ಇನ್ ಟು ಆಲ್ ದೀಸ್ ಪ್ರಾಬ್ಲಮ್ಸ್ ರೈಟ್? ಅದಕ್ಕೆ ಸೊ ಇದಕ್ಕೋಸ್ಕರ ಒಂದು ಒಂದು ಐಡಿಯಾಸ್ನ ನಾನು ಇಂಪ್ಲಾಂಟ್ ಮಾಡಿ ಈ ಅನಿತಾ ಫೌಂಡೇಶನಿಂದ ವೆರಿ ಇಂಪಾರ್ಟೆಂಟ್ ಸೈಂಟಿಫಿಕ್ ಪ್ರಾಜೆಕ್ಟ್, ಈಗ ನನಗೆ ಏನೇನು ಜ್ಞಾನ ಇದೆ ಅದನ್ನೆಲ್ಲ ತೊಗೊಂಬಂದು ಸೈಂಟಿಫಿಕ್ ಪ್ರಾಜೆಕ್ಟ್ಸನ್ನ ನಾನು ಇಂಪ್ಲಿಮೆಂಟ್ ಮಾಡಿ ಬೇರೆ ಎಂಬಸಿಸ್ ಜೊತೆ, ಬೇರೆ ದೇಶದವ್ರ ಜೊತೆ ಕೊಲಾಬ್ರೇಟ್ ಮಾಡಿ, ಯಾಕಂದ್ರೆ ನಮ್ಮಲ್ಲಿಲ್ಲ, ನಮ್ಮಲ್ಲಿ ಜನ ಇಲ್ಲ ಅಂತಲೇ ಹೇಳ್ತೀನಿ ನಾನು. ಹ್ಯಾಂಡ್ ಸ್ಕಿಲ್ ಇಲ್ಲವೇ ಇಲ್ಲ. ಹ್ಯಾಂಡ್ ಸ್ಕಿಲ್ನ ನಾನು ಡೆವಲಪ್ ಮಾಡಿ ಇಲ್ಲಿ ಅದನ್ನು ಚೇಂಜ್ ತರಬೇಕು. ಓಕೆ. ಸೊ ಬಹುಶಃ ಇದು ಪ್ರಯತ್ನ ಮೊಟ್ಟ ಮೊದಲನೇ ಬಾರಿ ಇಂಡಿಯಾದಲ್ಲಿ ಅಂತ ನಾನು ಹೇಳ್ತೀನಿ. ಸೊ ಅದಕ್ಕೆ ಅನಿತಾ ಫೌಂಡೇಶನ್ ಫೀಲ್ಸ್ ದಟ್ ಪ್ರೌಡ್ ಆ್ಯಂಡ್ ಪ್ರೈಡ್. ಸೆಕೆಂಡ್ ಥಿಂಗ್ ಈಸ್, ಎಷ್ಟೋ ಜನ ನನಗೆ ಬಂದು ಕೇಳಿದ್ದಾರೆ ಈ ಲೆವೆಲಿಗೆ ಮೇಲ್ಗಡೆ ಜಂಪ್ ಹೊಡಿತಾ ಇದ್ದೀರಾ ನೀವು, ನಾವು ಇಷ್ಟು ದಿನ ಒಂದು ಟ್ರಸ್ಟ್ ನಡೆಸ್ಕೊಂಡು ಬರ್ತಾ ಇದ್ದೀವಿ, ಇದು ಹೆಂಗೆ ಸಾಧ್ಯ ನಿಮಗೆ ಅಂತ ನಾನು ಹೇಳಿದೆ. ನಾನು ಮಾಡಿ ತೋರಿಸ್ತೀನಿ ನೋಡಿ, ಯಾಕಂದ್ರೆ ಮಾಡಬೇಕು ಅಂದರೆ ನಿಮ್ಗೆ ಛಲ ಇತ್ತು, ನಿಮ್ಗೆ ತಾಕತ್ತು ಇತ್ತು, ನಿಮ್ಗೆ ಐಡಿಯಾಸ್ ಇತ್ತು ಅಂತಂದ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ನೀವು ದುಡ್ಡು ಇಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಒಂದು ಕಡೆಗೆ, ಯು ವಿಲ್ ಕಾಂಟ್ರಿಬ್ಯೂಟ್, ಯು ವಿಲ್ ಸ್ಟ್ಯಾಂಡ್ ವಿತ್ ದ ಸೊಸೈಟಿ. ನೋಡೋಣ ಈಗೇನು ಚೇಂಜ್ ಮಾಡ್ಬೋದು ಅಂತ ನಾನು ಲುಕಿಂಗ್ ಅಟ್ ಇಟ್. ಅನಿತಾ ಅವರೇ, ಈಗ ಕೊನೆ ಆಲ್ಮೋಸ್ಟ್ ಕೊನೆ ಪ್ರಶ್ನೆ. ಈಗ ನೀವು ಹೇಳಿದ್ರಿ ಅನಿತಾ ಹ್ಯುಮಾನಿಟೇರಿಯನ್ ಫೌಂಡೇಶನಿಂದ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅದ್ರ ಜೊತೆಗೆ ನನಗೆ, ನಾನು ನಿಮ್ಮ ಬಗ್ಗೆ ಓದ್ತಿರ್ಬೇಕು ನನಗೆ ಗೊತ್ತಾಗಿರೋದಂದು, ಒಂದು ಯಾತ್ರೆ ಕೂಡ ಪ್ಲಾನ್ ಮಾಡ್ತಾ ಇದ್ದೀರಿ ನೀವು, ಸಮೈಕ್ಯ ಭಾರತ ಯಾತ್ರಾ ಅಂತ. ಬಹಳ ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅಂತ ನನಗನ್ಸುತ್ತೆ. ನಮ್ಮ ದೇಶಕ್ಕೂ ಮತ್ತು ಈ ಯಾತ್ರೆಗಳಿಗೂ ಭಾಳ ಸಂಬಂಧ ಇದೆ ಅಲ್ವಾ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ಗೂ ಕೂಡ. ಆಮೇಲೆ ನಮ್ಮ ಜನರಿಗೂ ಕೂಡ ಈ ಯಾತ್ರೆಗಳ ಬಗ್ಗೆ ಒಂದು ಫ್ಯಾಸಿನೇಷನ್ ಇದೆ. ಹಿಂಗೆ ನಡ್ಕೊಂಡು ಏನೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದೇನೋ ಒಂದೇನೋ ಚೇಂಜ್ ಆಗುತ್ತೆ. ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ, ಏನು ಪ್ಲಾನ್ ಮಾಡ್ತಾ ಇದ್ದೀರಾ? ನಮ್ಮ ತಾಯಿನೂ ಒಂದ್ಸಲ ಕೇಳಿದ್ರು, ಎಲ್ಲರೂ ಯಾತ್ರೆಗೆ ಹೋಗ್ತಾರೆ, ನೀನು ಯಾವ ಹೋಗ್ತಾ ಇದ್ದ? ನಾನು ಹೇಳಿದೆ ನಾನು ಸಮಯಕ್ಕೆ ಭಾರತ್ ಯಾತ್ರೆ ಹೋಗ್ತಾ ಇದ್ದೀನಿ. ಓಕೆ. ಸೊ ಅದೇ ಡಿಫ್ರೆನ್ಸು ಬೇರೆಯವ್ರಿಗೂ ನಮಗೂ. 50 ವರ್ಷ ಆಯಿತು, ನೀನು ಎಲ್ಲರೂ ಯಾತ್ರೆಗೆ ಹೋಗ್ತಾರೆ, ಅಮರನಾಥ್ ಯಾತ್ರೆಗೆ ಹೋಗ್ತಾರೆ, ಇನ್ನೆಲ್ಲ ಯಾತ್ರೆಗೆ ಹೋಗ್ತಾರೆ, ನೀನು ಯಾತ್ರೆಗೆ ಹೋಗಬಾರ್ದು ಅಂತ ಇಂಥ ಒಂದು ಕಂಡೀಷನ್. ಬಟ್ ಎನಿವೇಸ್, ನಾನು ಇದು ಸಮಯಕ್ಕೆ ಭಾರತ್ ಯಾತ್ರೆ ಯಾತಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ ಅಂತಂದರೆ, ಸಿ ಅವೇರ್ನೆಸ್ ಸ್ಪ್ರೆಡಿಂಗ್ ಇಡೀ ಇಂಡಿಯಾದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಸೊ ನಾನು ಹೇಳಿದಾಗೆ ಮುಂಚೆನೆ, ವಿ ಆರ್ ಅನ್ ಯುನೋ ಲೇಬರ್ ಎಕ್ಸ್ಪೋರ್ಟ್
ಕ್ಯಾಪಿಟಲ್ ಕ್ಯಾಪಿಟಲ್ ಕಂಟ್ರಿ ಕಂಟ್ರಿ ಸೊ ಇದೇನಾಗುತ್ತೆ ಅಂತಂದರೆ ಇದನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಈ ಸ್ಕಿಲ್ಡು ಅನ್ಸ್ಕಿಲ್ಡು ಎಲ್ಲರ ಜನರನ್ನು ನಾವು ಟ್ರೈನ್ ಮಾಡಿ ಇವಾಗ ದುಬೈಗೆ ಹೋಗ್ತಾರೆ ಇನ್ನೆಲ್ಲೋ ಹೋಗ್ತಾರೆ ಅಲ್ಲಿ ಸರಿ ಅದು ಹರಾಮು ಅಲ್ಲೇನೂ ಮಾಡೋಕ್ಕಾಗಲ್ಲ. ಬಟ್ ವೆನ್ ದೇ ಕಮ್ ಟು ಇಂಡಿಯಾ ಇಟ್ಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ವೆನ್ ದೇ ಆರ್ ಲಿವಿಂಗ್ ಇನ್ ಇಂಡಿಯಾ ಇಟ್ಸ್ ಅ ಡಿಫ್ರೆಂಟ್ ಸಬ್ಜೆಕ್ಟ್. ಈಗ ಗೌರ್ಮೆಂಟಲ್ಲಿ ರಿಸರ್ವೇಷನ್ಸ್ ಬಂದಿದೆ, ಎಲ್ಲ ಕಡೆಗೂ ರಿಸರ್ವೇಷನ್ಸ್ ಬಂದಿದೆ, ಇವ್ರಿಗೆ ಬೇಸಿಕ್ ಅವೇರ್ನೆಸ್ ಇಲ್ಲ. ಗೌರ್ಮೆಂಟ್ ಆಫೀಸ್ ಅವ್ರು ತಂದು ಕೊಟ್ಟಿರೋರಿಗೆ ಅವ್ರಿಗೆ ಬೇಸಿಕ್ ಅವೇರ್ನೆಸ್ ಇರಲಿಲ್ಲ. ಸೊ ಇಂಥ ಒಂದು ಕಂಡೀಷನಲ್ಲಿ ನಮ್ಮ ಕಂಟ್ರಿ ಚೇಂಜಸ್ ನೋಡ್ತಾ ಇದ್ದೀವಿ. ಏನಾಯಿತು ಅಂದರೆ 2019 ಜಜ್ಮೆಂಟ್ ಬಂತು, 2019 2020 ಕೊರೋನಾ ಬಂತು, ಪಾಪ ಪ್ಯಾಂಡಮಿಕಲ್ಲಿ 2023 ಆದರೂ ಮೇಲೆ ಬಂದಿರಲಿಲ್ಲ. ಸೊ ಈಗ 2024 ಈಗ ಎಲ್ಲ ಹೊರಗೆ ಬರ್ತಾ ಇದೆ ನಿಧಾನಕ್ಕೆ. ನಾವೇನು ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಪ್ಲ್ಯಾನ್ ಮಾಡಬೇಕು, ಹೆಂಗೆ ಈ ದೇಶನ ಮುಂದೆ ತೊಗೊಂಡೋಗಬೇಕು. ಸೊ ಈಗ ಜಡ್ಜ್ಮೆಂಟ್ಸು ಆ ಲಾಸು ರೆಗ್ಯುಲೇಷನ್ಸು ಎಲ್ಲ ಇಂಪ್ಲಿಮೆಂಟ್ ಮಾಡ್ತಾನೆ ಇದ್ದಾರೆ. ಕೋರ್ಟ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ, ಕೋರ್ಟ್ಸ್ ಕೂಡ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ ಈ ವಿಚಾರದಲ್ಲಿ. ಸೊ ಇದು ಏನಾಗುತ್ತೆ ಅಂದರೆ ತಿಳುವಳಿಕೆ ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ಲೆನ್ಲಿನೆಸ್ ಏನಿದೆ, ಈ ಹೈಜೀನ್ ಸ್ಪ್ರೆಡಿಂಗ್ ಆ್ಯಕ್ಟಿವಿಟಿ ಫ್ರೀಯಾಗಿ ಯಾರು ಮಾಡ್ತಾರೆ? ಯಾರೂ ಮಾಡಲ್ಲ. ಇದಕ್ಕೆ ನಾನೇನು ಮಾಡಿದೆ, ಒಂದು 5 ಯೂನಿವರ್ಸಿಟಿ ಜೊತೆ ಕೊಲಾಬ್ರೇಟ್ ಮಾಡಿದೆ. ರಾಮಯ್ಯ ಜೈನ್ ಕ್ರೈಸ್ಟ್ ಯೂನಿವರ್ಸಿಟಿ, ಆಮೇಲೆ ISBR ಎಲ್ಲರೂ ಸೇರಿಸ್ಕೊಂಡೆ ನಾನು. ಸೇರಿಸ್ಕೊಂಡ್ಬಿಟ್ಟು ಇಲ್ಲ ನಾನು ಒಂದು ಫ್ರೀಯಾಗಿ ಇಡೀ ದೇಶಕ್ಕೆ ಅಥವಾ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಕೂಡ ಈ ನಾಲೆಡ್ಜ್ ಅವೇರ್ನೆಸ್ ಕ್ರಿಯೇಷನ್ಗೆ ಫ್ರೀಯಾಗಿ ಒಂದು ಆನ್ಲೈನ್ ಫೆಲೋಶಿಪ್ ಪ್ರೋಗ್ರಾಮ್ ಸರ್ಟಿಫಿಕೇಟ್ ಕೊಡ್ತೀವಪ್ಪ, ಕೋ ಬ್ರ್ಯಾಂಡೆಡ್ ಸರ್ಟಿಫಿಕೇಟ್, ಬನ್ನಿ ಸೇರ್ಕೊಳ್ಳಿ, ನೀವು ನಿಮ್ಮ ಪಾರ್ಟಿಸಿಪೇಷನ್ ಕೊಡಿ, ಏನು ಮಾಡಬೇಡಿ, ಸುಮ್ಮನೆ ಬನ್ನಿ, ರಿಜಿಸ್ಟ್ರೇಷನ್ ಮಾಡಿ, ಆ ವಿಡಿಯೋ ನೋಡಿ, ಏನು ಅರ್ಥ ಆಗುತ್ತೋ ಅರ್ಥ ಮಾಡ್ಕೊಳ್ಳಿ, ಆ್ಯಂಡ್ ಎಂಡ್ ಆಫ್ ದ ಡೇ ಯು ಗೆಟ್ ದ ಸರ್ಟಿಫಿಕೇಟ್. ನಿಮ್ಮ ಹೆಸರು ಹಾಕಿ, ಕರೆಕ್ಟಾಗಿರೋ ಹೆಸರು ಹಾಕಿ, ನಿಮ್ಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ದು. ಸೊ ಅಷ್ಟೇ, ಇನ್ನೇನೂ ಇಲ್ಲ, ಇದಕ್ಕೇನು ಬೇರೆ ಯಾವ ಥರ ಸಂಬಂಧನೂ ಇಲ್ಲ. ಅಟ್ಲೀಸ್ಟ್ ಅವ್ರಿಗೊಂದು 10% ಅರ್ಥ ಆಗಿಬಿಟ್ರೆ ಎಷ್ಟೋ ಜೀವಗಳು ಬದುಕೊಳ್ಳುತ್ತೆ. ಈ ಥರ ನಂತರ ಮನೆಯಿಂದ ಹೊರಗೆ ಬರಲ್ಲ ಜನ, ನನ್ನ ಬಿಟ್ಬಿಡಿ ಕೇಸು, ನಾನೇನು ಮಾಡೋಕ್ಕಾಗಲ್ಲ ಅದು. ಬಟ್ ಇದು ಇಂಥ ಒಂದು ಪರಿಸ್ಥಿತಿ ನಾವು ಮತ್ತೆ ಸೃಷ್ಟಿ ಮಾಡೋಕ್ಕೆ ಮಾಡಬಾರ್ದು. ಈ ಚೇಂಜಿಂಗ್ ಜನರೇಷನ್ಸ್ನ ಒಂದು ಹ್ಯುಮ್ಯಾನಿಟಿ ಏನಿದೆ ಅದು ಕಳೆದೋಗ್ತಾ ಇದೆ, ಅದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ಈಗ ನಮ್ಮ ಜನಕ್ಕೆ ಮನುಷ್ಯತ್ವ ಅನ್ನೋದೇ ಮರ್ತೋಗಿದ್ದಾರೆ, ಮತ್ತೆ ವಿ ಆರ್ ರಿಐಟ್ರೇಟಿಂಗ್ ದಿ ಹ್ಯುಮ್ಯಾನಿಟಿ. ಇದು ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿ ತನಕ ಹೋಗುತ್ತೆ, ಮತ್ತು ಯಾವಾಗ ಈ ಯಾತ್ರೆ ಮಾಡಿ? ಸರ್, ಇಲ್ಲಿ ಇದು ಬೆಂಗಳೂರಿನಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಇದಕ್ಕೊಂದು ಭಾಳಷ್ಟು ಜನ ಬಾಲಿವುಡ್ ಸಪೋರ್ಟು ಎಲ್ಲ ಕಡೆ ಸಿಕ್ಕಿದೆ. ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಸಿನಿಮಾ ತಾರೆಗಳೆಲ್ಲ ಭಾಳ ಜನ ಸೇರಿಕೊಂಡಿದ್ದಾರೆ. ಹೈದರಾಬಾದ್ ಆಗಲಿ, ಮೆಟ್ರಾಸ್ ಆಗಲಿ, ಎಲ್ಲ ಮೆಟ್ರಾಸ್ ಅಂದ್ಬಿಟ್ಟು, ಸಾರಿ, ಚೆನ್ನೈ, ನಮಗೆ ಅದು ಹಳೆ ಕಾಲದವ್ರಿಗೆ ಮೆಟ್ರಾಸ್ ಅದು. ಆಮೇಲೆ ಕೇರಳದವ್ರು ಆಗ್ಬೋದು, ಬಾಂಬೆ ಫಿಲಮ್ ಇಂಡಸ್ಟ್ರಿ ಆಗ್ಬೋದು, ಎಲ್ಲರೂ ಸೇರಿಕೊಂಡಿದ್ದಾರೆ ಇದಕ್ಕೆ. ಸೊ ಹಾಗಾಗಿ ಇದಕ್ಕೆ ಬೆಂಬಲ ಭಾಳಷ್ಟಿದೆ. ಎಲ್ಲಿಂದ ಎಲ್ಲಿ ತನಕ ಹೋಗುತ್ತೆ? ಇದು ಇಡೀ ದೇಶದಲ್ಲಿ ಒಂದು 13,000 kilometers. ವಿ ಆರ್ ರೀಚಿಂಗ್ ದಿ ಲೇ ಲಡಾಖ್ ರೀಜನ್ ಆಲ್ಸೋ, ಆಮೇಲೆ ಕನ್ಯಾಕುಮಾರಿ. ಓಕೆ, ಫಾರ್ ಎಕ್ಸಾಂಪಲ್ ದಿ ಕಷ್ಕನ್ ಅಂತ ಏನು ಹೇಳ್ತೀವಿ, ಕಾಶ್ಮೀರ ಟು ಕನ್ಯಾಕುಮಾರಿ, ಟಿಪಿಕಲ್ ವರ್ಡ್ ಆಗಿಬಿಟ್ಟಿದೆ. ಯಾವ ಯಾತ್ರೆ ಮಾಡಿದ್ರು, ಪಾದಯಾತ್ರೆ, ಆ ಯಾತ್ರೆ, ಈ ಯಾತ್ರೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಕಾಶ್ಮೀರ ಟು ಕನ್ಯಾಕುಮಾರಿ ಅನ್ನೋದು ಬೇಡ, ನಾವು ಲೇಗೆ ಹೋಗ್ಬೋಣ, ಲೇಯಿಂದ ಕನ್ಯಾಕುಮಾರಿ ಬರ್ತೀವಿ, ಅದನ್ನ ಸಣ್ಣಕ್ಕೆ ಚೇಂಜ್ ಮಾಡ್ಕೊಳ್ಳೋಣ, ಬೆಂಗಳೂರಿನಿಂದ ಯಾತ್ರೆ ಹೊರಟೆ, ವಿ ಆರ್ ರೀಚಿಂಗ್ ಲೇಯಿಂದ ಮತ್ತೆ ಕನ್ಯಾಕುಮಾರಿ ಬಂದು ನಾವು ಬೆಂಗಳೂರಲ್ಲಿ ಯಾತ್ರೆ ಮುಗಿಸೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದಕ್ಕೆ ಭಾಳಷ್ಟು ಜನ ಬೆಂಬಲ ಕೊಟ್ಟು, ಪ್ಲಸ್ ಈ ಕಡೆಯಿಂದ ಈ ಕಲ್ಕಟ್ಟಾಗ ಹೋಗೋದಾಗಲಿ ಅಥವಾ ಈ ಕಡೆ ಅಹಮದಾಬಾದ್ ಮುಟ್ಟೋದಾಗಲಿ, ಭಾಳಷ್ಟು. ಈಗ ವಿ ಆರ್ ಕವರಿಂಗ್ ಮೋಸ್ಟ್ ಪಾರ್ಟ್ ಆಫ್ ದ ಇಂಡಿಯಾ. ವಿ ಆರ್ ಜಸ್ಟ್ ನಾಟ್ ಡೂಯಿಂಗ್ ಒನ್ ಸ್ಟ್ರೆಚ್. NH-44 ಅಂತ ಏನು ಬರುತ್ತೆ ಅದನ್ನು ತೊಗೊಂಡು ನಡ್ಕೊಂಬಂದ್ಬಿಡ್ತಾರೆ ಜನ, ಅದನ್ನು ನಾವು ಮಾಡಲ್ಲ. ಸೊ ವಿ ಆರ್ ಗೋಯಿಂಗ್ ಅಕ್ರಾಸ್ ಇಂಡಿಯಾ ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಕವರ್ ದಟ್. ಅನಿತಾ, ತುಂಬ ಒಳ್ಳೆಯ ಇನಿಷಿಯೇಟಿವ್ ಅದು ನನ್ನ ಪ್ರಕಾರ. ಸಮೈಕ್ಯ ಭಾರತ ಯಾತ್ರಾ, ಆಮೇಲೆ ಅದು ಎಜುಕೇಷನ್ ದೃಷ್ಟಿಯಿಂದ, ಅವೇರ್ನೆಸ್ ದೃಷ್ಟಿಯಿಂದ ಭಾಳ ಒಳ್ಳೆಯ ಪ್ರಯತ್ನ ಪಡ್ತಾ ಇದ್ದೀರಿ. ಅದ್ರ ಜೊತೆಗೆ ಅನಿತಾ, ಹ್ಯುಮ್ಯಾನಿಟೇರಿಯನ್ ಫೌಂಡೇಶನಿಂದ ನಿಮ್ಮ ಇನ್ನೋವೇಟಿವ್ ಪ್ರೋಗ್ರಾಮ್ಸ್ಗಳು, ಅಂದರೆ ಸಸ್ಟೈನೇಬಲ್, ಸೆಲ್ಫ್ ಸಸ್ಟೈನೇಬಲ್ ಪ್ರೋಗ್ರಾಮ್ಸ್ಗಳು ಅಂತ ನನಗನ್ಸುತ್ತೆ ನೀವು ಮಾಡ್ತಾ ಇರೋದು, ಏನೆಲ್ಲ ಮಾಡ್ತಾ ಇದ್ದೀರಾ ಆ ಥರದ್ದು? ಸರ್, ಇದರಲ್ಲಿ ಒಂದು ಪ್ರಾಜೆಕ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ. ಇದೊಂದು ಪ್ರಾಜೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಇದು ನಮ್ಮ ಆಲ್ಗೆ ಅಂತ ಬರುತ್ತೆ, ಪಾಚಿ. ಈ ಪಾಚಿಯಿಂದ ನಾನು ಕಾರ್ಬನ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದನ್ನು ಈ ಆಕ್ಸಿಜನ್ನ ವಾಪಸ್ ಕೊಡೋದು ಎನ್ವೈರನ್ಮೆಂಟ್ಗೆ ಅಂತ. ಇದೊಂದು ಟ್ರೀ, ಈ ಒಂದು ಮರ ಮಾಡ್ತಾ ಇದ್ದೀನಿ ನಾನು.
ಸೊ ಇದೇ ನಾವು ಸಕ್ಸಸ್ ಆಗಿದ್ರೆ ಯು ವಾಂಟ್ ಟು ಇಂಪ್ಲಿಮೆಂಟ್ ಇಟ್ ಎವ್ರಿವೇರ್. ಇದೊಂದು ಸದ್ಯಕ್ಕೆ ನಡೀತಾ ಇದೆ ಈ ಪ್ರಾಜೆಕ್ಟು. ಇದರಿಂದ ನಾವು ಬಯೋಲೂಮಿನಸ್ ಲ್ಯಾಂಪ್ ಅಂತ ಕರಿತೀವಿ. ಬಯೋಲೂಮಿನಸ್ ಅಂದರೆ ಈ ಮಿಂಚುಗಳ ಥರ. ಸೊ ವಿ ಆರ್ ಏಬಲ್ ಟು ಎಕ್ಸ್ಟ್ರಾಕ್ಟ್ ದ ಎಲೆಕ್ಟ್ರಿಸಿಟಿ ಎನರ್ಜಿ, ಇದರಲ್ಲಿ ನಾವು ಬೀದಿ ದೀಪನ ಉರಿಸ್ಬೋದು. ಸೊ ಇದೊಂದು ಸಣ್ಣ ಕಾನ್ಸೆಪ್ಟು. ಸೊ ಇದಕ್ಕೆ ಸದ್ಯಕ್ಕೆ ರಿಸರ್ಚಲ್ಲಿದೆ. ಇದೊಂದು ಸಣ್ಣದಾಗಿ ಹೇಳ್ತಾ ಇದ್ದೀನಿ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು. ಈ ಥರ ಒಂದು ಭಾಳಷ್ಟು ನಡೀತಾ ಇದೆ ಹಿಂದೊಳಗೆ. ಬಟ್ ಭಾಳ ಬ್ಯೂಟಿಫುಲ್ ಆಗಿದೆ ಅದು. ಇದೊಂದು ಸಣ್ಣ ಒಂದು ಐಡಿಯಾ ನಿಮಗೆ ಒಂದು ಕೊಡ್ತಾ ಇದ್ದೀನಿ ಅಷ್ಟೇ. ಇದೇ ಥರದ್ದು ಈಗೇನಾಗುತ್ತೆ ಅಂದರೆ ಕೆಲವು ಪ್ರಾಜೆಕ್ಟ್ಸನ್ನು ನಾನು ಇಮಿಡಿಯೇಟಾಗಿ ಲಾಂಚ್ ಮಾಡ್ತೀನಿ. ಯಾಕಂತಂದರೆ ಕೆಲವರು ಜನ ಈಗ ನಾನು ಹೇಳಿದ್ನಲ್ಲ ಅಂಡರ್ ಪಾವರ್ಟಿ ಆರ್ ಪಾವರ್ಟಿ ಅಥವಾ ಬೀದಿಲಿ ಭಿಕ್ಷೆ ಬೇಡೋಂಥವ್ರು ಇಂಥವ್ರನ್ನ ಒಂದಷ್ಟನ್ನ ರಿಫೈನ್ಡ್ ಮಾಡಿ ಅದನ್ನು ಟ್ರೈನ್ ಮಾಡಿ ಸೊ ಕೆಲವು ಪ್ರಾಜೆಕ್ಟ್ಸ್ ತೊಗೊಂಬರ್ತಾ ಇದ್ದೀನಿ. ಒಂದು ವಿ ಆರ್ ಡೂಯಿಂಗ್ ದ ಅಯೋಧ್ಯಾ ಬಸ್ ಅಂತ ಬೆಂಗಳೂರಲ್ಲಿ ನಾನು ಮರ್ಸಿಡೀಸ್ ಬೆಂಜ್ ಜೊತೆಗೆ ಸಿ ಇ ಓ ಜೊತೆ ಅವತ್ತು ಮಾತಾಡ್ತಾ ಇದ್ದೆ ಒಂದು ಎಂಬೆಸಿ ಮೀಟಿಂಗ್ನಲ್ಲಿ. ಸೊ ಅವ್ರು ಹೇಳಿದ್ರು ಅನಿತಾ ವಿ ಆರ್ ವೆರಿ ಹ್ಯಾಪಿ ಡಾಕ್ಟರ್ ಅನಿತಾ ವಿ ಆರ್ ಸೋ ಹ್ಯಾಪಿ ವಿಲ್ ಗಿವ್ ಯು ಎರಡು ಬಸ್ ಕೊಡ್ತೀವಿ ನಿಮಗೆ ಮಾಡಿ ಸಂತೋಷನೇ. ಆದರೆ ನಾನು ಹೇಳ್ದಂಗೆ ನೀವು ಬಸ್ ಕಟ್ಕೊಡ್ಬೇಕು ಅಂತಂದೆ. ನನ್ನ ಇಂಜಿನಿಯರಿಂಗ್ ಇರುತ್ತೆ ಅದ್ರ ಅವ್ರ ನಗ್ಬಿಟ್ಟು ಓಕೆ ಗಿವ್ ಇಟ್ ಮೀ ನಾನು ಜರ್ಮನಿಗೆ ಹೋಗೋದ್ರೊಳಗಡೆ ನಾನು ಮಾಡಿಕೊಟ್ಬಿಡ್ತೀನಿ ಅಂತ ಅವರು ಜರ್ಮನ್ನು. ಸೊ ನಾವು ನನಗೆ ಭಾಷೆ ಗೊತ್ತಿರೋದ್ರಿಂದ ಭಾಳ ಅನುಕೂಲ ಆಯ್ತು ನನಗೆ. ಸೊ ಮಾತಾಡಿ ಅವರು ವೈಫ್ ಕೂಡ ಇದ್ದರು ಎಲ್ಲ ದೇ ಅಕ್ಸೆಪ್ಟೆಡ್ ಇಟ್ ಮಾಡೋಣ ಅಂಥೇಳಿ ಒಂದು ಐಡಿಯಾ ನಾನು ತೊಗೊಂಬಂದು ಒಂದು ಡಬಲ್ ಡೆಕ್ಕರ್ ಬಸ್ಸನ್ನು ಮಾಡಿ ಅಯೋಧ್ಯೆಗೆ ತೊಗೊಂಡೋಗ್ಬೇಕು, ಎಲ್ಲ ಸರ್ವಿಸಸ್ಸು ಅದರಲ್ಲಿ ಇರಬೇಕು ಅಂತ. ಸೊ ಇದೊಂದು ಪ್ರಾಜೆಕ್ಟು. ನೆಕ್ಸ್ಟು ಅಯೋಧ್ಯದಲ್ಲಿ ಹೋಟೆಲ್ ಒಂದು ಮಾಡಬೇಕು ಅಂತ, ಒಂದು 50-100 ಬೆಡ್ರೂಮ್ ಇರುವಂಥದ್ದು ಒಂದು ಹೋಟೆಲ್ ಒಂದು ಸರ್ವಿಸು, ಅದಕ್ಕೆ ರೆಸ್ಟೋರೆಂಟು. ಸೊ ಒಳ್ಳೆಯ ಒಂದು ಊಟ ಒಂದು ವಸತಿ ಇರ್ತಕ್ಕಂಥದ್ದು. ಸೊ ಈ ಕಮ್ಯುನಿಟಿನ ನೋಡ್ತಾ ಇರ್ದ ನೋಡಬಾರ್ದು ನೋಡಿಲ್ಲ ಅಂತ ಒಂದು ವಿ ವಾಂಟ್ ಟು ಕ್ರಿಯೇಟ್ ದಟ್ ಇನ್ಫ್ರಾಸ್ಟ್ರಕ್ಚರ್, ಲಿಟ್ರಲಿ ಎ ಸ್ಟಾರ್ ರೆಸಿಡೆನ್ಸಿ. ಇನ್ನೊಂದು ಪ್ರಾಜೆಕ್ಟು ಈ ಚರ್ಚ್ ಸ್ಟ್ರೀಟ್ ಅಥವಾ ಈ ಎಮ್ ಜಿ ರೋಡು ಅಲ್ಲಿ ಒಂದು ಜಾಗ ಹುಡುಕ್ತಾ ಇದ್ದೀವಿ ಈಗ. ವಿ ವಾಂಟ್ ಟು ಬ್ರಿಂಗ್ ದಟ್ ವೀಗಾನ್ ರೆಸ್ಟೋರೆಂಟ್. ಯಾಕಂದರೆ ಎಲ್ಲಿ ನೋಡಿದ್ರೂ ಈ ಪ್ರಾಣಿಗಳು ತಿನ್ನೋದು ಹಿಂಸೆ ಜಾಸ್ತಿ ಆಗಿಬಿಟ್ಟಿದೆ. ಅವರಿಗೆ ನಾನೇನು ಹೇಳಲ್ಲ, ಯಾಕಂತಂದರೆ ವಿ ವಾಂಟ್ ಟು ಬ್ರಿಂಗ್ ವೆರಿ ಸಿಮಿಲರ್. ಇಲ್ಲೂ ಸಿಗುತ್ತೆ ಚಿಕನ್, ಆದರೆ ವೇಗಾನ್ ಚಿಕನ್ ಸಿಗುತ್ತೆ, ವೇಗಾನ್ ಹಸು ಸಿಗುತ್ತೆ ಅಂದರೆ ಸೋಯಾ. ಸೊ ಅದೇ ಥರ ಟೇಸ್ಟ್ ಬರುತ್ತೆ. ಸೊ ಮಾಡೋರಾಗಿದ್ದರೆ ಬರ್ಬೋದು. ಅದರಲ್ಲಿ ಏನಾಗುತ್ತೆ ಅಂತಂದರೆ ವಿ ವಾಂಟ್ ಟು ಬ್ರಿಂಗ್ ಲಾಟ್ ಆಫ್ LGBT ಕಮ್ಯುನಿಟಿ, ಸ್ಟ್ಯಾಂಡ್ ಅಪ್ ಕಾಮಿಡಿ ಆಗಿರ್ಬೋದು, ಥಿಯೇಟರ್ ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ಭಾಳಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಇದರಲ್ಲಿ. ಸೊ ಇಂಥದ್ದೊಂದು ಸಪ್ರೇಟ್ ಒಂದು ರೆಸ್ಟೋರೆಂಟ್ನ ನಾವು ಇವರ್ ಪ್ಲಾನಿಂಗ್. ಬಟ್ ಇದು ನಾಟ್ ಓನ್ಲಿ LGBT ಕಮ್ಯುನಿಟಿ, ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಅಂದರೆ ಈ ಹ್ಯಾಂಡಿಕ್ಯಾಪ್ಡು ಎಲ್ಲರೂ ಇರ್ತಾರಲ್ಲ. ಸೊ ಐ ಆಮ್ ಇನ್ಕ್ಲೂಡಿಂಗ್ ಎವ್ರಿಬಡಿ. ನಾನೇನು ಹೇಳಿದಂತಂದರೆ ನನಗೆ ಈ ಡೈವರ್ಸಿಟಿ ಅಂತಕ್ಕಂಥದ್ದು ಏನಿದೆ ಅದನ್ನು ನಾವು ವಿ ಕನ್ವರ್ಟೆಡ್ ಇಂಟು ಮಾರ್ಜಿನಲೈಸ್ಡ್ ಕಮ್ಯುನಿಟಿ. ಈ ಮಾರ್ಜಿನಲೈಸ್ ಕಮ್ಯುನಿಟಿಯಿಂದ ನಾವು ಯಾರ್ಯಾರನ್ನು ಎಲ್ಲೆಲ್ಲಿ ತರಬೇಕು, ಯಾವ ಥರ ನಾವು ಡೆವಲಪ್ ಮಾಡಬೇಕು ಇದನ್ನು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವು ಆಲ್ರೆಡಿ ಒಂದು ಕ್ಯಾಫೆ ಇದೆ, ಅದನ್ನೊಂದು ಸ್ವಲ್ಪ ನಾವು ಆ ಲೆವೆಲ್ಗೆ ಹೋಗ್ತಾ ಇಲ್ಲ, ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀವಿ ಅದನ್ನು. ಸೊ ಈ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ತಂದು ಈ ನೀರು ಈ ಏರಿಂದ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡೋದು ನಿಮಗಾಗಲೇ ಹೇಳ್ದಂಗೆ, ಆಮೇಲೆ ಈ ಜೆಂಡರ್ ನ್ಯೂಟ್ರಲ್ ಟಾಯ್ಲೆಟ್ ಸಿಸ್ಟಮ್, ಈ ಒಂದು ಟ್ರಕ್ಸನ್ನು ರೆಡಿ ಮಾಡಿಬಿಟ್ಟು ಎಲ್ಲ ಒಂದು ಯುನೋ ಕಾರ್ನರ್ಸ್ಗೆ ವಿ ವಾಂಟ್ ಟು ಪ್ಲೇಸ್ ಇಟ್, ಡಿಫಿಕಲ್ಟಿ ಆಗಿದ್ದಾಗ ಜಸ್ಟ್ ಗೋ ಈಸ್ ಔಟ್ ಯುವರ್ ಸೆಲ್ಫ್. ಅದನ್ನು ರೋಟರಿ ಜೊತೆ ಮಾತಾಡಿದ್ದೀನಿ. ಆ್ಯಂಡ್ ಟ್ರೈನಿಂಗ್ ದೀಸ್ ಟ್ಯಾಲೆಂಟ್ಸ್ ಈ ಮಾರ್ಜಿನಲೈಸ್ ಕಮ್ಯುನಿಟಿಯಿಂದ ಬಂದವರಿಗೆ ಓದ್ಲಿಕ್ಕೆ ತುಂಬ ಇಷ್ಟ ಇರುತ್ತೆ. ಅವ್ರಿಗೇನು ಮಾಡಬೇಕು ಅಂತಂದರೆ ನಾವು ವಿ ಕೊಲಾಬರೇಟೆಡ್ ವಿತ್ ಆಲ್ ದಿ ಎಂಬೆಸೀಸ್ ಅನಿತ, ಇಫ್ ಯು ಆರ್ ಫಂಡಿಂಗ್ ದೆಮ್ ದಯವಿಟ್ಟು ಕಳಿಸಿ, ನಾವು ಅದನ್ನು ನೀವು ಪೇಪರ್ ವರ್ಕ್ ಕೊಡಿ, ವಿಲ್ ಗೆದ್ ಒಂದು ವೀಸಾ. ನಾನೊಂದು ಕಂಡೀಷನ್ ಇಟ್ಟೆ, ನೀವು ಅವ್ರಿಗೆ ಜಾಬ್ ಕೊಡೋಂಗಿಲ್ಲ, ನೀವು ಅವ್ರನ್ನ ಸೈಂಟಿಸ್ಟ್ ಮಾಡಿ ಇಂಡಿಯಾ ಕಳಿಸಿ, ನಮ್ಗೆ ಅವ್ರು ವಾಪಸ್ ಬೇಕು, ನೀವು ತೊಗೊಂಬಿಡ್ಬೇಡಿ ಅವರಿಗೆ ಅಂತ. ಸೊ ಆ ಕಂಡೀಷನ್ ಬೇಸಿಸ್ ಮೇಲೆ ವಿ ಹ್ಯಾವ್ ಅಗ್ರೀಡ್, ಬಿಕಾಸ್ ವಿ ವಾಂಟ್ ಮೋರ್ ಇನೋವೇಷನ್ಸ್ ಟು ಕಮ್ ಔಟ್, ವಿ ವಾಂಟ್ ಮೋರ್ ಕಂಪ್ನೀಸ್ ಟು ಕಮ್ ಔಟ್ ಇಲ್ಲಿ, ಐಡಿಯಾಸ್ ಟು ಕಮ್ ಔಟ್. ಸೊ ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಆನ್ ಎ ಲಾಂಗ್ ರನ್ ಬೇಸಿಸ್, ಒಂದು ಇನೋವೇಷನ್ ಸೆಂಟರ್ನೇ ನಾನು ಓಪನ್ ಮಾಡೋಣ ಅಂತ ಒಂದು ಪ್ರಯತ್ನದಲ್ಲಿದ್ದೀನಿ. ಇದೇನಾಗುತ್ತೆ, ಎಲ್ಲರೂ ಬಂದಿದ್ದಾರೆ, ಈಗ ಮಿಲಿಯನೇರ್ಸ್ ಅಂತ ತಿರುಗ್ತಾ ಇದ್ದಾರೆ, ಬಿಲಿಯನೇರ್ಸ್ ಅಂತ ತಿರುಗ್ತಾ ಇದ್ದಾರೆ, ಯಾರನ್ನ ಏನೋ ಮಾಡಿದಾರಾ, ಏನೂ ಮಾಡಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಕಮ್ಯುನಿಟಿಯಿಂದ ಎನಿಬಡಿ ಬಿಲಿಯನೇರ್, ಎನಿಬಡಿ ಮಿಲಿಯನೇರ್, ನಾನು ಆಲ್ರೆಡಿ ಆಗಿದ್ದೆ, ನನಗೆ ಗೊತ್ತು ಅದೇನು ಅಂತ, ನಾನು ಕ್ರಿಯೇಟ್ ಮಾಡೋದಕ್ಕೆ ನನ್ನ ಕೈಲಿ ಈಸಿ. ಸೊ ಇದೇ ಒಂದು ಇಂಟ್ರೆಸ್ಟ್ನಲ್ಲಿ ನಾನು ಇವತ್ತು ಎದ್ದು ನಿಂತ್ಕೊಂಡಿದ್ದೀನಿ, ಇಷ್ಟೆಲ್ಲ ಕಷ್ಟ ಅನುಭವಿಸಿ ಸೊಸೈಟಿನ ನೋಡಿ ಅಸಹ್ಯ ತೆಗೆಸ್ಕೊಂಡು ಇದನ್ನು ಒಂದು ನೆಕ್ಸ್ಟ್ ಲೆವೆಲಲ್ಲಿ ನಾನು ಇದನ್ನು ಹೊರಗಡೆ ತರಬೇಕು ಅನ್ನೋಂಥ ಒಂದು ಪ್ರಯತ್ನ ಸರ್. ಸೊ ಗೌರಿ ಶಕಿ ಸ್ಟುಡಿಯೋದ ಒಂದು ಭಾಳ ಬ್ಯೂಟಿಫುಲ್ ಆಗಿರೋ ಇಂಟರ್ವ್ಯೂ ನಾವು ಎಂಡ್ ಮಾಡ್ತಾ ಇದ್ದೀವಿ. ಒಂದು ಭಾಳ ಪಾಯ್ನೆಂಟ್ ಆಗಿರುವಂತಹ, ಭಾಳ ಸಾಕಷ್ಟು ಕೋಲಾಹಲಗಳು ನೋಡಿದಂಥ, ಸಾಕಷ್ಟು ಏಳು ಬೀಳುಗಳು ನೋಡಿದಂಥ ಜೀವನ, ಸಾಕಷ್ಟು ಸಾಧನೆ ಮಾಡಿದಂಥ ಜೀವನ. ಏಳು ಬೀಳುಗಳನ್ನ ಎಲ್ಲರೂ ನೋಡ್ತೀವಿ, ಆದರೆ ಈ ಥರದ ಬೀಳು ನಾವು ನೋಡಲ್ಲ.
ಮತ್ತು ಆ ಥರದ ಬೀಳು ಬಂದಾಗ ನಾವು ಹೇಗೆ ಹೇಳ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ಒಂದು ಪಾಠನ ನಾವು ಬಹುಶಃ ಶ್ರೀನಿವಾಸ ಪ್ರಸಾದ್ ಅವರಿಂದ ಅನಿತಾ ಪ್ರಸಾದ್ ಆದ ಬಗೆ ಇದೆಯಲ್ಲ ಅದ್ರ ಮೂಲಕ ಕಲಿಬಹುದು ಅಂತ ಅನ್ಸುತ್ತೆ ನನಗೆ. ಸೊ ಅನಿತಾ ಪ್ರಸಾದ್ ಆದಮೇಲೆ ಅವರು ಸುಮ್ಮನೆ ಕೂತ್ಕೊಂಡಿಲ್ಲ, ಲಕ್ಷಾಂತರ ಕೋಟ್ಯಾಂತರ ಅನಿತಾ ಪ್ರಸಾದ್ಗಳು ವರ್ಲ್ಡ್ ವೈಡ್ ಏನಿದ್ದಾರೆ ಅಂಥವ್ರಿಗೆ ಹೆಲ್ಪ್ ಮಾಡಬೇಕಂತ ಹೊರಟಿದ್ದಾರೆ. ಸೊ ತುಂಬ ನನಗೆ ಖುಷಿ ಇದೆ ಗೌರಿಶಕಿ ಸ್ಟುಡಿಯೋ ಇದ್ರ ಜೊತೆಗೆ ಖಂಡಿತ ಇದೆ ಅಂತ ನನಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಈ ಒಂದು ಸಮಯಕ್ ಭಾರತ್ ಯಾತ್ರದಲ್ಲೂ ಕೂಡ ನಾವು ಕೂಡ ಒಂದು ಯಾವುದೋ ಒಂದು ರೀತಿಯಲ್ಲಿ ಕೊಲಾಬರೇಟ್ ಆಗೋಕ್ಕೆ ನಮಗೆ ತುಂಬ ಖುಷಿ ಇದೆ. ಸೊ ಅನಿತಾ, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್ ಸರ್. ಇಟ್ ವಾಸ್ ರಿಯಲ್ ಪ್ಲೆಜರ್ ಆ್ಯಂಡ್ ರಿಯಲ್ ಏನೋ ಎನ್ರಿಚಿಂಗ್ ಎಕ್ಸ್ಪೀರಿಯೆನ್ಸ್ ಫಾರ್ ಮೀ. ನನ್ನ ಥರನೇ ಸುಮಾರು ಜನ ನೋಡೋವಂಥರು ಕೂಡ ಇದು ತುಂಬ ಎನ್ರಿಚಿಂಗ್ ಆಗಿರುತ್ತೆ, ಎನ್ಲೈಟ್ನಿಂಗ್ ಆಗಿರುತ್ತೆ, ಮತ್ತು ಅವ್ರ ಹೊರೈಸನ್ ನಮ್ಮ ದೃಷ್ಟಿಕೋನಗಳನ್ನ ಖಂಡಿತ ಒಂದು ವೈಡನ್ ಮಾಡುತ್ತೆ. ಇದು ನಮ್ಮ ಪರ್ಸೆಪ್ಷನ್ ಏನಿದೆ ಅಬೌಟ್ ಲೈಫ್, ಅಬೌಟ್ ಏನೋ ದ ಕೈಂಡ್ ಆಫ್ ಪರ್ಸನ್ ನಾವು ನೋಡ್ತೀವಿ ಅಂಥವ್ರ ಬಗ್ಗೆ ನಮ್ಮ ದೃಷ್ಟಿಕೋನ ವಿಶಾಲ ಆಗುತ್ತೆ ಅಂತ ನನಗನ್ಸುತ್ತೆ. ಹೌದು ಸರ್, ಇದರಲ್ಲಿ ಸಮಾಜ ಭಾಳಷ್ಟು ತಿಳಿಯೋದಿದೆ, ಕಲಿಯೋದಿದೆ. ವರ್ಲ್ಡ್ ಇಸ್ ಅಟ್ ವಾರ್ ಇವತ್ತು, ಪೀಸ್ ಭಾಳ ಇಂಪಾರ್ಟೆಂಟ್ ಇದೆ. ನಾವು ಹ್ಯುಮ್ಯಾನಿಟಿ ಮರ್ತೋಗಿದ್ದೀವಿ, ಮತ್ತು ನಾವು ಅದನ್ನು ರಿವಿಸಿಟ್ ಮಾಡಬೇಕಾಗಿದೆ. ಮತ್ತು ಇನ್ಕ್ಲೂಸಿವಿಟಿ, ಇದೆಲ್ಲವೂ ಸಮಾಜದಲ್ಲಿ ಎಲ್ಲರೂ ಒಂದೇ ಅಂತ ಒಂದು ಸಮಾನತೆಯಿಂದ ನೋಡಿದ್ರೆ ಇದು ನಮ್ಮ ಸಮಯಕ್ಕೆ ಭಾರತ್ ಯಾತ್ರ ಒಂದು ಯಶಸ್ವಿ ಕಾಣುತ್ತೆ ಅಂತ ನನ್ನ ಪ್ರಕಾರ. ಖಂಡಿತ ಖಂಡಿತ ಅದು ಯಶಸ್ಸು ಆಗುತ್ತೆ, ಅದು ಯಶಸ್ಸು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಮತ್ತೊಂದ್ಸಲ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದು ಡಾಕ್ಟರ್ ಅನಿತಾ ಪ್ರಸಾದ್ ಅವರೊಂದಿಗಿನ ಒಂದು ಸಂದರ್ಶನದ ಸರಣಿ. ನೀವು ಈ ಎಪಿಸೋಡ್ ನೋಡಿದೆ, ಇದಕ್ಕಿಂತ ಮುಂಚೆ ಎರಡು ಎಪಿಸೋಡ್ಗಳಿದೆ, ದಯವಿಟ್ಟು ಅದನ್ನೆಲ್ಲವನ್ನೂ ನೋಡಿ. ಮತ್ತು ನಿಮ್ಮ ನಿಮ್ಮ ರೀತಿಯಿಂದ ನೀವು ಕೂಡ ಕಾಂಟ್ರಿಬ್ಯೂಟ್ ಮಾಡಿ ಈ ಒಂದು ಯಾತ್ರೆಗೆ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಈ ಒಂದು ಕ್ಯಾಂಪೇನ್ ಅಂತ ಏನಂತೀವಿ, ಇದು ಇದು ಒಬ್ಬ ವ್ಯಕ್ತಿಯಿಂದ ಶುರುವಾಗಿರೋದು, ಆದರೆ ಒಬ್ಬ ವ್ಯಕ್ತಿಯಿಂದ ಎಂಡ್ ಆಗಲ್ಲ. ಇದು ಸಾವಿರಾರು ಜನರನ್ನ ಸೇರಿಕೊಂಡಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಅವರು ಅದಕ್ಕೆಲ್ಲವನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಮ್ಮ ಕೈ ಕೂಡ ನಾವು ಜೋಡಿಸೋಣ. ಯಾವ ರೀತಿಯಿಂದ ಆಗುತ್ತೆ ಅದನ್ನು ಜೋಡಿಸೋಣ ಅಂತ ಹೇಳ್ತಾ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾನು ಮುಂಚೆ ಹೇಳಿದಾಗೆ ನಾವು ದೃಷ್ಟಿ ಕೊಟ್ಟು ನೋಡಲ್ಲ ಕೆಲವು ವ್ಯಕ್ತಿಗಳನ್ನ. ಸೊ ಅದನ್ನು ದೃಷ್ಟಿಯಲ್ಲಿ ದೃಷ್ಟಿ ಇಟ್ಟು ಹೀಗೆ ನೋಡುವಂಥ ಧೈರ್ಯವನ್ನು ಕಲ್ಕೊಳ್ಬೇಕಾಗಿದೆ. ಮತ್ತು ಅವ್ರಿಗೆ ಗೌರವದಿಂದ ಘನತೆಯಿಂದ ಬದುಕನ್ನು ಕಟ್ಕೊಳ್ಳುವಂಥ ಅವಕಾಶಗಳನ್ನ ಕಲ್ಪಿಸಬೇಕಾಗಿದೆ. ಅದು ಕೇವಲ ಸರ್ಕಾರ ಮಾಡಲಿ, ಮಂತ್ರಿಗಳು ಮಾಡಲಿ ಅಂತ ಕೂತ್ಕೊಂಡ್ರೆ ಅದು ಸಮಾಜದ ತಪ್ಪಾಗುತ್ತೆ. ಸೊ ನಮ್ಮ ಹತ್ರ ಗಿಲ್ಟಿ ಕಾನ್ಷಿಯಸ್ ಇರಬೇಕು ಕೂಡ, ಯಾಕಂದರೆ ನಾವು ನೇರವಾಗಿ ನೋಡಲ್ಲ ವ್ಯಕ್ತಿಗಳನ್ನ. ಬಟ್ ಆ ಗಿಲ್ಟಿ ಕಾನ್ಷಿಯಸ್ನಿಂದ ಏನಾದರೂ ಒಂದು ಪ್ರೊಡಕ್ಟಿವ್ ಆಗಿರುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅವ್ರು ಮಾಡ್ತಾ ಇದ್ದಾರೆ ಆಲ್ರೆಡಿ, ಅದಕ್ಕೆ ನಾವು ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಿಮಗೇನಿಸ್ತು ಈ ಸಂದರ್ಶನ ನೋಡಿ, ದಯವಿಟ್ಟು ನೀವು ನಮ್ಮ ಸಂದರ್ಶನ ನೋಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಾನು ಸಮಯಕ್ಕೆ ಭಾರತದ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅವ್ರನ್ನ ಅವ್ರ ಜೊತೆ ನೀವು ಕೈ ಜೋಡಿಸ್ಬೇಕು, ಯಾವುದೇ ರೀತಿಯಿಂದ ಕೈ ಜೋಡಿಸೋದು ಸಾಧ್ಯ ಆದರೂ ಕೂಡ ನೀವು ಕೈ ಜೋಡಿಸ್ತೀನಿ ಅಂತಂದರೆ ಅವ್ರನ್ನ ನೀವು ಸಂಪರ್ಕಿಸಿ ಅಂತ ನಾನು ಹೇಳ್ತಾ, ಮತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಇದ್ರ ಬಗ್ಗೆ ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ, ನೋಡ್ತಾ ಇರಿ ದಕ್ಕಿ ಕನೆಕ್ಷನ್. ನಮಸ್ಕಾರ.